ಭೂಪಾಲನಿಗೂ ಗೋಪಾಲನಿಗೂ ಸಹಪಂಕ್ತಿ ಭೋಜನಾದೀತೋ ಅಥವಾ ಗೋಪಾಲನೊಬ್ಬನಿಗೆ ಭೂಪಾಲನೊಬ್ಬ ಕರೆದು ಉಣಬಡಿಸುವುದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟೋ? ಅಲ್ಲ, ಉಣಬಡಿಸುವುದು ಪಂಗಳದಲ್ಲಿ ಆದರೂ. ಆದ್ರೆ ನೋಡು, ನೀನು ಅಂಗಳದಲ್ಲೋ ನೀನು ವ್ಯವಸ್ಥೆ ಮಾಡಿದ್ದು. ಅಲ್ಲ, ಗೋಪಾಲಕರಿಗೆ ಅಲ್ಲ, ನೀನು ವ್ಯವಸ್ಥೆ ಮಾಡಿದ್ದು ಅಂಗಳದಲ್ಲಿಯೋ? ಅಂಗಳದಲ್ಲಿದ್ದದನ್ನು ಒಳಗೆ ತರುವುದಲ್ಲ, ಒಳಗೆ ಇದ್ದದನ್ನು ಹೊರಗೆ ನಿನಗೆ ಬಡಿ. ಸರಿಯಪ್ಪ, ಈಗ ನೀನು ನಿನ್ನ ವ್ಯವಸ್ಥೆ ಮಾಡಿಸಿದ್ದೀಯಲ್ಲ ಮನೆಯಲ್ಲಿ, ಒಳಗೆ ಅಲ್ವಾ? ಹೌದು. ಹಾಗಿದ್ರೆ ಎಲ್ಲನ್ನು ಒಳಗೆ ಕರ್ಕೊಂಡು ಬರುವುದಿಲ್ಲ. ಬೇಡ, ನಾನು ಅದು ಹೇಳಿದ್ದಲ್ಲ. ನಾನು ಬರ್ತೇನೆ ಅನ್ನೋದನ್ನು ತಿಳಿದು ನೀನು ಭೋಜನದ ಸಿದ್ಧತೆ ಮಾಡಿ ನನ್ನನ್ನು ಎದುರುಗೊಳ್ಳುವಂತಹ ಸಿದ್ಧತೆಯಲ್ಲಿದ್ದದ್ದು ಅಂಗಳದಲ್ಲಿ ಬಡಿಸ್ಲಿಕ್ಕೋ? ಅಲ್ಲ. ಹಾಗೆ ನಿನ್ನ ವಾಕ್ಯ ಸತ್ಯವಾದ್ರೆ, ನಾನು ಹೇಳುವುದು ಹಾಗೆ, ನಾವು ಭೂಪಾಲರು, ನೀನು ಗೋಪಾಲ, ಇಷ್ಟು ಅಂತರ ಉಂಟು ಎನ್ನುವುದನ್ನು ನೀನೇ ಹೇಳಿದುದರಿಂದ ಆ ನಿನ್ನ ವಾಕ್ಯದಲ್ಲೇ ನಿನ್ನ ಪ್ರಶ್ನೆಗೆ ಉತ್ತರ ಉಂಟು. ಭೂಪಾಲನೇ ಹೌದಾದ್ರೆ ಗೋಪಾಲನಾದ ನಾನು ನಿನ್ನ ಬಳಿಗೆ ಬರಬಾರದು. ಒಂದು ಹಾಗೆ ಒಂದಲ್ಲ, ಒಂದೇ ಸತ್ಯ ಇಪ್ಪತ್ತೊಂದು ಇರುವುದಿಲ್ಲ. ಅದೇ ಕಾರಣದಿಂದ ನೀನು ಮಾರಾಟ ಕೊಡ್ತದ್ದು ಅಲ್ಲ, ಅದು ಒಂದು ಹೇಳ್ತೇನೆ. ಇನ್ನುಂಟು ಕಾರಣಗಳು, ಒಂದು ವಿಷಯಕ್ಕೆ ಅನೇಕ ಕಾರಣಗಳು ಇರ್ತದೆ ಲೋಕದಲ್ಲಿ ಅಲ್ವಾ. ಒಂದು ಬೆಳಕಿನಲ್ಲಿ ಒಬ್ಬ ಆಚೆಯಿಂದ ಓದುತ್ತಾನೆ, ಇನ್ನೊಬ್ಬ ಈಚೆಯಿಂದ ನಡೆಯುತ್ತಾನೆ. ಬೆಳಕು ಒಂದೇ ಅಲ್ವಾ ಅಂತ ಹೇಳಿದ್ರೆ ಒಂದೇ ಬೆಳಕು, ಆದ್ರೆ ಇಬ್ಬರಿಗೆ ಎರಡು ಪ್ರಯೋಜನವನ್ನು ಉಂಟು ಮಾಡಿದೆ, ಎರಡು ಕಾಯಕಕ್ಕೆ ಅನುಕೂಲ್ಯವಾಗಿದೆ. ಇನ್ನೊಂದು ಕಾರಣ ಏನು ಗೊತ್ತಾ? ಪಾಂಡವರ ವಿರೋಧಿ ನೀನು, ಪಾಂಡವ ಪಕ್ಷೀಯ ನಾನು. ನಿನ್ನ ನನ್ನ ಅರ್ಜುನನ ಸಮ್ಮುಖದಲ್ಲಿ ಸೇನೆಯನ್ನು ಕೂಡ ವಿಭಜನೆ ಮಾಡಿ ಆಗಿದೆ ಅಲ್ವಾ? ಹೌದು. ಹರಿಯೇ, ನೀ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯಾ? ಇದು ನಿನ್ನ ವಾಕ್ಯ. ಹೌದು, ಸರಿ ತಾನೆ? ಹೌದು. ಹಾಗಿದ್ರೆ ನಾನು ಪಾಂಡವ ಪಕ್ಷೀಯ ಅನ್ನೋದನ್ನು ನೀನು ಒಪ್ಪಿಕೊಂಡಾಗಿದೆ? ಖಂಡಿತ ಅಲ್ವಾ? ಹೌದು. ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ಶತ್ರುಗಳ ಮನೆಯಲ್ಲಿ ಉಣಬಾರದು, ಶತ್ರುವನ್ನು ತನ್ನ ಮನೆಗೆ ಕರೆಸಿ ಉಣಬಡಿಸಲು ಬಾರದು. ಅದು ಎರಡೂ ಶಾಸ್ತ್ರ ನಿಷಿದ್ಧ. ಸರಿ, ಆ ಕಾರಣದಿಂದಲೂ ಬಾರದೇ ಇದ್ದದ್ದು ಹೌದು. ಇನ್ನೂ ಸರಳವಾಗಿ ಹೇಳುವುದಿದ್ರೆ, ನನಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ, ಅದು ಒಂದು ಕಾರಣವೇ. ಮನಸ್ಸಿದ್ರೆ ಅಲ್ವಾ? ಹೌದು. ಇನ್ನೊಂದು, ಈ ಊಟ ಮಾಡಬೇಕಿದ್ರೆ ಏನು ಬೇಕು? ಏನು ಬೇಕು? ಕೆಲವರು ಹೇಳಿದ್ರು ಬಟ್ಟಲು ಬೇಕು ಅಂತ, ಇನ್ನೂ ಕೆಲವರು ಹೇಳಿದ್ರು ಪದಾರ್ಥ ಬೇಕು ಅಂತ, ಮತ್ತೆ ಕೆಲವರು ಹೇಳಿದ್ರು ಅನ್ನ ಬೇಕು ಅಂತ. ಊಟ ಮಾಡಬೇಕಿದ್ರೆ ಮೊದಲು ಹಸಿವು ಬೇಕು. ಓಹೋ, ಆ ಹೊತ್ತಿಗೆ ನನಗೆ ಹಸಿವು ಇರಲಿಲ್ಲ. ಯಾವಾಗ? ನೀನು ಸಿದ್ಧತೆ ಮಾಡಿ ಕಾಯುತ್ತಾ ಇದ್ದ ಹೊತ್ತಿಗೆ. ಸರಿ, ಅದು ಒಂದು ಕಾರಣ. ಇಷ್ಟೆಲ್ಲಾ ಕಾರಣಗಳಿಂದ ನಾನು ನಿನ್ನಲ್ಲಿಗೆ ಬರಲಿಲ್ಲ. ಇನ್ನೊಂದುಂಟು, ಪಾಂಡವರ ರಾಯಭಾರಿಯಾಗಿ ನಾನು ಇಲ್ಲಿಗೆ ಬಂದವ, ಪಾಂಡವರ ಶತ್ರುವಾದಂತಹ ನಿನ್ನ ಮನೆಯಲ್ಲಿ ಮೊದಲು ಊಟ ಮಾಡಿ ಮತ್ತೆ ರಾಜಿ ಪಂಚಾಯತಿಗೆ. ಪಂಚಾಯತಿಗೆ ಅಂದ್ರೆ ಲಘುವಾದ ಭಾಷೆಯಲ್ಲಿ ಹೇಳಿ ಅರ್ಥವಾಗುತ್ತದೆ ಅಲ್ವಾ? ಹೌದು. ಈಗ ನಾನು ತೊಡಗಿದೆ ಅಂತಾದ್ರೆ ನಾಳೆ ನೋಡುವವರು ಏನು ಹೇಳಿ, ಯಾರು ಮೊದಲು ಅವನ ಮನೆಯಲ್ಲಿ ಊಟ ಮಾಡಿದ ಮತ್ತೆ ಅವನಲ್ಲಿ ಸಂಧಾನದ ಪ್ರಕ್ರಿಯೆಗೆ ತೊಡಗಿದ ಅಲ್ವಾ? ಹಾಗಾಗುವುದಿಲ್ಲ ಅಲ್ವಾ? ಧರ್ಮರಾಜನ ಪ್ರತಿನಿಧಿಯಾಗಿ ಬರುವಂತಹ ನಾನು ಅವನ ಮುಖವಾಗಿ ನಿನ್ನಲ್ಲಿ ಆಡುವುದಕ್ಕೆ ಬಂದವ. ಇನ್ನೂ ಕೇಳ್ತೀಯ, ನಿನ್ನಲ್ಲಿ ಊಟ ಮಾಡಬಾರದೆನ್ನುವ ನಿಯಮ ನನಗಿಲ್ಲ. ಈಗ ನಾನು ಬಂದ ಉದ್ದೇಶ, ನಾನು ಕೊಡುವ ಕೊಡುಗೆ, ಇದನ್ನು ನೀನು ಸ್ವೀಕರಿಸಿದಿ ಅಂತಾದ್ರೆ ಒಂದು ದಿನ ಏನು, ಒಂದು ತಿಂಗಳು ಬೇಕಿದ್ರೆ ಇಲ್ಲಿ ಕೂತು ಊಟ ಮಾಡಿ ಏನು ನಾನು? ಓಹೋ, ಹೌದು. ಆದ್ರೆ ಅದು ತೀರ್ಮಾನ ಆಗ್ಬೇಕು ಆಮೇಲೆ. ಅಲ್ಲಿಯವರೆಗೆ ನಾನು ಆ ಪಕ್ಷಿಯನಾಗಿರ್ತೇನೆ. ಪಾಂಡವರ ನಿನ್ನ ಈ ವೈಷಮ್ಯ ಭಾವ ಎನ್ನುವುದು ಅಳಿದು ಹೋಯಿತು ಅಂತಾದ್ರೆ ಆಗ ಸಾಮರಸ್ಯ ಮೂಡುತ್ತದೆ, ಆಗ ಉಣ್ಣುವುದಕ್ಕೆ ಅವಕಾಶ ತಾನೇ ತಾನಾಗಿ ನಿರ್ಮಾಣವಾಗುತ್ತದೆ. ಏನು ಮಾತಿನಿಂದ ನನ್ನನ್ನು ತೃಪ್ತಿಪಡಿಸಲಿಕ್ಕೆ ಹೊರಡಬೇಡ. ನಿನ್ನ ಮಿತ್ರ ವೈರಿ ನಾನಾದ ಕಾರಣ ಪರೋಕ್ಷವಾಗಿ ನಾನು ವೈರಿ. ನೇರವಾಗಿ ನಿನಗೂ ನನಗೂ ಯಾವ ವೈರವೂ ಇಲ್ಲ. ಅಲ್ಲ, ಅದು ನೀನು ಒಪ್ಪಿಕೊಂಡಾಗಿದೆ. ಯಾಕಂದ್ರೆ ಪಗೆಗಳೆಲ್ಲ ಪಾಂಡವರು, ನೀನು ಅಗಡು ನಮ್ ಅಂತ ನೀನು ಹೇಳಿಲ್ಲ. ಅಗಡು ಅಂದ್ರೆ ವಿಷ ಅಂತ, ವೈರಿ ಅಂತ. ಅಲ್ಲಲ್ಲ ಅಲ್ಲ, ವಿಷ ಅಂತ ಹೇಳುವುದು ಏನನ್ನು? ವೈರಿ ಎಂಬ ಅರ್ಥದಲ್ಲಿ ಅಲ್ವಾ? ಅಲ್ಲಲ್ಲ, ಪಗೆಗಳೆಲ್ಲ ಪಾಂಡವರು, ನೀನು ಅಗಡು ನನಗೆ ವಿಷ. ವಿಷ 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 ಅಂದ್ರೆ ಅಪಾಯಕಾರಿ. ಈ ಅವರಿಗೆ ಪಾಂಡವರು ಅಪಾಯಕಾರಿಗಳೇ ಅಲ್ಲ, ನೀನು ಅಪಾಯಕಾರಿ. ಸರಿ, ಈ ಅಪಾಯಕಾರಿ ಆಗುವವ ಯಾರು ಅಂತ ಹೇಳಿದಾಗಾಯ್ತು? ಯಾವುದು? ನನ್ನ ವೈರಿಗಳ ಮಿತ್ರ. ಹೌದು ಹೌದು, ಶತ್ರುವಿನ ಮಿತ್ರ ಅವ ಶತ್ರುವೆ. ಹೌದಾ? ಅಲ್ವೋ. ಆದ್ರಿಂದ ನಿನ್ನ ಶತ್ರುವಿಗೆ ನಾನು ಮಿತ್ರ. ಆ ಕಾರಣದಿಂದಲೂ ಹೌದು. ಮಾತ್ರ ಅಲ್ಲ, ನನ್ನನ್ನು ಪಾಂಡವ ಪಕ್ಷಿ ಅಂತ ನಿರ್ಧಾರ ಮಾಡಿದ್ದಕ್ಕೆ ನೀನು ಬದ್ಧನಾದವನೇ. ಹೌದು ಅಲ್ವಾ? ಹೌದು, ಅದಕ್ಕೆ ಒಪ್ಪಿಕೊಂಡಾಗಿದೆ. ಆದ್ರಿಂದ ನಾನು ಪಾಂಡವ ಪಕ್ಷಿ ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ, ತೇಲು ಮಾತಲ್ವೇ ಅಲ್ಲ. ಯಾವ ಗಟ್ಟಿ ಮಾತನ್ನು ಆ ಕುರಿತು ಆಡುವಂತಹ ಸಿದ್ಧತೆ ಇಲ್ಲದೆ ಬರಲಿಲ್ಲ. ಇಲ್ಲಿ ತೇಲುವಿಕೆ ಎಲ್ಲಿ ಇದೆ ಎನ್ನುವುದನ್ನು ನಾನಿನ್ನೂ ಹೇಳಬೇಕಷ್ಟೇ. ಏನು
ಅಂತಹ ನನ್ನನ್ನು ಪರೋಕ್ಷ ವೈರಿ ಎಂಬುದಾಗಿ ಸ್ವೀಕರಿಸುವಾಗ ನನ್ನ ರಾಜ್ಯದ ಮಂತ್ರಿಯು ನಿನಗೆ ವೈರಿಯೇ ಅಲ್ವೋ, ವಿದುರನು ನಿನಗೆ ವೈರಿಯೇ ಅಲ್ವೋ, ಅವನ ಮನೆಯಲ್ಲಿ ಯಾಕೆ ಊಟ ಮಾಡಿದಿ? ಸರಿ ಸರಿಯಪ್ಪ, ಅವನ ಮನೆಯಲ್ಲಿ ನನಗೆ ವೈರತ್ವದ ಭಾವ ಕಾಣಲಿಲ್ಲ. ಈ ವೈರ ಎನ್ನುವುದು ಹುಟ್ಟುವುದು ಎಲ್ಲಿಂದ? ಎಲ್ಲಿಂದ? ಮನಸ್ಸಿನಿಂದ. ಹೌದು, ಉಳಿದವರ ಮನೆಯಲ್ಲಿ ಅಂತದ್ದು ಕಾಣುತ್ತಾ ಇತ್ತು, ಆದ್ರಿಂದ ಅಲ್ಲಿ ಉಳ್ಳಿಲ್ಲ ನಾನು. ಎಲ್ಲವರೂ ನಿನ್ನ ಭಕ್ಷೀಯರಾಗಿದ್ದಾರೆ. ಮತ್ತೆ ಒಂದು, ಅವನ ಮನೆಯಲ್ಲಿ ಊಟ ಮಾಡಲಿಲ್ಲ ಯಾಕೆ ಅಂತ ಕೇಳುವ ನೀನು, ಇತ್ತೀಚೆಗೆ ವಿದುರನನ್ನು ಸ್ವಲ್ಪ ದೂರ ಇಟ್ಟಿದ್ದೆ ಎನ್ನುವ ಸುದ್ದಿಯು ನನಗುಂಟು ಅಲ್ವಾ? ರಾಜಕೀಯದಲ್ಲಿ ಅವ ಮೊದಲಿದ್ದ ಹಾಗೆ ಬೆರೆತು ಬಾಳುವುದಿಲ್ಲ. ನಮ್ಮಪ್ಪನ ಹತ್ರ ಯಾವತ್ತು ಮಾತಾಡ್ಲಿಕ್ಕೆ ಬರ್ತಾನೆ? ಅದು ಬರ್ಲಿಪ್ಪ, ಆದ್ರೆ ನೀನು ಏನ್ ಮಾಡಿದ್ದಿ? ನೀನೇನು ಮಾಡಿದ್ದಿ? ನಾನು ನನ್ನ ರಾಜಕೀಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಬೆಳೆಸಿಕೊಂಡೆ. ಸರಿ ಸರಿ, ಹಾಗಿದ್ರೆ ನೀನು ವಿದುರನನ್ನು ದೂರವೇ ಇಟ್ಟಿದ್ದಿ. ನೀನು ದೂರ ಇಟ್ಟಂತಹ ವಿದುರ ರಾಜಕೀಯವಾಗಿ ಅವ ನಮಗೆ ಹತ್ತಿರದವ. ರಾಜಕೀಯ ಮಾಡಿ ಸ್ಪಷ್ಟ ಖಂಡಿತ. ಹೌದು, ಇಲ್ಲಿ ಸಂಧಾನಕ್ಕಾಗಿ ಬಂದವ ನೀನು. ಸಂಧಾನದ ಮೊದಲೇ ರಾಜಕೀಯ ಮಾಡಿದ್ದಿಂದ ನಿನ್ನ ಪಾತ್ರ ರಾಜಕೀಯ. ರಾಜಕೀಯ ಅಂತ ಹೇಳಿದ್ರೆ ಅರಸೊತ್ತಿಗೆ ಆಡಳಿತ ಇತ್ಯಾದಿಗಳನ್ನೆಲ್ಲ ಒಟ್ಟು ಸೇರಿಸಿ ಹೇಳುವುದು. ಸರಿಯಾಗಿ ಹೇಳುವುದಿದ್ರೆ ರಾಜ್ಯಭಾರ ಕ್ರಮ. ರಾಜ್ಯಭಾರ ಕ್ರಮದಲ್ಲಿ ಧರ್ಮರಾಜನ ಮನೋಧರ್ಮಕ್ಕೆ ಹೊಂದಿಕೊಳ್ಳುವ ಸ್ವಭಾವದ ವವಿದುರ. ಮೇಲಾಗಿ ನೀವೆಲ್ಲ ಚಿಕ್ಕ ಪುಟ್ಟ ತಪ್ಪನ್ನು ಮಾಡಿದ ಹೊತ್ತಿಗೆ ಅದು ಸರಿಯಲ್ಲ ಇದು ಸರಿಯಲ್ಲ ಅಂತ ಹೇಳುತ್ತಾ ಇದ್ದ ಕಾರಣದಿಂದಲೂ ವಿದುರನನ್ನು ನೀವು ದೂರ ಇಟ್ಟಿದ್ದೀರಿ. ವಿದುರನ ಮನೆಗೆ ಹೋಗಿದ್ದೇನೆ, ಅಲ್ಲಿ ಊಟ ಮಾಡಿದ್ದಲ್ಲ, ಹಾಲುಂಡಿದ್ದೇನೆ. ಅದೇ ತಪ್ಪಲ್ಲ, ತಪ್ಪಲ್ಲ. ಯಾಕೆ? ಅಲ್ಲಿ ತನಗೆ ಅಪಾಯ ಇಲ್ಲ, ಮಾತ್ರ ಅಲ್ಲ ವಿದುರ ಮನಸ್ವಿ ನಮ್ಮ ಪಕ್ಷದವ ಎನ್ನುವುದರಲ್ಲಿ ನನಗೆ ವಿಶ್ವಾಸ ಉಂಟು. ಹಾಗಾದ್ರೆ ಇಲ್ಲಿ ಹೇಳಿದ್ದು ಸುಳ್ಳು ಅಂತ ನೀನೇ ಒಂದು ಸಾಕ್ಷಿ ಹೇಳಿಬಿಟ್ಟು. ಯಾವುದು ಸುಳ್ಳು? ಕದನದಿ ತಲೆಗಾಯಿಗಳನ್ನು ತಲಿ ಎಂಬುದಾಗ ಹೇಳಿದ್ದು ಸುಳ್ಳು ಅಂತ ಹೇಳೊಮ್ಮೆ ನನ್ನ ಸಭೆಗೆ. ಯಾರು ಹೇಳುವುದಿಲ್ಲ ಆ ಕದನದಿ ತಲೆಗಾಯಿವನೆನ್ನು ತಲೆ ಹೇಳಿದವ ಯಾರು? ವಿದುರ. ಹೌದಾ? ಕದನದಲ್ಲಿ ತಲೆಗಾಯಿವೆ ಎನ್ನುತ್ತ ನಿನ್ನನ್ನು ಉಳಿಸುತ್ತೇನೆ ಅಂತ ಹೇಳಿ ಇರಿಸಿಕೊಂಡಿದ್ದಂತಹ ಬಿಲ್ಲನ್ನು ಮುರಿದಿದ್ದೇನೆ ಎನ್ನುವಂತಹ ಪ್ರತಿಜ್ಞೆಗೆ ಬದ್ಧನಾಗಿ ಬಿಲ್ಲು ಮುರಿದು ಅವ ಹೊರಟು ಹೋಗಿದ್ದಾನೆ. ಶತ್ರುವೇ ಆದರೂ ನಿನ್ನನ್ನು ಉಳಿಸುವುದಕ್ಕೆ ಸಿದ್ಧನಾಗಿದ್ದ. ಯಾಕೆ ಗೊತ್ತಾ? ಹತ್ತಾರು ದಿನ ಅಂದ್ರೆ ಹತ್ತಾರು ಹತ್ತು ಮತ್ತು ಆರು ವರ್ಷ ಅಲ್ಲ, ಕೆಲವು ಸಂವತ್ಸರಗಳವರೆಗೆ ಇಲ್ಲಿ ಮಂತ್ರಿಯಾಗಿದ್ದವ, ಇಲ್ಲಿ ಅನ್ನ ಉಂಡಂತಹ ನೆನಪವನಿಗಿತ್ತು. ಮೇಲಾಗಿ ಮೈತ್ರೇಯರಲ್ಲಿ ಅವ ಯಾಚಿಸಿದ್ದು ಅದನ್ನೇ ಕೌರವನನ್ನು ಉಳಿಸುವುದಕ್ಕಾಗಿ. ನೀವೇನೋ ಶಪಿಸಿದ್ದೀರಿ ಅವ ಸೊಕ್ಕಿನಿಂದ ಮಾಡಿದ ತೊಡೆ ತಟ್ಟಿ ಪ್ರತಿ ಆಡಿದ ಮಾತನ್ನು ತಾವು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು, ಆದುದರಿಂದ ಅವನನ್ನು ಕಾಯುವುದಕ್ಕೆ ಈ ಶಕ್ತಿಯನ್ನು ದಯಪಾಲಿಸಿ ಅಂತ ಕೇಳಿದವ. ಅದನ್ನು ಉಳಿಸಿಕೊಂಡದ್ದಿಷ್ಟರವರೆಗೆ ಯಾಕೆ? ಬಂದವನೇ ಅಲ್ಲಿಂದ ಧರ್ಮರಾಯ ಹೇಳಿದ್ದು ಒಡೆಯ ಲಕ್ಷ್ಮೀ ರಮಣ ನೈತ ಅಂತ ನಾನು ಕಳುಹಿಸಿದ ಸಂಜಯನಲ್ಲಿ, ಅಂದ್ರೆ ನನ್ನಲ್ಲಿಗೆ ಬರಬೇಕಾಗಿತ್ತು ನೀನು. ಅದು ಹೊರತಾಗಿ ಎಲ್ಲರ ಹತ್ರ ಮಾತಾಡಿಕೊಂಡು ಬಂದಿಯಲ್ಲ, ಏನ್ ಹಸ್ತಿನಾಮಕ್ಕೆ ಪೇಟೆ ಸುತ್ತಲಿಕ್ಕೆ ಬಂದವನ ನೀನು? ನಾನು ಹಸ್ತಿನೆಯ ಅನೇಕ ಮಂದಿಗಳ ಮನೆಗೆ ಹೋಗಿದ್ದೇನೆ. ಭೀಷ್ಮರಲ್ಲಿಗೂ ಹೋಗಿದ್ದೇನೆ, ದ್ರೋಣರಲ್ಲಿಗೂ ಹೋಗಿದ್ದೇನೆ, ಬಹುಶಃ ನಿನ್ನ ಮನೆಯನ್ನೊಂದು ಉಳಿದು. ಹೌದು, ಉಳಿದ ಎಲ್ಲವರ ಮನೆಗೂ ಹೋಗಿದ್ದೇನೆ. ಪೇಟೆ ಸುತ್ತುವುದಾದ್ರೆ ಮನೆಗೆ ಹೋಗುವುದಿಲ್ಲ, ಅದು ಅರ್ಥ ಇಲ್ಲದ ಮಾತು. ಪೇಟೆ ಸುತ್ತುವುದಾದ್ರೆ ಪೇಟೆಯಲ್ಲೇ ಸುತ್ತುವುದು. ಅದು ಹೊರತಾದ ಕೆಲಸ ಇದ್ರೆ ನನ್ನಲ್ಲಿಗೆ ಬರಬೇಕಿತ್ತಲ್ಲ. ನಿನ್ನಲ್ಲಿಗೆ ನಿನ್ನ ಬರುವ ಬಾರದಿರುವುದಕ್ಕೆ ಬಲವಾದ ಕಾರಣವನ್ನು ಹೇಳಿದ್ದೇನೆ. ಈಗ ನೀನು ನಿನ್ನೆ ಬಂದಾಗ ಮಾಡುತ್ತಿದ್ರೆ ಏನಪ್ಪ ಒಂದಿಷ್ಟು ಊಟ ಮಾಡಿಸಿ ಅಲ್ಲೇ ಇದೇ ಮಾತು ನಿನಗೆ ಹೇಳಬಹುದಾಗಿತ್ತು. ಮುಗಿದ ಮೇಲೆ ಬೇಕಾದ್ರೆ ಊಟ ಮಾಡ್ತೇನೆ ಹೇಳಬಹುದಿತ್ತಲ್ವ. ಯಾವಾಗ? ನಿನ್ನೆ ನನ್ನ ಮನೆಗೆ ಬಂದು. ಇಲ್ಲ, ಹೇಳುವುದಿಲ್ಲ. ಯಾಕೆ? ನನ್ನ ಮನೆಗೆ ಬರಲಿಕ್ಕೆ ನಿನಗೆ ಮನಸ್ಸಿಲ್ಲ. ಇಷ್ಟ ನಿನಗೆ ಅಲ್ಲಿ ಬತ್ತಿ ಇಡಬೇಕು. ನಾನು ಸ್ಪಷ್ಟ ಎಂತದು ಬತ್ತಿ. ಹೌದು, ಬತ್ತಿ ಅಲ್ಲಿ ಅಲ್ಲ, ನಿನಗೆ ಬತ್ತಿ ಇಡಬೇಕು ಅಂತಲೇ ಎಂಬುದನ್ನು ನೇರವಾಗಿ ಹೇಳು. ಧಾರಾಳ ಹೇಳ್ತೇನೆ. ಯಾಕಂದ್ರೆ ನಾನು ಶತ್ರು ಪಕ್ಷದವ ಅಂತ ಒಪ್ಪಿಕೊಂಡು ಬಂದವ, ಧರ್ಮರಾಜನ ಪ್ರತಿನಿಧಿಯಾಗಿ ಬಂದವ. ನೀನು ಕೊಟ್ಟ ಅನ್ನವನ್ನು ಆ ಸಂಧಾನ ಪ್ರಕ್ರಿಯೆ ನಡೆಯುವ ಮೊದಲು ಉಣಕೂಡದು. ಸರಿ, ಇದು ನಿಬಂಧನೆ. ಆದುದರಿಂದಲೇ ಬರಲಿಲ್ಲ. ಮತ್ತೆ ನನಗೆ ಮನಸ್ಸಿಲ್ಲದೆ ಇರುವುದು ಒಂದು ಕಾರಣ, ಮಾತ್ರ ಅಲ್ಲ ನೀನು ಭೂಪಾಲ ನಾನು ಗೋಪಾಲ ಎನ್ನುವುದು ಒಂದು ಕಾರಣ. ಶಾಸ್ತ್ರ ವಚನದಂತೆ ಆಗ ಹೇಳಿದನಲ್ಲ, ದ್ವೇಷಿಗಳ ಮನೆಯಲ್ಲಿ ಉಣಬಾರದು. ದ್ವೇಷಿಗರನ್ನು ಅಂದ್ರೆ ತನ್ನ ಹಗೆಯ ಪಕ್ಷದಲ್ಲಿದ್ದವರನ್ನು ತನ್ನ ಮನೆಗೆ ಕರೆಸಿ ಉಣಬಡಿಸಬಾರದು. ಇದೆರಡು ಶಾಸ್ತ್ರ ನಿಷಿದ್ಧವಾದದ್ದು. ಉಣಬಡಿಸಬಾರದು ಅಂತೇಳಿ ನನಗೆ ಎದ್ದಿದ್ರಲ್ಲೂ, ನನಗೆ ನಿನ್ನ ಮೇಲೆ ದ್ವೇಷ ಇರಲಿಲ್ಲ ಅನ್ನೋದು ನಾನು ಊಟ ಸಿದ್ಧತೆ ಮಾಡಿದ್ರಲ್ಲ. ಹೌದು, ಅದು ಊಟ. ನನಗೆ ನಿನ್ನ ಮೇಲೆ ದ್ವೇಷ ಇರಲಿಲ್ಲ, ನೀನು ನನ್ನ ಮೇಲೆ ಖಂಡಿತ ಕಟ್ಟಿಕೊಂಡು ಬಂದಿ. ಯಾಕಂದ್ರೆ ಶತ್ರು ಅಂತ ಒಪ್ಪಿಕೊಂಡಾಗಿದೆ, ದ್ವೇಷ ಇರಲಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಪಾಂಡವ ಪಕ್ಷೀಯ ನಾನು ಅಂತ ಹೇಳಿದ್ರೆ ಪಾಂಡವರಲ್ಲಿ ನಿನಗೆ ದ್ವೇಷ ಉಂಟೋ?
ಶತ್ರುವಿನ ಮಿತ್ರ ತನಗೂ ಶತ್ರು ಎನ್ನುವುದನ್ನು ನೀನೇ ಅಡಿಯಾಗಿದೆ. ಹೌದು, ಪಾಂಡವರು ನಿನ್ನ ಶತ್ರುಗಳು, ಅವರಿಗೆ ನಾನು ಮಿತ್ರ. ಆ ಕಾರಣದಿಂದಲೇ ನಿನಗೆ ನಾನು ಶತ್ರುವಿನ ಸ್ಥಾನ ನೀನು ರಾಯಭಾರಿ. ಹೌದು ಹೌದು, ರಾಯಭಾರಿ ಅಂದ್ರೆ ಬೆಸುಗೆಯನ್ನು ಮಾಡುವ ಹೊರತು ಇದ್ದ ಬೆಸುಗೆಯನ್ನು ಒಡೆಯುವ. ರಾಯಭಾರಿ ಅಂದ್ರೆ ರಾಜನ ಪ್ರತಿನಿಧಿ ಅಂತ ಅರ್ಥ. ಹೌದು, ಧರ್ಮರಾಜನ ಪ್ರತಿನಿಧಿ. ಹೊರತು ನಿನ್ನ ಕರ್ತವ್ಯವನ್ನು ಪಾಲಿಸುವಲ್ಲಿವರೆಗೆ ನೀನು ತಟಸ್ಥನೇ ಹೊರತು ಆ ಪಕ್ಷಿಯನಾಗುವುದಿಲ್ಲ. ಧರ್ಮರಾಜನ ಪ್ರತಿನಿಧಿ ರಾಯಭಾರಿ ಅಂದ್ರೆ ಅವನ ಪ್ರತಿನಿಧಿ, ಅವನ ಮುಖವಾಗಿ ಆಡುವುದಕ್ಕೆ ಬಂದದ್ದು. ಇದು ಅಭಿಪ್ರಾಯ ಧರ್ಮರಾಜನದ್ದು. ಮತ್ತೆ ನಾನು ಸ್ವಂತದ್ದು ಹೇಳಿ ಏನು ಬೇಕು ಅಂತಾದ್ರೆ, ನನಗೆ ಬೇಕು ಅಂತಾದ್ರೆ ಅಷ್ಟ ಸ್ವಾತಂತ್ರ್ಯ ನಿನಗೆ ಉಂಟು ಉಂಟು. ಶಬ್ದದಲ್ಲಿ ಧರ್ಮವಾಗಿ ಇರಿಸಿದ್ದಾನೆ. ಸರಿ, ಧರ್ಮರಾಜನ ಪ್ರತಿನಿಧಿಯಾಗಿ ನಾನು ಬಂದವ. ಸರಿ, ಧರ್ಮರಾಜನ ಮುಖವಾಗಿ ಆಡಬೇಕಾದಂತಹ ವಾಕ್ಯಗಳೇನುಂಟೋ ಅದನ್ನು ಈಗ ಆಡುವುದಕ್ಕೆ ಬಂದವನಾದುದರಿಂದ, ಧರ್ಮರಾಜನಿಂದ ಶತ್ರುವಾದುದರಿಂದ ನಾನು ಅವನೇ, ಅಂದ್ರೆ ಧರ್ಮರಾಜನೇ ನಾನು ಅಂತ ಹೇಳಿ ನೀನು ಈ ಕಾಲಕ್ಕೆ ತಿಳ್ಕೊಳ್ಬೇಕು. ಸರಿ ಮುಖ ಅಂದ್ರೆ ಆದ್ರಿಂದ ನಾನು ವಿದುರನ ಮನೆಗೆ ಹೋಗ್ತೇನೆ. ಯಾಕಂದ್ರೆ ಹೋಗ್ಲಿಕ್ಕೆ ಹಿತ ಇತ್ತು, ಮಾತ್ರವಲ್ಲ ನನ್ನನ್ನು ಬರಮಾಡ್ಲಿಕ್ಕೆ ಅವನಿಗೂ ಹಿತ ಇತ್ತು. ನೀನು ಬೇಲಿಂದ ಮೇಲೆ ಬೆಣ್ಣೆ ಒರೆಸುವುದಕ್ಕೆ ನೀನು ಉಪಚಾರ ಮಾಡ್ಲಿಕ್ಕೆ ಸಿದ್ಧತೆ ಮಾಡಿದ್ದೇ ಹೊರತು ಹೃದಯದಿಂದ ಈ ಭಾವ ನಿನ್ನಲ್ಲಿ ಇರಲಿಲ್ಲ ಎನ್ನುವುದನ್ನು ನೀನು ಒಪ್ಪಿಕೊಳ್ಬೇಕು. ಹೃದಯದಿಂದಲೇ ನಿನ್ನನ್ನು ಸ್ವಾಗತಿಸುವುದಕ್ಕೆ ಇಲ್ಲ ಇಲ್ಲ ಇಲ್ಲವಾದ್ರೆ ನನ್ನ ತಮ್ಮನನ್ನು ಮನೆ ಮತ್ತು ಮಾತ್ರ ಮನೆಯನ್ನು ನಿನಗೆ ಬಿಟ್ಟುಕೊಳ್ಳುವುದಕ್ಕೆ ಹೇಳ್ತೀನಿ. ನೀನು ಮನೆ ಬಿಡಿಸಿದ್ದಿ ಎನ್ನುವುದನ್ನೇ ನಾನು ಒಪ್ಪುವುದಿಲ್ಲ. ಓಹೋ, ಯಾಕಂದ್ರೆ ಅದು ಉಪಚಾರಕ್ಕೆ ಹೇಳುವುದೇ ಹೊರತು ಬೇರೇನು ಅಲ್ಲ. ಮಾತ್ರ ಅಲ್ಲ, ಅವನ ಸಮಶೀತೋಷ್ಣವಾದಂತಹ ಮನೆಯಲ್ಲಿ ನನ್ನನ್ನು ಕುಳ್ಳಿರಿಸಿ ಅಲ್ಲಿ ಒಂದು ಉಪಚಾರ ಮಾಡಿ ಎಲ್ಲ ಈತನನ್ನು ಆಚೆ ಕಡೆಗೆ ಹೇಳ್ಕೊಳ್ಳಬಹುದು ಎನ್ನುವಂತಹ ತಂತ್ರ ರಾಜಕೀಯ ಬುದ್ಧಿ ನಿನ್ನಲ್ಲಿದ್ರು ಅದನ್ನು ನಾನು ಅಲ್ಲಗಳೆಯುವುದಿಲ್ಲ. ಅಷ್ಟು ಕ್ಷೀಣ ಹೃದಯನ್ನು ಅಥವಾ ಬುದ್ಧಿಮತ್ತೆ ಇಲ್ಲದವನನ್ನು ಧರ್ಮರಾಯ ಸಂಧಾನಕ್ಕೆ ಕಳಿಸ್ತಾನ? ಕರೆಸುವುದ ಅಲ್ಲ, ಕಳಿಸ್ತಾನ ಅಂತ. ಯಾರನ್ನು? ಅಂದ್ರೆ ನನ್ನ ಬುದ್ಧಿ ತಿರುಗಿ ಹೋದ್ರೆ, ನನ್ನ ಬುದ್ಧಿ ಬದಲಿ ಹೋದ್ರೆ ಎಂಬುದಾಗಿ ನನ್ನ ಪಾತ್ರ ಮನೆಯೇ ಇಲ್ಲದವ ನನ್ನು ಧರ್ಮರಾಜ ಕಳಿಸ್ತಾನ. ಹೇಳು, ಧರ್ಮರಾಜ ಕಳುಹಿಸಿದಂತಹ ನಾನು ನೀನಿಗೆ ನಿನ್ನ ಮೇಲೆ ಧೈರ್ಯ ಇಲ್ಲ? ಖಂಡಿತ ಉಂಟು. ನೀನು ನನ್ನ ಮನಸ್ಸು ಪರಿವರ್ತನೆ ಆದ ಎಂತ ಹೇಳ್ತೀಯಲ್ಲ. ಪರಿವರ್ತನೆ ಮಾಡುವುದು ನನ್ನ ಉದ್ದೇಶ ಅಲ್ಲ. ನಿನ್ನ ಮನಸ್ಸನ್ನು ರೂಪಿಸಿಕೊಂಡು ಹೋಗುವಂತಹ ಹೊಣೆ ನಿನಗಿದ್ದದ್ದು, ಹೊರತು ಅದನ್ನು ಪರಿವರ್ತನೆ ನಾನು ಮಾಡುವುದಿಲ್ಲ. ಮಾತ್ರ ನಿನಗೆ ನಿನ್ನ ಮೇಲೆ ಧೈರ್ಯ ಇಲ್ಲ? ಖಂಡಿತ ಉಂಟು. ನಾನದನ್ನು ಸಂದರ್ಭ ಬಂದ್ರೆ ಸ್ಥಾಪನೆ ಮಾಡ್ಲಿಕ್ಕೆ ಇದ್ದವ. ನಾನು ಎರಡೂ ಹೌದು ಕೌರವ. ಈಗ ನನ್ನ ವ್ಯವಹಾರ ಏನುಂಟು ಅದು ನಿನಗೋ ನಿನ್ನಂಥವನಿಗೋ ಅದು ಆಗುವಂತದ್ದಲ್ಲ. ಸರಿ, ನಾನು ಬೆಂಕಿಯನ್ನು ಕುಡಿಯುತ್ತೇನೆ, ಅಂಕುಡೊಂಕಾದ ದೇಹವನ್ನು ಹಿಡಿದೆತ್ತಿ ಸರಿಪಡಿಸ್ತೇನೆ. ಸರಿ, ನೀನು ಮಾಡ್ತೀಯ ಬಿಡು. ಅಲ್ಲ, ಯಾತುದಾನವೈರಿ ಅಂತಲೇ ನಿನಗೆ ಹೆಸರು ಇರ್ಲಿ. ಈ ಯಾತು ಎಂಬ ಶಬ್ದದಿಂದಲೇ ಜಾದು ಎಂಬ ಶಬ್ದ ಹುಟ್ಟಿಕೊಂಡದ್ದು ಇರ್ಲಿ. ಹಾಗಾಗಿ ಜಾದುಗಾರರ ವೈರಿ ಅಂದ್ರೆ ನೀನು ಬಹಳ ದೊಡ್ಡ ಜಾದುಗಾರ. ಆದೀತು, ಈಗ ಜಾದು ಮಾಡಿ ಆದ್ರೂ ಅಷ್ಟು ಮಾಡ್ಲಿಕ್ಕೆ ನಿನಗಾಗ್ತದ? ಇಲ್ಲಪ್ಪ, ನಾನು ಜಾದು ಮಾಡ್ತೇನೆ, ಮಾಯೆಯೂ ಮಾಡ್ತೇನೆ, ಮೋಸವೂ ಮಾಡ್ತಿ, ಅದನ್ನು ದಕ್ಕಿಸಿಯೂ ಕೊಡ್ತೇನೆ. ನನ್ನ ಹಾಗೆ ನೀನಲ್ಲ. ಅಲ್ಲ, ನಾನು ಮಾಡಿದ್ದೇನೆ ಅಂತ ನೀನು ಏನನ್ನು ಮಾಡ್ಲಿಕ್ಕೂ ಚೀಚಿ ನಿನ್ನನ್ನು ಅನುಸರಿಸು. ಈಗ ಹೆಜ್ಜೆ ಊಟಕ್ಕೆ ಬಾರದೇ ಇದ್ದುದಕ್ಕೆ ಇಷ್ಟು ಕಾರಣಗಳು ಸಾಕು ಎನ್ನುಬೇಕ? ಅಲ್ಲ, ನೀನು ಹೇಳದೀಗ ಕಾರಣಗಳು ಗೊತ್ತಾಯ್ತಲ್ಲ. ಎಲ್ಲಾದರೂ ನಿನ್ನ ಮನಸ್ಸು ಬದಲಾದರೆ ಎಂಬ ಹೆದರಿಕೆ. ಇಲ್ಲ ಇಲ್ಲ, ಎಲ್ಲಾದರೂ ಆ ಮನೆಯಲ್ಲಿ ಅಪಾಯ ಉಂಟೋ ಎಂಬ ಹೆದರಿಕೆ. ಇಲ್ಲ, ವಿದುರ ನಿನ್ನ ಹತ್ತಿರದವ ಎಂಬಂತ ಭಾವನೆ. ಹೀಗೆಲ್ಲ ಎಲ್ಲ ಮನಸ್ಸು ಅಲ್ಲ, ಮನಸ್ಸು ಬದಲಾಗುತ್ತದೆ ಅಂತಲ್ಲ, ಮನಸ್ಸು ಸ್ಥಿರವಾಗಿಯೇ ಉಂಟು. ಹಾಗೊಂದು ಶತ್ರುವಿನ ಮನೆಯಲ್ಲಿ ಊಟ ಮಾಡಿ ನನ್ನ ಪಕ್ಷೀಯನಾದಂತಹ ಧರ್ಮರಾಜನ ಸಂದೇಶವನ್ನು ನಿನ್ನಲ್ಲಿ ಆಡಕೂಡದು. ಅದನ್ನು ನನ್ನ ಮನೆಗೆ ಬಂದು ಯಾಕೆ ಹೇಳಬಾರದಾಗಿತ್ತು? ಹೇಳುವುದಿಲ್ಲ ಅಂತ ಈಗ ಬಾರದೇ ಇರುವುದಕ್ಕೆ ಇಷ್ಟು ಕಾರಣ ಹೇಳಿದ್ದೇನಲ್ಲ, ಮತ್ತೆ ಈಗಲೂ ಹೇಳ್ತೇನೆ ಅದನ್ನೇ. ಯಾವುದನ್ನು? ಯಾವುದು? ನಿನ್ನ ಮನೆಯ ಊಟ ನಷ್ಟ ಆದದಕ್ಕೆ ನೀನು ಇಷ್ಟು ಆಡುವುದ? ಏನಲ್ಲಪ್ಪ, ನನಗೆ ಇಷ್ಟೇ ಸಿದ್ಧಪಡಿಸಬೇಕು. ಎಷ್ಟು? ತನ್ನಿಚ್ಛೆಗೂ ಬೋಳು ತಲೆಗೂ ಮದ್ದಿಲ್ಲ, ಇದು ನಿನ್ನ ಇಚ್ಛೆ ಅಷ್ಟೇ. ಅದನ್ನು ನಾನು ಮೊದಲೇ ಹೇಳಿ ಆಗಿದೆ. ಇವರು ಯಾರ ಹತ್ರ ಹೇಳಿದ್ದಾನೆ? ನನ್ನ ಬೇಡ 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 ಬೇಡ, ನಿನ್ನ ಹತ್ರ ಹೇಳಬೇಕಾಗಿಲ್ಲ. ಆಗ್ತದೆ, ನೀನು ಕೇಳಬೇಕಾಗಿಲ್ಲ. ತನ್ನ ಇಚ್ಛೆಯಂತೆಯೇ ನಾನು ಬಂದವ. ಸರಿ, ಮಾತ್ರ ಅಲ್ಲ, ಅಷ್ಟನ್ನು ಮಾಡಬಲ್ಲವ. ಈಗ ಈಗ ಧರ್ಮರಾಜ ಪ್ರತಿನಿಧಿಯಾಗಿ ನಿನ್ನಲ್ಲಿ ಆಡುವಂತಹ ಮಾತುಗಳನ್ನಾಡಿ ಆ ಬಳಿಕ ತನ್ನಿಚ್ಛೆ ಏನು ಎನ್ನುವುದನ್ನು ಸ್ಥಾಪನೆ ಮಾಡಿ ಹೋಗ್ಲಿಕ್ಕೆ ಬಂದವ. ಸರಿ, ಏನು ಧರ್ಮರಾಜ ಹೇಳಿ ಕಳಿಸಿದ್ದಾನೆ? ಪಾಂಡುಸುತರು ಆ
ನಡೆಯಿತು. ಹೌದು, ಪ್ರಾರಂಭದ ದ್ಯೂತದಲ್ಲಿ ನಡೆದಂತಹ ವಿದ್ಯಮಾನಗಳ ಕುರಿತು ಈಗ ವಿವರಣೆ ಹೇಳುವ ಅವಶ್ಯವಿಲ್ಲ. ಇಲ್ಲ, ಅಥವಾ ಆ ದ್ಯೂತದ ಪೂರ್ವದಲ್ಲಿ ನಿಮ್ಮೊಳಗೆ ಆಗಿ ಹೋದಂತಹ ವೈಷಮ್ಯದ ಭಾವ ಏನಿತ್ತು, ಘಟನಾವಳಿಗಳೇನಿತ್ತು, ಅದರ ವಿವರಣೆ ಅವಶ್ಯವೂ ಇಲ್ಲ. ನಮ್ಮಪ್ಪಯ್ಯ ಅದನ್ನು ತಿಳಿಸಿದ್ದಾರೆ. ಮರೆತು ಬಿಡು ಮಗಳೇ, ಸೋತ ಎಲ್ಲವನ್ನೂ ನಿಮಗೊಪ್ಪಿಸಿದ್ದೇನೆ ಎನ್ನುವುದನ್ನು ಹೇಳಿದ್ದಾರೆ. ಮೂರು ವರಗಳನ್ನು ಕೇಳುವಂತಲೂ ಹೇಳಿದ್ದಾರೆ. ಒಟ್ಟಿನಲ್ಲಿ ಅದನ್ನು ಕ್ಷಮಿಸಿದ್ದಾನೆ ಎನ್ನುವ ಅಲ್ಲಿಗೆ ಮುಗಿದಿದೆ. ಹಾಗೆ ಧೃತರಾಷ್ಟ್ರನಿಂದ ದತ್ತವಾದಂತಹ ವರರೂಪಿ ಅಸ್ತ್ರಗಳನ್ನು, ಸ್ವಾತಂತ್ರ್ಯವನ್ನು ಮಾತ್ರ ಅಲ್ಲ ಮೊದಲಿನ ಸಂಪತ್ತನ್ನೂ ಪಡೆದು ಪಾಂಡವರು ತಮ್ಮ ಇಂದ್ರಪ್ರಸ್ಥದತ್ತ ತೆರಳುತ್ತಿದ್ದ ಕಾಲಕ್ಕೆ ಪಥಮಧ್ಯದಿಂದ ಅವರನ್ನು ಮರಳಿ ಬರಿಸಿ ಮತ್ತೊಮ್ಮೆ ಮರುದ್ಯೂತ ನಡೆಯಿತಂತೆ. ಸತ್ಯ ತಾನೆ. ಈ ಮರುದ್ಯೂತ ನಡೆಯುವಾಗ ಮೊತ್ತ ಮೊದಲಿಗೆ ನಿಮ್ಮೊಳಗೆ ಆದಂತಹ ಒಂದು ನಿಬಂಧನೆಗಳು, ಸ್ವರಾಜ್ಯಂ ಪ್ರತಿಪತ್ತವ್ಯಂ ಪೂರ್ವಮೇವ ಯಥೋಚಿತಂ. ಹೌದಲ್ಲ, 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, ಈ ದ್ಯೂತದಲ್ಲಿ ಸೋತವ ಅನುಭವಿಸಬೇಕು. ಅದು ಕೂಡ ಪಟ್ಟಣವಾಸದಲ್ಲಿ ಅಜ್ಞಾತವಾಸ ಅನುಭವಿಸಬೇಕು ಅಲ್ವಾ? ಎಲ್ಲೋ ಕಾಡಿನಲ್ಲಿ ಅಲ್ಲ, ಎಲ್ಲೋ ಗುಹೆಯಲ್ಲಿ ಕೂತಲ್ಲ, ಅಜ್ಞಾತವಾಸ ಪಟ್ಟಣದಲ್ಲಿ ಇರಬೇಕು. ಹೌದು, ಎಲ್ಲಿಯಾದರೂ ಅಜ್ಞಾತವು ಜ್ಞಾತವಾಯಿತು ಅಂತಾದ್ರೆ ಆ ಕಾಲಕ್ಕೆ ಮತ್ತೆ 12 ವರ್ಷದ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸುತ್ತಾ ಇರಬೇಕು. ಈ ನಿಬಂಧನೆಗೆ ನೀವಿಬ್ಬರೂ ಬದ್ಧರಾದವರು. ಆದರೂ ಆ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯನ್ನು ರೇ ಸೋತರು. ಸರಿ, ಸೋತ ಕಾರಣದಿಂದ ಆದಿಯಲ್ಲಿ ನಿನಗೆ ಪೇಳ್ದ ಭಾಷೆ ಸರಿಯಾದುದು ಈವರೆಗೆ ಸಿದ್ಧ. ಅಂದ್ರೆ ದ್ಯೂತದ ಮೂಲದಲ್ಲಿ ಮೊದಲಲ್ಲಿ ಹೇಳಿದಂತಹ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಬೇಕು ಎನ್ನುವಂತಹ ನಿಬಂಧನೆ ಏನಿತ್ತೋ ಅದನ್ನು ಪೂರ್ಣಗೊಳಿಸಿ ವನವಾಸವನ್ನು ಅಜ್ಞಾತವಾಸವನ್ನು ಪೂರೈಸಿ ಮರಳಿ ಬಂದಿದ್ದಾರೆ. ಇಲ್ಲ, ಯಾಕೆ? ಈ ಬಗ್ಗೆ ನಾನು ಕೂಡ ನಮ್ಮ ಸಭೆಯಲ್ಲಿ ಪ್ರಶ್ನೆಯನ್ನೆತ್ತಿದ್ದೇನೆ. ಏನು? 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸ, ಇಷ್ಟನ್ನು 78 ದಿನ ಮೊದಲೇ ಅವರು ಕಾಣಿಸಿಕೊಂಡಿದ್ದಾರೆ. ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಅರ್ಜುನ ಸ್ವರೂಪದಿಂದ ಕಾಣಿಸಿಕೊಂಡಾಗ ಅವರಿಗೆ ಚಾಂದ್ರಮಾನ ಲೆಕ್ಕದ 13 ವರ್ಷ ತುಂಬುವುದಕ್ಕೆ 78 ದಿನಗಳು ಬಾಕಿ ಇತ್ತು. ಅದರಲ್ಲಿ ವನವಾಸದ ಅವಧಿಯನ್ನು ಬಿಡುವುದಿದ್ರು ಕೂಡ ಈ 78ಕ್ಕೆ 13ರಿಂದ ಬಾಧಿಸಿದ್ರು. ಆ ಒಂದು ಅಜ್ಞಾತವಾಸಕ್ಕೂ 6 ದಿನ ಇರುವಾಗಲೇ ಕಾಣಿಸಿಕೊಂಡಿದ್ದಾನೆ ಅಂದ ಕಾರಣ ಅಜ್ಞಾತವಾಸ ಚಾಂದ್ರಮಾನ ರೀತಿಯಲ್ಲೂ ಪೂರ್ಣವಾಗಲಿಲ್ಲ, ಸೌರಮಾನ ರೀತಿಯಲ್ಲಿ ನೋಡಿತ್ತು ಅಂತೇಳಿ. ಆದರೆ ಅದರಲ್ಲಾದರೂ ಕೂಡ 3 ದಿನ ಮೊದಲೇ ಗುರುತಿಸಿಕೊಂಡ ಹಾಗಾಗ್ತದೆ. ಯಾಕಂದ್ರೆ ಚಾಂದ್ರಮಾನ ಸೌರಮಾನದಲ್ಲಿ ವ್ಯತ್ಯಾಸಗಳಿವೆ. ಚಾಂದ್ರಮಾನದಲ್ಲಿ 354 ದಿನಗಳಿಗೆ 1 ವರ್ಷ, 5 ವರ್ಷಗಳಿಗೆ 2 ತಿಂಗಳು ಅಧಿಕ ವರ್ಷ ಬರುವುದು. ಈ ಲೆಕ್ಕದಲ್ಲಿ ಒಟ್ಟು ಸೇರಿಸಿತು ಅಂತೇಳಿ ಆದ್ರೆ 4758 ದಿನ ಅವರು ವನವಾಸ ಅಜ್ಞಾತವಾಸಗಳನ್ನು ಮಾಡಬೇಕಿತ್ತು. ಆದರೆ ಅವರು 4680ನೇ ದಿನ ಕಾಣಿಸಿಕೊಂಡಿದ್ದಾರೆ. ಇದು ಯಾವ ಮಾನ? ಸೌರಮಾನವ ಚಾಂದ್ರಮಾನವ? ಸೌರಮಾನದ್ದು ಅಯ್ಯ, ಚಾಂದ್ರಮಾನ ಅಂತ ಒಂದು, ಸೂರ್ಯಮಾನ ಅಂತ ಒಂದು, ಸವನಮಾನ ಅಂತ ಇನ್ನೊಂದು. ಸರಿ, ಹೀಗೆ 3 ಮಾನಗಳಲ್ಲಿ ದಿನಗಳನ್ನು ವರ್ಷಗಳನ್ನು ಹಾಗೆ ತಿಂಗಳುಗಳನ್ನು ಅಳೆಯುವಂತಹ ರೂಢಿ ಉಂಟು. ಸರಿ, ಈ ವಾದವನ್ನು ನೀನು ಎತ್ತಿದ್ದಿ ಎನ್ನುವ ವಿಷಯ ನನ್ನ ಅವಗಾಹನೆಗೂ ಬಂದಿದೆ. ಸರಿ, ನಿನ್ನಿಂದಲೂ ಹೆಚ್ಚಿನ ಅನುಭವಿಯಾದ ನಿಮ್ಮ ವಂಶೀಯರಾದಂತಹ ಭೀಷ್ಮರು ಅವರದ್ದು ಪೂರ್ಣವಾಗಿದೆ ಅಜ್ಞಾತವಾಸ ಎನ್ನುವುದನ್ನು ಹೇಳಿದಾಗ ನೀನು ಒಪ್ಪಿ ಬಂದಿದ್ದಿ ಎನ್ನುವುದು ನನಗೆ ಸಿಕ್ಕಿದ ಸುದ್ದಿ. ಅವರು ಹೇಳಿದ ಲೆಕ್ಕಾಚಾರದ ಪ್ರಕಾರ ಪೂರ್ಣವಾದದ್ದು ಮಾತ್ರವಲ್ಲ, ಮತ್ತೂ 3 ದಿನ ಕಳೆದಿದೆ. ವನವಾಸ ಅಜ್ಞಾತವಾಸ ಕಳೆದು ಮತ್ತೂ 3 ದಿನ ಆಗಿದೆ ಎಂಬಂಥದ್ದು ಅವರು ಹೇಳಿದ್ದು. ಒಂದು ಹಾಗೆ ಮತ್ತೆ ಅದೇ ನಿನ್ನ ಆಕ್ಷೇಪಕ್ಕೆ ಕಾರಣ ಅಂತಾದ್ರೆ ಧರಣಿಯ ಪಾರ್ಥಿವರು ಎನ್ನುವ ಸುದ್ದಿ ಇರಬಾರದಿತ್ತು. ಆಗ ನೀನು ಹೇಳಬೇಕಾದದ್ದೇನು? ವನವಾಸದ ಅಜ್ಞಾತವಾಸದ ಅವಧಿಯನ್ನು ಅವರು ಪೂರ್ಣಗೊಳಿಸದೇ ಇರುವುದರಿಂದ ಮತ್ತೆ ವನವಾಸಕ್ಕೂ ಅಜ್ಞಾತವಾಸಕ್ಕೂ ಹೋಗಬೇಕು ಎನ್ನುವ ಆಕ್ಷೇಪವನ್ನೇ ನೀನಲ್ಲಿ ಮಾಡಬೇಕಿತ್ತು. ಯಾರಲ್ಲಿ? ಶಲ್ಯಾನಂದರಲ್ಲಿ. ಹೌದು, ಮಾತ್ರ ಅಲ್ಲ, ನೀನು ಹೇಳಿದ್ದೇನು ಧರಣಿಯ ಪಾರ್ಥಿವರು ಸೋತ ಮೇಲೆ ಅರಿಗಳ ದುರದೊಳು ಜಯಿಸಿಕೊಂಬುದು ಧರ್ಮ ಅಂತ ಹೇಳುವಲ್ಲಿ ಅದು ಪೂರ್ಣವಾಗಿದೆ ಎನ್ನುವ ಭೀಷ್ಮರ ಅಭಿಮತವನ್ನು ಅಥವಾ ನಿನ್ನ ಹಿರಿಯರ ಅಭಿಮತವನ್ನು, ದ್ರೋಣರ ಅಭಿಮತವನ್ನು ನೀನಲ್ಲಿ ಒಪ್ಪಿದ್ದಿ ಎನ್ನುವುದು ಶತಸಿದ್ಧವಾಗುತ್ತದೆ. ನಾನು ಮಾತನ್ನೇ ಆಡಲಿಲ್ಲ, ಒಪ್ಪಿದಂತಹ ಯಾವುದೇ ಪ್ರಕರಣ ಇಲ್ಲ.
ಹಿರಿಯರು ಕೆಲವು ಸಲ ಹೇಳಿದಾಗ ಅವ್ರು ಏನೋ ಹೇಳುತ್ತಾರೆ, ನಾನು ಮೌನವಾಗಿರ್ತೇನೆ. ಆದ್ರೆ ಕರ್ಣನಂತೂ ಬಾಯಿದ್ದರೆ ಹೇಳಿದ್ದಾನೆ ಪೂರ್ಣ ಅವಧಿ ಆಗಲಿಲ್ಲ ಅಂತ. ಕರ್ಣ ಹೇಳ್ತಾನಪ್ಪ, ಕರ್ಣನ ಲೆಕ್ಕ ಎಲ್ಲ ತಕೊಂಡ್ರೆ ಭೀಷ್ಮರ ಲೆಕ್ಕಕ್ಕೂ ಕರ್ಣರ ಲೆಕ್ಕಕ್ಕೂ ಕರ್ಣನ ಲೆಕ್ಕ ಬಿಡು, ನಿಮಗೆ ಲೆಕ್ಕ ಗೊತ್ತಿದೆಯಲ್ಲ, ಇದು ಸೌರಮಾನದಲ್ಲಿ ಪೂರ್ಣವಾದ್ದೋ ಚಾಂದ್ರಮಾನವೋ ನೀನು ಹೇಳಿದ. ನಿನಗೆ ಭೀಷ್ಮರು ಹೇಳಿದ್ದೇನು ಅಂತ? ಯಾವುದು? ಚಂದ್ರವಂಶೀಯರಾದಂತಹ ನಮಗೆ ಚಾಂದ್ರಮಾನ ಪ್ರಧಾನ ಅಂತ ಹೇಳಿದ್ರು. ಹೌದು, ಹೌದಾ? ಹೌದು. ಆದ್ರಿಂದ ಅವಧಿ ಪೂರ್ಣವಾಗಿದೆ, ಮತ್ತು 3 ದಿನ ಹೆಚ್ಚಾಗಿದೆ ಅಂತಲೂ ಹೇಳಿದ್ರು. ಹೇಳಿ, ಅದನ್ನು ನೀನು ಒಪ್ಪಿ ಬಂದೀಯೋ ಅಥವಾ ಅದಲ್ಲ ಅಂತ ಆದ್ರೆ ಅಲ್ಲಿ ಆಕ್ಷೇಪಿಸಬೇಕಿತ್ತಲ್ಲ. ಒಂದು ಹಾಗೆ ಇನ್ನು ಸಂಜಯನ ರಾಯಭಾರ ನಡೆಸುವಂತಹ ಅವಶ್ಯಕತೆ ಏನಿತ್ತು? ಯಾವುದು? ಸಂಜಯನಲ್ಲಿ ಈಗ ಅವಧಿ ಪೂರ್ಣವಾಗಲಿಲ್ಲ, ಆದ್ರಿಂದ ಅವರು ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಬೇಕು ಎಂಬುದನ್ನಷ್ಟೇ ನೀನು ಹೇಳುವುದಕ್ಕೆ ಅಲ್ಲಿ ಉಳಿಯದಿರುವುದು ಹೊರತು ಈಗ ಆಕ್ಷೇಪ ಮಾಡುವುದಕ್ಕೆ ಅರ್ಥ ಇಲ್ಲ. ಸಂಜಯನದ್ದು ಕೇವಲ ದೌತ್ಯ, ಅದನ್ನು ಮಾತ್ರ ನೀನು ಅರ್ಥ ಮಾಡಿಕೊಂಡಿರಬೇಕು. ಏನಂತ? ಶತಾನಂದರು ಕೂಡ ಬಂದದ್ದು ಉರಿಯುವ ಬೆಂಕಿಗೆ ತುಪ್ಪ ಹಾಕಿದಾಗ. ಯಾಕಂದ್ರೆ ದೃಪದ ರಾಜನ್ನೇ ನಮಗೆ ಆಗದು. ಅಂತಹ ದೃಪದ ರಾಜ ಪುರೋಹಿತನ್ನು ಬಾತ ಕಳಿಸುವುದು ಅಂದ್ರೆ ಅದು ಸಂಧಿ ಆಗಬಾರದು ಎಂಬ ಪ್ರಯತ್ನವೇ. ಯಾರು ನಮಗೆ ಕಂಡೇ ಆಗದಂತಹ ವ್ಯಕ್ತಿಗಳು ಅಂತವರನ್ನು ಕಳಿಸಿದ್ರು. ಈಗ ಅಂತವರಲ್ಲಿ ವಿವರಣೆಯನ್ನು ಕೊಡುವವನಲ್ಲ ನಾನು. ಈಗ ನಿನ್ನ ಅನಿಸಿಕೆಯನ್ನು ನೀನು ಹೇಳಬೇಕಲ್ಲ. ಈಗ ನಿನ್ನ ಉರಿಯುವ ಬೆಂಕಿಗೆ ಅಥವಾ ನಿಮ್ಮ ದ್ವೇಷದ ಅಗ್ನಿಗೆ ತುಪ್ಪ ಹಾಕಲಿಕ್ಕೆ ಬಂದದ್ದು, ಈ ತುಪ್ಪ ಹಾಕಬೇಕು ಎನ್ನುವ ಉದ್ದೇಶ ಧರ್ಮರಾಜನದ್ದಾಗಿರ್ಬೇಕು. ಯಾಕಂದ್ರೆ ಕಳುಹಿದವಲ್ವ ಶತಾನ, ಅದಕ್ಕೆ ವಿರುದ್ಧವಾಗಿ ಅಲ್ವ? ನೀನು ಅದಕ್ಕೆ ನೀರು ಹಾಕಬೇಕು, ಹಾಕಬೇಕಿತ್ತು. ಯಾಕೆ ಸಂಜಯ ತಿಳಿಸಿದ್ದು? ಈಗ ಧರ್ಮರಾಜನ ಅಭಿಪ್ರಾಯ ಏನುಂಟೋ ಅದಕ್ಕೆ ಅವನ ವಿರೋಧಿಯಾದಂತಹ ನೀನು ನೀರು ಹಾಕಿ ತಣಿಸಬಹುದಿತ್ತು. ಶತಾನಂದರ ಪ್ರಯತ್ನವಾಗಲಿ ಸಂಜಯನ ಪ್ರಯತ್ನವಾಗಲಿ ನಾವಾಡುವಂತೆ ಅವರೊಂದು ಮಾತುಕತೆಯ ಸಂಧಾನವಾಗಿರಲಿಲ್ಲ. ಇದು ಮಾತ್ರ ರಾಜಕಾರ್ಯದ ಸಂಧಾನವಾಗುವಂತದ್ದು. ನಿನ್ನಲ್ಲಿ ನಾನು ಹೇಳಬೇಕೇ ಹೊರತು ಆ ಶತಾನಂದನಲ್ಲಿ ನಾನು ಹೇಳುವವನಲ್ಲ. ಅವಧಿ ಪೂರ್ಣವಾಗಲಿಲ್ಲ ಎಂಬುದೇ ನಿನ್ನ ಆಕ್ಷೇಪವಾಗಿರಬೇಕಿತ್ತು. ಸಂಜಯ ದೌತ್ಯವನ್ನು ಅನುಸರಿಸಿದ ಅಂದ್ರೆ ನಿನ್ನ ಅಭಿಪ್ರಾಯವನ್ನು ನಿನ್ನ ದೂತನಾಗಿ ಅಲ್ಲಿಗೆ ಹೋಗಿ ಮುಟ್ಟಿಸುವುದು ಅಂತ ಅರ್ಥ ಅಲ್ವಾ? ಹೌದು. ಈಗ ಅಲ್ಲಿಂದ ಬಂದಂತಹ ಶತಾನಂದರು ಅಷ್ಟನ್ನೇ ಹೇಳಿದ್ದು. ಧರ್ಮರಾಜನ ಅಭಿಪ್ರಾಯ ಹೇಗುಂಟು? ಅದಕ್ಕೆ ನೀನು ಉತ್ತರ ಕೊಡುವಲ್ಲಿ ನಿನ್ನ ನೇರವಾದ ಉತ್ತರವನ್ನೇ ಕೊಡಬೇಕಿತ್ತು ಹೊರತು, ಈಗ ನೀನು ಈಗ ಹೇಳುವ ಉತ್ತರವನ್ನೇ ಕೊಡಬೇಕಿತ್ತು ಹೊರತು, ಇನ್ನೊಂದು ಧರಣಿಯನ್ನು ಪಾರ್ಥಿವರು ಸೋತ ಮೇಲೆ ಅರಿಗಳ ದುರದೊಳು ಜಯಿಸಿಕೊಂಬುದು ಧರ್ಮ ಎನ್ನುವುದು ಆ ನಿನ್ನ ಹೃದ್ಗತವಾದಂತಹ ಉತ್ತರವಾಗುವುದಿಲ್ಲ. ಆಗ ನೀನು ಹೇಳುವ ಒಂದು ಯಾವುದೋ ವಿಷಯಕ್ಕೆ ಹಲವು ಕಾರಣಗಳಿರುತ್ತದೆ. ಅದೇ ರೀತಿ ನಾನು ಕೊಡದೇ ಇರುವುದಕ್ಕೆ ಹಲವು ಕಾರಣಗಳಿರುತ್ತೆ. ಏನು ಅದುವೇ ನಾನು ಹೇಳಿದ್ದೇನು? ಅವಧಿ ಪೂರ್ಣ ಆಗಲಿಲ್ಲ ಎಂಬುದು ಆಗಿದೆ ಅಂತ ಸಾಧಿಸು. ಹಾಗಿದ್ರೆ ಭೀಷ್ಮರ ಇದನ್ನಲ್ಲಿ ನೀನು ಒಪ್ಪಲಿಲ್ಲ ಅಂತ ಹೇಳ್ತೀಯ? ನಾನು ಮೌನದಲ್ಲಿದ್ದೆ ಹೊರತಾದ. ಯಾಕೆ ಮೌನ? ಅವರು ಹಿರಿಯರು ಅಲ್ಲ? ಹಿರಿಯರು ಹೌದು, ಹೌದು. ಈಗಲೂ ಹಿರಿಯರು, ಅದೇ ಹಿರಿಯರು ಹೇಳ್ತಾ ಇದ್ದಾರೆ. ಈಗೇನು ಹೇಳ್ತಿ? ಈಗ ಅವರು ಹೇಳುವುದಲ್ಲ, ಈಗ ಅವರು ಮೌನದಲ್ಲಿದ್ದಾರೆ. ಹೌದು. ಈಗ ನೀನು ಹೇಳು ಹೇಗೆ ವನವಾಸ ಅಜ್ಞಾತವಾಸ ಪೂರ್ಣ? ನಾನು ನಿನ್ನ ದಿನವನ್ನು ಮಾನವನ್ನು ಲೆಕ್ಕ ಮಾಡಿ ಹೇಳಲಿಕ್ಕೆ ಬಂದವಲ್ಲ. ಲೆಕ್ಕ ಗೊತ್ತಿಲ್ವೋ ಯಾರಿಗೆ? ಈಗ ಸೌರಮಾನದ ವರ್ಷಕ್ಕೆ ಎಷ್ಟು ದಿನಗಳು, ಚಾಂದ್ರಮಾನದ ವರ್ಷಕ್ಕೆ ಎಷ್ಟು ದಿನಗಳು? ಬೇಡ ಅಂತ ನಾನು ಅದನ್ನು ಹೇಳಲಿಕ್ಕೆ ಬಂದವಲ್ಲ. ಈಗ ನಿನ್ನ ಆಕ್ಷೇಪಕ್ಕೆ ಪ್ರಬಲವಾದ ಕಾರಣ ಅದೇ ಹೌದಾಗಿದ್ರೆ ಈಗ ಅಲ್ಲಿಂದಲೇ ನೀನು ಆಕ್ಷೇಪಿಸಬೇಕಿತ್ತೇ ಹೊರತು ಇಲ್ಲಿಂದ ಅಲ್ಲ. ಆಗಲಿ, ಈಗ ಆಕ್ಷೇಪಿಸ್ತೇನೆ, ಉತ್ತರ ಹೇಳು. ಈಗ ನನಗೆ ಬೇಕಾಗಿಲ್ಲ, ನಿನಗೆ ಬೇಕಾಗಿಲ್ಲ. ನೀನು ಅದನ್ನು ಒಪ್ಪಿ ಆಗಿದೆ. ಲೆಕ್ಕ ಬೀಸಿ ಹೇಳ್ತೇನೆ. 354 ದಿನಗಳ ದಿನ ಚಾಂದ್ರಮಾನ, 365 ದಿನ 16 ಗಳಿಗೆ ಸೌರಮಾನ. ಯಾವ ಮಾನದಲ್ಲಿ ವನವಾಸ ಪೂರ್ಣ? ಈಗ ಭೀಷ್ಮರಿಗೆ ಲೆಕ್ಕ ಗೊತ್ತಿಲ್ಲದೆ ಹೇಳಿದ್ದ ಅವರು ಚಾಂದ್ರಮಾನದ ಲೆಕ್ಕವನ್ನು ಮಾತ್ರ ಅಲ್ಲ, ಅದೇ ಭೀಷ್ಮರಿಗೆ ಲೆಕ್ಕ ಗೊತ್ತಿಲ್ಲದೆ ಹೇಳಿದ್ದ ಖಂಡಿತ ಗೊತ್ತಿಲ್ಲದೆ ಹೇಳಿದ್ದ. ಹೌದಾ? ಹೌದು. ಇದು ತೊಂದರೆ ಇಲ್ಲ, ಭೀಷ್ಮರಿಗೆ ಲೆಕ್ಕ ಗೊತ್ತಿಲ್ಲ ಅಂತ ಹೇಳುವ ಕೌರವನಲ್ಲಿ ನನ್ನ ಮಾತು ತಪ್ಪಿದೆ ಅಂತಲೂ. ಪಾಂಡವರು ಅವಧಿಯನ್ನು ಪೂರ್ಣ ಮಾಡಿದ್ದಾರೆ. ಬಿಡು, ಭೀಷ್ಮರ ಲೆಕ್ಕ ಎಲ್ಲಿ ತಪ್ಪಿದೆ ಎನ್ನುವುದನ್ನು ಕೂಡ ನಾನು ಹೇಳ್ತೇನೆ. ಹೇಳು. ಒಟ್ಟು ಅಧಿಕ ಮಾಸದಿಂದಾಗಿ ಎಷ್ಟು ದಿನ ಹೆಚ್ಚುವರಿ ಆಗ್ತದೆ ಎಂಬುದನ್ನು ಅವರು ಲೆಕ್ಕ ಹೇಳಿದರು. ಆವಾಗ ಅವರು ಹೇಳಿದ್ದು 72 ದಿನ ಅಂತ. ಯಾವನೇ ಒಬ್ಬ ಗಣಿತ ಗೊತ್ತಿದ್ದವನ ತಗೇಳು, ಅದು 78 ದಿನ ಹೊರತು 72 ದಿನ ಅಲ್ಲ. ಭೀಷ್ಮರ ಲೆಕ್ಕ ತಪ್ಪಿದೆ. ಆಯ್ತು, ಅದನ್ನು ಭೀಷ್ಮರಲ್ಲಿಯೇ ಕೇಳು. ಆಗಲಿ, ಅವಧಿ ಪೂರ್ಣವಾಗಲಿಲ್ಲ ಅಂತ ಅನ್ನುವುದಕ್ಕೆ ಆಗಿದೆ ಅನ್ನುವುದಕ್ಕೆ ವಾದ ಉಂಟ ನಿನ್ನದು? ಉಂಟೆ ಉಂಟು. ಹೇಗೆ ಮುಗಿದಿದೆ? ಧರ್ಮರಾಜನು ಅಷ್ಟನ್ನು ಪೂರ್ಣಗೊಳಿಸಿಯೇ ಬಂದಿದ್ದಾನೆ ಅನ್ನೋದನ್ನು ಭೀಷ್ಮರು ಒಪ್ಪಿದ ಮೇಲೆ, ಚಂದ್ರವಂಶೀಯರಾದಂತಹ ಆತರು ಅವರು ಒಪ್ಪಿದ ಮೇಲೆ, ಚಂದ್ರವಂಶೀಯರಿಗೆ ಚಾಂದ್ರಮಾನವೇ ಪ್ರಧಾನ ಎನ್ನುವುದನ್ನು ಒಪ್ಪಿದ ಮೇಲೆ ಮತ್ತೆ ನೀನು ಆಕ್ಷೇಪಿಸುವುದು ಹೌದು ಅಂತಾದ್ರೆ ಭೀಷ್ಮರಲ್ಲೂ ಹೇಳಬೇಕಿತ್ತಲ್ಲ. ಆಚಾರ್ಯರೇ, ಈ ಲೆಕ್ಕಾಚಾರದಲ್ಲಿ ಈಗ ಸಂಧಾನಕ್ಕೆ ಬಂದವ ನೀ
ಚಾಂದ್ರಮಾನವೇ ಆಧಾರವಾದರೆ 78 ದಿನ ಮೊದಲೇ ಕಾಣಿಸಿಕೊಂಡಿದ್ದಾರೆ ಎಂಬುದನ್ನು ಎಂಬುದನ್ನು ಭೀಷ್ಮರು ಹೇಳಿದಾಗ ಆ ಕೇಳಲಿಲ್ಲ. ಭೀಷ್ಮರು ನಿನ್ನ ಕೆಲಸದ ಆಳ್ವಲ್ಲ, ನನ್ನ ಕೆಲಸದ ಆಳ್ವಲ್ಲ, ನೀ ಇದಕ್ಕೆ ಉತ್ತರ ನಾನು ಕೊಡುವುದಿಲ್ಲ, ನಿನಗೆ ಗೊತ್ತಿಲ್ಲ. ಆದಿತ್ತು, ಈಗ ನನಗೆ ಗೊತ್ತಿಲ್ಲ ಅಂತ ನೀನು ಹೇಳಿದ್ರು ನನಗೆ ಬೇಸರ ಇಲ್ಲ. ಈ ಜ್ಯೋತಿಷ್ ಶಾಸ್ತ್ರ ಎನ್ನುವುದನ್ನು ಉಂಟಲ್ಲ, ನಿನ್ನಿಂದ ಹೆಚ್ಚು ಅಧ್ಯಯನ ಮಾಡಿದವ ನಾನು. ಸರಿ, ಮಾತ್ರ ಅಲ್ಲ, ನಿನ್ನ ಈ ಸಂಖ್ಯಾಮಾನವನ್ನು ಹೇಳು ಅಂತ ಹೇಳಿದಾಗ ಹೇಳಲಿಕ್ಕೆ ನಿನ್ನ ಆಳಾಗಿ ಬಂದದ್ದಲ್ಲ, ಧರ್ಮರಾಜನ ಆಳಾಗಿ ಸಾವನಮಾನ ಅಂತ. ಸಾವನಮಾನ ಅಂದ್ರೆ ಹೇಗೋ ಅಲ್ಲ, ಧರ್ಮ ಸಮನಮಾನ ಅಂತ ಇಲ್ವಾ ಇದೆ. ಅದರ ಲಕ್ಷಣ ಆದ್ರೂ ಗೊತ್ತುಂಟ? ನನಗೆ ಗೊತ್ತಿದ್ದನ್ನು ನಿನಗೆ ಹೇಳಬೇಕು ಅಂತ ಇಲ್ಲ, ಬಿಡು. ಶ್ರಾವಣಮಾನದಲ್ಲಿ ಪೂರ್ಣವಾದದ್ದ ಹೌದಾದ್ರೆ ಈ 78 ದಿವಸದ ವೆಚ್ಚ ಚಂದ್ರವಂಶಿ ಹೇಳಲಿಕ್ಕೆ ಗೊತ್ತಿಲ್ಲ. ಚಂದ್ರವಂಶೀಯರಾದಂತಹ ನಿಮಗೆ ಅಥವಾ ಧರ್ಮರಾಜನಿಗೆ ಚಾಂದ್ರಮಾನವೇ ಪ್ರಧಾನವಾದುದರಿಂದ ಅದು ಪೂರ್ಣವಾಗಿದೆ ಎನ್ನುವುದನ್ನು ಭೀಷ್ಮರೂ ಒಪ್ಪಿರುವುದರಿಂದ ಆ ಕಾಲಕ್ಕೆ ನೀನು ಆಕ್ಷೇಪವನ್ನು ಮಾಡದೇ ಇರುವುದರಿಂದ ಮಾತ್ರ ಅಲ್ಲ, ಅಲ್ಲಿಂದ ಬಂದಂತಹ ಶತಾನಂದನಲ್ಲೂ ನೀನು ಆ ಉತ್ತರವನ್ನು ಹೇಳದೇ ಇರುವುದರಿಂದ ನಿನ್ನಲ್ಲಿಂದ ಕಳುಹಿಸಿದಂತಹ ಸಂಜಯ ಿಲ್ಲ ಅದು ಪೂರ್ಣ ಆಗಿಯೇ ಆಗಿದೆ. ಚಂದ್ರವಂಶೀಯರಿಗೆ ಚಾಂದ್ರಮಾನವೇ ಪ್ರಧಾನ, ಅದರಲ್ಲಿ ಭೀಷ್ಮರೇ ಹೇಳಿದ್ದಾರೆ. ಭೀಷ್ಮರಿಂದ ದಿನದ ವ್ಯತ್ಯಾಸವನ್ನು ನಿಜವಾಗಿ 78 ದಿನದ ವ್ಯತ್ಯಾಸ. ಭೀಷ್ಮರಿಂದ ಹೆಚ್ಚಿನ ಲೆಕ್ಕಾಚಾರವನ್ನು ಹೇಳಲಿಕ್ಕೆ ನೀನಲ್ಲ, ನೀನು ಮಾತ್ರ. ನೀನಾದ್ರೂ ಹೇಳು. ನಾನು ಹೇಳುವುದಿಲ್ಲ, ಹೇಳುವುದಿಲ್ಲ ಖಂಡಿತ. ಈಗ ನೀನು ಹೇಳು, ನೀನು ನನಗೆ ಶ್ರಾವಣಮಾನದಲ್ಲಿ ವರ್ಷಕ್ಕೆ ಎಷ್ಟು ದಿವಸ ಹೇಳು. ನೀನು ನನಗೆ ಗೊತ್ತಿಲ್ಲ ಎನ್ನುವುದನ್ನು ಹೇಳಿದ್ರೆ ನಾನು ಆಕ್ಷೇಪಿಸುವುದಿಲ್ಲ. ನನ್ನ ಗೊತ್ತು, ತಿಳುವಳಿಕೆ, ಅನುಭವ ಇದೆಲ್ಲ ಲೋಕದ ಜ್ಞಾನಿಗಳು ಒಪ್ಪಿದ್ರೆ ಸಾಕು. ಕೌರವನ ಪ್ರಶಸ್ತಿಗಾಗಿ ನನ್ನ ಅನುಭವ ಇರುವುದಿಲ್ಲ. ಶ್ರದ್ಧೆ ಅವರು ಎಷ್ಟು ಕೈ ಮುಗಿಬಹುದು ನಿನಗೆ? ವಿಚಾರವನ್ನು ಸರಿಯಾಗಿ ಮಂಡಿಸಿ ಹೇಳು. ಇಲ್ಲ, ನಾನು ಚಾಂದ್ರಮಾನದ ರೀತಿಯ ಅದು ಪೂರ್ಣವಾಗಿದೆ ಎನ್ನುವಷ್ಟು ಮಾತ್ರ ಹೇಳುದು, ಅದಕ್ಕಿಂತ ಆಚೆದು ಹೇಳುವುದೇ ಇಲ್ಲ. 4680 ದಿನಗಳು ಮಾತ್ರ ಆದ್ದು, 758 ದಿನಗಳಾಗಬೇಕು. ಆದ್ದರಿಂದ 78 ದಿನಗಳು ಕಡಿಮೆ ಆಗಿದೆ. ಇದನ್ನು ಯಾವನೇ ಜ್ಯೋತಿಷ್ಯ ಗೊತ್ತಿದ್ದವನ ಹತ್ರ ಕೇಳೋ. ಅಲ್ಲ, ನಾನು ಅದನ್ನು ಹೇಳಕ್ಕೆ ಹೋಗುವುದಿಲ್ಲ ಅಂತ ಹೇಳಿದಲ್ಲ. ಚಂದ್ರವಂಶೀಯರಾದ ಅಷ್ಟೇ ಹೇಳುವುದು ನಾನು. ನಿಮಗೆ ಚಾಂದ್ರಮಾನ, ಚಾಂದ್ರಮಾನದಲ್ಲೇ ನಾನು ಹೇಳುದು 78 ದಿನ. ಹಾಗಿದ್ರೆ ಭೀಷ್ಮರಿಗೇನು ಲೆಕ್ಕ ಬರಲಿಲ್ವಾ? ಖಂಡಿತ ಅದಕ್ಕೆ ಸಾಕ್ಷಿ ಹೇಳಿದಲ್ಲ. ಅಲ್ಲ, ಅವರಲ್ಲಿ ಸಾಕ್ಷಿ ತಪ್ಪಿದೆ ಅಂತ ನೀನು ಅದನ್ನು ಹೇಳುವಲ್ಲಿ, ಶತಾನಂದರಿಗೆ ಉತ್ತರಿಸುವಲ್ಲಿ ಯುದ್ಧವೇ ಸಿದ್ಧ ಅಂತ ಯಾಕೆ ಹೇಳುದಪ್ಪ? ಅದು ಅವನಿಗೆ ಯುಕ್ತ ಪೂರ್ಣವಾಗಿಲ್ಲ. ಸರಿ, ಅವನಿಗೆ ಉತ್ತರವೇ. ಈಗ ಧರ್ಮರಾಜನಿಗಾದ್ರೆ ಅದು ಉತ್ತರ ಅಲ್ಲ ಹೇಳುವುದು. ಅವ ಅಜ್ಞಾತವನ್ನು ಪೂರ್ಣ ಮಾಡದೇ ಇರುವುದರಿಂದ ಮತ್ತೆ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಿ ಎನ್ನುವುದೇ ನೇರ ಉತ್ತರ ಅಲ್ವಾ? ಅದು ನನಗೆ ಮನಸ್ಸಿರಲಿಲ್ಲ. ಅದು ನನಗೆ ಮನಸ್ಸಿರಲಿಲ್ಲ ಅಲ್ಲ. ಈಗ ಈ ಮೊಂಡುವಾದವನ್ನು ಸಮರ್ಥಿಸುವುದಕ್ಕೆ ಮಾಡುವ ತಪ್ಪು ಅಂತ ಹೇಳೋ. ಆದ್ರಿಂದ ಈಗ ನಾನು ಅದನ್ನು ಹೇಳ್ತೇನೆ. ಈ ಸವನಮಾನ, ಚಾಂದ್ರಮಾನ, ಸೌರಮಾನ ಇತ್ಯಾದಿಗಳನ್ನು ನಿನ್ನಲ್ಲಿ ಹೇಳಲಿಕ್ಕೆ ನನಗೂ ಮನಸ್ಸಿಲ್ಲ. ಚಾಂದ್ರಮಾನ ಹೇಳಲಿಕ್ಕೆ ಬಂದದ್ದಲ್ಲ ನಾನು. ಗೊತ್ತಿದ್ದು ಹೇಳಬೇಕು, ಗೊತ್ತಿಲ್ಲದೆ ಹೇಳಬಾರದು. ಖಂಡಿತವಾಗಿಯೂ ಅದು ಪೂರ್ಣವಾಗಿದೆ, ಭೀಷ್ಮರಂತವರು ಒಪ್ಪಿಯಾಗಿದೆ ಒಂದು. ಆ ಕಾರಣದಿಂದ ಅವರು ಇನ್ನಾದರೂ ಬರಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನಾದರೂ ಏನಂತೆ? ಇನ್ನಾದರೂ ಆದೀತು ಸ್ವರಾಜ್ಯಂ ಪ್ರತಿಪತ್ತಿ ಹೇಳ್ತೇನಪ್ಪ. ಏನು ಹೇಳಿದ್ರೆ ಈಗ ಅದಕ್ಕಿದಕ್ಕೆ ಏನು ಅಷ್ಟು ವಿರುದ್ಧವಾಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಸ್ವರಾಜ್ಯಂ ಪ್ರತಿಪತ್ತವ್ಯಂ ಪೂರ್ವಮೇವ ಯಥೋಚಿತಂ, ಪೂರ್ವದಂತೆ ತಮ್ಮದ್ದಾದ ರಾಜ್ಯವನ್ನು ಅವರು ಸ್ವೀಕರಿಸಬೇಕು. ಅದರ ಹಿಂದೆ ಸಹೋದರ ಪಾಂಚಾಳಿ ಸಹಿತ ಎಂಬ ಷರತ್ತು ಇತ್ತು. ಉಂಟು ಅಂದ್ರೆ ಈ ವನವಾಸ ಅಜ್ಞಾತವಾಸಗಳು ಕೇವಲ ಧರ್ಮರಾಯನಿಗೆ ಅಲ್ಲ, ಮಿಕ್ಕ ನಾಲ್ವರು ಸಹೋದರರಿಗೂ ದ್ರೌಪದಿಗೂ ಅನ್ವಯವಾಗ್ತದೆ. ಇನ್ನಾದರವರು ಬಂದು ಅಂತೇಳಿ ನೀನು ಐವರದ್ದು ಬಟ್ಟೆ ಕೊಡೋದಲ್ಲ. ಹೌದೌದು. ಆ ಮಧ್ಯದಲ್ಲಿ ಒಂದು ವರ್ಷ ಸ್ವರ್ಗದಲ್ಲಿ ಹೋಗಿ ವಿಚಾರ ಮಾಡಿದ್ದಾನಲ್ಲ. ವನವಾಸ ಅಂದ್ರೆ ಎಲ್ಲಿಯಾದ್ರೂ ಹೋಗಿ ಆರಾಮದಲ್ಲಿ ಕೆಳಗಡೆ ಬರೋದು. ನಿನ್ನ ತಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅರ್ಜುನ, ಅದನ್ನು ನೀನು ಒಪ್ಪಿಕೊಳ್ಬೇಕು. ನಿನ್ಗೆಲ್ಲ ಚಂದ್ರವಂಶೀಯರಿಗೆ ಹೆಮ್ಮೆಯ ವಿಷಯ ಅದು. ನಿನ್ನ ತಮ್ಮನಾದಂತಹ ಅರ್ಜುನ ಸ್ವರ್ಗದಲ್ಲಿ ದೇವತೆಗಳನ್ನು ಬಾಧಿಸುತ್ತಿದ್ದಂತಹ ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ವನವಾಸದ ಅವಧಿಯನ್ನು ಬಳಸಿಕೊಂಡು ಹೋಗಿದ್ದಾನೆ. ನಿಮ್ಮ ವಂಶಕ್ಕೆ ಅದು ಕೀರ್ತಿ ತಂದಿದೆ. ಹೌದು, ವನದಲ್ಲಿದ್ದನ ಇಲ್ಲ ಅಲ್ಲಿ ಅವರದು
ಅಜ್ಞಾತ ವನವಾಸವೇ ಪೂರ್ಣವಾಗಲಿಲ್ಲ. ಈಗ 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 ಅದೇ ಕಾರಣಕ್ಕಾಗಿ ನೀನು ಇದನ್ನು ಮುಂದುವರಿಸುವುದಾ? ಹೌದು. ಹೌದಾ? ಹೌದು. ಅರ್ಜುನನಿಗೆ ಖಂಡಿತ ಪುನಃ ಈ ಈ ವ್ಯವಹಾರದಲ್ಲಿ ಪ್ರವೇಶಿಸುವಂತ ಹಕ್ಕಿಲ್ಲ. ಮಾತ್ರವಲ್ಲ, ಎಲ್ಲರನ್ನೂ ಸಮಷ್ಟಿಯಾಗಿ ಹೇಳಿದ ಕಾರಣ ಅರ್ಜುನಿಗೆ ವ್ರತ ಭಂಗ ಆದಾಗ ಅದು ಎಲ್ಲರಿಗೂ ಅನ್ವಯವಾಗ್ತದೆ. ಇನ್ನಾದರವರು ಬಂದು ಅನ್ನುವುದಕ್ಕೆ ನೈತಿಕವಾದಂತಹ ಅಧಿಕಾರ ಇಲ್ಲ. ಈ ಮೊದಲೇ ಬರಬೇಕಿತ್ತು ಅಂತ ಅರ್ಥ. ವನವಾಸ ಅಜ್ಞಾತವಾಸಗಳನ್ನು ಪೂರ್ಣಗೊಳಿಸಿದ ಕಾಲದಲ್ಲೇ ಹೇಗೋ ಸ್ವರ್ಗಕ್ಕೆ ಹೋಗಿರೋದು ವನವಾಸ ಆಗ್ತದೆ. ಖಂಡಿತ ಆಗುತ್ತದೆ. ಹೇಳಿ, ಈ ಒಪ್ಪಂದದಲ್ಲಿ ಇರುವುದು ಏನು ಅಂತ ಹೇಳಿದ್ರೆ, ನಾಗರಿಕ ವ್ಯವಸ್ಥೆಯಿಂದ ಅವರು ದೂರ ಇರಬೇಕು ಎಂಬಷ್ಟು ಮಾತ್ರ. ವನವಾಸ ಹೌದು, ಹಸ್ತಿನೇಯ ಹಸ್ತಿನೇಯ, ಯಾವುದೇ ನಾಗರಿಕ ವ್ಯವಸ್ಥೆಗೆ ಅವರು ಬದ್ಧರಾಗಿರಲಿಲ್ಲ. ಆದ್ರಿಂದ ಇದರಿಂದ ಆಚೆಗಿದ್ದ. ಸರಿ, ವನ ಜನಪದ ಎಂಬಂತಹ ಜನಪದ ಪಟ್ಟಣ ಎಂಬುದಾಗಿಯೂ, ಅದರ ವ್ಯಾಪ್ತಿಯಿಂದ ಹೊರಗಿರುವುದನ್ನು ವನ ಎಂಬುದಾಗಿಯೂ ಈ ರೀತಿ ಅದು ಹೇಳುದು. ಆದ್ರೆ ಮೇಲ್ಲೋಕವನ್ನು ಯಾರು ವನ ಅಂತ ಹೇಳುವುದಿಲ್ಲ. ಮೇಲುಲೋಕಕ್ಕೆ ಹೋದ್ರೆ ಅಲ್ಲಿ ಅವಧಿಗೂ ಇಲ್ಲಿ ಅವಧಿಗೂ ಬಹಳ ಅಂತರ. ಸರಿ, ಇಲ್ಲಿ ಅವಧಿಯಲ್ಲಿ ಒಂದು ವರ್ಷ ಹೋಗಿದ್ದಾನಲ್ಲಿ ಹೋಗಿದ್ದಾನೆ. ಅಲ್ಲಿಗೆ ಅರ್ಜುನದ್ದು ಮುಗಿಲಿಲ್ಲಲ್ಲ ವನವಾಸ. ಆದುದರಿಂದ ಆದುದರಿಂದ ಅವರಿಗೆ ಇನ್ನಾದರವರು ಬಂದು ಅನ್ನುವಂತ ಅವಕಾಶವೇ ಇಲ್ಲ. ಅಲ್ಲಿ ಪುನಃ ಗಾಡಿಗೆ ಹೋಗ್ಲಿ. ಸುಯೋಧನ, ಈ ಸಂಧಾನ ರಾಜಿ ಪ್ರಕ್ರಿಯೆ ಅಂತ ಹೇಳಿದ್ರೆ ಅದರಲ್ಲಿ ಪರಸ್ಪರರು ಒಮ್ಮತಕ್ಕೆ ಬರಬೇಕು. ನನ್ನದಲ್ಲ, ಅವರ ತಪ್ಪಿರುವಾಗ ನಾನು ಯಾಕೆ ಒಮ್ಮತಕ್ಕೆ ಬರಬೇಕು? ಹೌದಪ್ಪ, ಈಗ ನೀನು ಅದೇ ಕಾರಣವನ್ನಾದರೂ ಅವತ್ತು ಹೇಳಬೇಕಿತ್ತಲ್ಲ. ಭೀಷ್ಮರು ಹೇಳಿದಾಗ, ಭೀಷ್ಮರು ಹೇಳಿದ ಹೊತ್ತಿಗೆ ನೀನು ಮೌನವಾದೆ ಮೌನವಾದೆ ಅಂತಲ್ಲ, ಸರಿಯಲ್ಲ ಅಜ್ಜ ಅಂತ ಹೇಳಿ ನೀನು ಆಕ್ಷೇಪಿಸಲ್ಲ. ಆವಾಗ ನೀನೇನು ಹೇಳ್ತಿ? ಅದನ್ನು ಯಾಕೆ ಹೇಳಲಿಲ್ಲ ನನಗೆ? ಅದನ್ನು ಹೇಳುವುದಕ್ಕೆ ನಮ್ಮ ಮನೆ ವಿಷಯ, ಅದನ್ನು ನೀನು ಹೇಳಲಿಕ್ಕೆ ಬರಬೇಡ. ಅದು ಅಲ್ಲ, ಅದೇ ನಮ್ಮಲ್ಲೇ ನಿಮ್ಮ ಮನೆಯ ವಿಷಯವನ್ನೇ, ನಿಮ್ಮ ಮನೆಯ ಹಿರಿಯರೇ, ನಿಮ್ಮ ಮನೆಯವರು ಅಂತ ಒಪ್ಪಿದವರೇ ಇದನ್ನು ಸಾಧು ಅಂತ ಹೇಳಿ ಒಪ್ಪಿದುದರಿಂದ ನಾನು ಧರ್ಮರಾಜನ ಪ್ರತಿನಿಧಿಯಾಗಿ ಅದನ್ನೇ ಆಡುತ್ತಾ ಇರು. ಸರಿಯ, ಈಗ ನಿನಗೆ ವನವಾಸ ಅರ್ಜುನಂದು ಪೂರ್ಣವಾಗಿರೋ. ಯಾರದ್ದು? ಅರ್ಜುನಂದು. ಮಧ್ಯದಲ್ಲಿ ಒಂದು ವರ್ಷ ಹೋಗಿದ್ದಾನಲ್ಲ ಸ್ವರ್ಗಕ್ಕೆ. ಹಾಗೆ ವನವಾಸ ಅಂತ ಹೇಳಿದ್ರೆ ಕಾಡಿನಲ್ಲೇ ಇರುವುದು ಅಂತ ಅರ್ಥ ಅಲ್ವೇ? ಅಲ್ಲ, ಅದಕ್ಕೆ ಹಾಗಾದ್ರೆ ಹಸ್ತಿನೇಯ ನಾಗರಿಕ ವ್ಯವಸ್ಥೆಗೆ ಒಳಪಡಬಾರದು ಅಂತಲೇ ಅರ್ಥ ಅಲ್ಲಿ. ಮತ್ತೆ ಕಾಡಿನಲ್ಲಿರುವ ಕಾಲದಲ್ಲೂ ಅಲ್ಲಿ ಇಲ್ಲಿ ಅಲೆದಾಡಿದ್ದುಂಟು. ಮಾತ್ರ ಅಲ್ಲ, ಋಷಿ ಮುನಿಗಳ ಆಶ್ರಮಕ್ಕೆ ಹೋಗಿದ್ದಾರೆ. ಕಾಡಿನಿಂದ ಹೊರತಾಗಿರುವ ಪ್ರದೇಶಕ್ಕೂ ಸಂಚರಿಸಿದ್ದುಂಟು. ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಕಾಡಿನಿಂದ ಹೊರತಾದ ಪ್ರದೇಶಕ್ಕೆ ಸಂಚರಿಸಿದ್ದಾರೆ ಅಂತೇಳಿ ಅಪರಾಧವೇ? ಅವರು ವ್ರತ ಭಂಗ ಆಯ್ತು ಅಂತಲೇ. ಬರೇ ಕಾಡು ಎನ್ನುವಂತಹ ಶಬ್ದಕ್ಕೆ ಮರಗಳು ಕೂಡಿದಂತಹ ಒಂದು ಸಮೂಹ ಅಂತ ಅಷ್ಟೇ ಅರ್ಥ ಅಲ್ಲ. ಹಸ್ತಿನೆಯ ನಾಗರಿಕ ವ್ಯವಸ್ಥೆಗೆ ಒಳಪಡದೆ ಇರುವ ಪ್ರದೇಶದಲ್ಲಿ ವಾಸ್ತವ್ಯ ಇರಬೇಕು. ಹಾಗೆ ಅವರು ಹೋಗಿ ಅಲ್ಲಿ ಆ ಅಜ್ಞಾತ ಕಾಲದಲ್ಲಿ ಇದ್ದದ್ದು ಪಟ್ಟಣದಲ್ಲಿ ಅಲ್ವಾ? ಹೌದು, ನಿಯಮವೇ ಹಾಗೆ. ಹೌದು. ಮತ್ತೆ ನಿನ್ನ ತಮ್ಮ ಅಂತಹ ಒಂದು ಸಾಧನೆಯನ್ನು ಮಾಡಿದ್ದಾನೆ ಎನ್ನುವುದನ್ನು ನೀನು ಮನಸ್ಸಿಗೆ ಒಪ್ಪಿಕೊಳ್ಳಬೇಕು. ಅವರು ನಮ್ಮನ್ನು ವೈರಿಗಳು ಅಂತ ತಿಳ್ಕೊಳ್ಳೋದು, ನಾನು ತಮ್ಮ ಅಂತ ಇದೆ, ಅದನ್ನು ಬಿಡಬೇಕು ಅಂತ ಹೇಳಿಕೆ ಬಂದವ ನಾನು. ಓಹೋ, ಆ ವೈರದ ಭಾವವನ್ನು ಮರೀಬೇಕು. ಎಷ್ಟು ವ್ಯತ್ಯಾಸ ಇದೆ? ಏನು ಮನ್ನಿಸೈ ಕರುಣದೊಳಗೆ? ಹೌದು, ಮನ್ನಿಸೈ ಅಂದ್ರೆ ಇಲ್ಲಿ ಗೌರವಿಸು ಎಂಬ ಅರ್ಥ ಇರಬಹುದು. ಯಾರು ಮಾತಿನ ಮನ್ನಿಸು ಕ್ಷಮಿಸು ಎಂಬ ಅರ್ಥದಲ್ಲಿ ನೀನು ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಿನ್ನ ನಾಳೆಯಲ್ಲಿ ತಪ್ಪು ಯಾವತ್ತು ಬರುವುದಿಲ್ಲ. ಮನ್ನಿಸೈ ಗೌರವಿಸು, ಗೌರವಿಸು ಅಂದ್ರೆ ಅವರು ಸರಿಯಾಗಿ ಮುಗಿಸಿದ್ದಾರೆ. ಕರುಣದೊಳಗೆ ಇನ್ನಷ್ಟು. ಹೌದು, ಒಂದು ವರ್ಷ ಸ್ವರ್ಗಕ್ಕೆ ಹೋದ್ದು ಹೌದು, ಇಲ್ಲಿ ಒಂದು ಆರು ದಿವಸ ಕಡಿಮೆ ಆದದ್ದು ಹೌದು. ಒಂದು ಒಂದು ಮೂರು ದಿವಸ ಅವರ ಅವಧಿ ಮುಗಿದ ಮೇಲೂ ಒಬ್ಬ ಕುದುರೆ ಕಾಯ್ತಾ, ಒಬ್ಬ ದನ ಕಾಯ್ತಾ, ಮತ್ತೊಬ್ಬ ಪೂಜೆ ಮಾಡ್ತಾ, ಇನ್ನೊಬ್ಬ ನೃತ್ಯ ಕಲಿಸುತ್ತಾ ಇದ್ದದ್ದು ಹೌದು, ಮತ್ತೊಬ್ಬಳು ಇನ್ನೊಬ್ಬಳ ತಲೆ ಬಾಚುತ್ತಾ ಇದ್ದದ್ದು ಹೌದು. ಹೌದು, ಸ್ವಲ್ಪ ಕರುಣೆಯಲ್ಲಿ ಇನ್ನವರನ್ನು ಬರಲಿಕ್ಕೆ ನಾಚಿಕಾಗುದಿಲ್ಲ. ಹಾಗೆ ಹೇಳಲಿಲ್ಲ ನಾನು, ಹಾಗೆ ಹೇಳಲಿಲ್ಲ. ಮತ್ತೆ ಕರುಣದೊಳಗೆ ಅಂದ್ರೆ, ಕರುಣದೊಳಗೆ ಅಂತ ಹೇಳಿದ್ರೆ ನೀನೊಬ್ಬ ಅರಸನಾಗಿ, ಮನ್ನಿಸೈ ಕರುಣದೊಳಗೆ ಅಂತ ಹೇಳಿ ಅರಸನಾಗಿ ಬಂದ ಅತಿಥಿಗಳನ್ನು ಗೌರವಿಸುವಲ್ಲಿ ಮನ್ನಿಸೈ ಕರುಣದೊಳಗೆ ಪಾಂಡವರನ್ನು ಮನ್ನಿಸು ಅಂದ್ರೆ ಗೌರವ. ಒಂದು ಹಾಗೆ ಮಾತ್ರ ಅಲ್ಲ, ಗೋಪಾಲಕ ಅಂತ ನನ್ನನ್ನು ಹೇಳಿದ ಹೊತ್ತಿಗೆ ಈ ಗೋಪಾಲಕನ ಅಭಿಪ್ರಾಯವನ್ನು ಮನ್ನಿಸು. ನಾನು ಗೋಪಾಲಕನಾಗಿ ಮಾತಾಡುವಾಗ ಹಾಗೆ, ಒಬ್ಬ ನೀನು ಗೋಪಾಲ, ಈ ಗೋಪಾಲನನ್ನು ಮನ್ನಿಸೈ ಕರುಣದೊಳಗೆ. ಅಲ್ಲ, ಉಂಟು ಅಂತ ಆದ್ರೆ ಒಪ್ಪಿಕೊನೆ, ತೊಂದರೆ ಇಲ್ಲ. ನಾನಿಂದ ಯಾವುದೇ ಜಾತಿಯ ಸ್ವತ್ತು ಅಂತೇಳಿ ಯಾವತ್ತೂ ಹೇಳಿದವಲ್ಲ. ಇನ್ನಾದರೂ ಅವರು ಬಂದು ನಿನ್ನೊಡನೆ ಮುಂದಿನಂತಿರ್ಪೇವೆ ಎಂದು, ಮುಂದಿನಂತೆ ಅಂತ ಹೇಳಿದ್ರೆ ಯಾವಾಗ ಅಂತ ಹೇಳ್ಬೇಕು? ಯಾವಾಗ? ಆ ರಾಜಸೂಯದ ಕಾಲದಲ್ಲಿ ನೀವು ಅನ್ಯೋನ್ಯರಾಗಿದ್ದೀರಲ್ಲ. ಅದೇ ನನ್ನನ್ನು ಹೊಂಡಕ್ಕೆ ಬೀಳಿಸಿದ್ದು ಅಲ್ಲ, ನಿನ್ನನ್ನು ಬೀಳಿಸಿದ್ದಲ್ಲ, ನೀನು ಬಿದ್ದದ್ದು. ಹೌದು ಹೌದು, ಸರಿಯಾಗಿ ಮಾರ್ಗದರ್ಶನ ಮಾಡುವಷ್ಟು ಮಾರ್ಗದರ್ಶನಕ್ಕೆ ನೀನು ಯಾರನ್ನು ಕೇಳಲಿಲ್ಲ. ಈಗ ಮಯನ ಮಂಟಪದಲ್ಲಿ ಎಲ್ಲಿ ಏರಿದೆ ಎಲ್ಲಿ ತಗ್ಗಿದೆ ಅನ್ನೋದು ನಿನಗೆ ಅರ್ಥ ಆಗಲಿಲ್ಲ. ಅಲ್ಲ, ಅದು ಮನೆ ಯಜಮಾನನ ಕರ್ತವ್ಯ. ಅಷ್ಟು ಬೆವರು ಸುರಿಸಿ ದುಡಿದವನು ಅಲ್ಲಿ ಬಾವಿಗೆ ಬೀಳುವಾಗ ಮಾಡಿತ್ತು ಅಂತ ಹೇಳಿದ್ರೆ. ಹೌದು, ಈಗ ನೀನು ಅವರನ್ನು ಮನ್ನಿಸು.
ಅಲ್ಲ ಅಲ್ಲಿ ನೀನು ಹೊಂಡಕ್ಕೆ ಬಿದ್ದದ್ದು ಅವರು ಬೀಳಿಸಿದ್ದಲ್ಲ ಮಯನ ಮಂಟಪದ ವ್ಯತ್ಯಾಸವನ್ನು ನೀನು ಗುರುತಿಸಬೇಕಿತ್ತು. ನನಗೆ ಅದು ಗುರುತ ಮಾತ್ರ ಅಲ್ಲ, ಅದರಲ್ಲಿ ಅದನ್ನು ಸೂಚಿಸುವಂತಹ ಆಳುಗಳಲ್ಲಿ ನಿನ್ನ ನಿನಗೆ ಸಿಕ್ಕಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಧರ್ಮರಾಜ ಅದಕ್ಕೆ ವ್ಯವಸ್ಥೆ ಮಾಡಿದ್ದ. ಮತ್ತೆ ಧರ್ಮರಾಜ ವ್ಯವಸ್ಥೆ ಮಾಡಿದ್ರೆ ಅದನ್ನು ಇಲ್ಲ ಅಂತ ಹೇಳುವವ ನೀನು? ಯಾಕೆ ಧರ್ಮರಾಜ ಏನು ಹೇಳಿದ್ರೆ ಅದನ್ನು ಅಲ್ಲ ಅಂತ ಹೇಳುವುದೇ ನಿನ್ನ ಚರ್ಮದೇಹ. ಆದುದರಿಂದ ನೀನಲ್ಲಿ ಹೊಂಡಕ್ಕೆ ಬಿದ್ದಿ. ಆ ಕಾಲದಲ್ಲಿ ಅಂದ್ರೆ ರಾಜಸೂಯದ ಕಾಲದಲ್ಲಿ ಆವಾಗ ಬೆವರು ಬೆವರು ಸಿರಿಸಿ ಹೇಗೆ ದುಡಿದಿದ್ದೇನೆ ಗೊತ್ತುಂಟು? ಹೌದಾ? ಹೌದು. ಮಾತ್ರ ಅಲ್ಲ, ಅವನ ಭಂಡಾರದ ಬೀಗದ ಕೈಯೇ ನಿನ್ನಲ್ಲಿತ್ತು ಅಂತ ಸುದ್ದಿ. ಹೌದು. ಹೌದಾ? ಅಷ್ಟು ನಂಬಿಕೆ ಇತ್ತು ನನ್ನ ಮೇಲೆ, ಅಷ್ಟು ವಿಶ್ವಾಸ ಇತ್ತು. ಒಟ್ಟಿನಲ್ಲಿ ನೀವು ಅನ್ಯೋನ್ಯರಾಗಿದ್ದೀರಿ ಆ ಕಾಲಕ್ಕೆ ಎಂಬುದು ಸತ್ಯವೋ? ಆ ಕಾಲಕ್ಕೆ ನಿಜವಾಗಿಯೂ ನಾವು ಅನ್ಯೋನ್ಯ. ಅಂತಹ ಭಾವದಿಂದಲೇ ಮುಂದೆ ಬದುಕುವಂತಹ ಆಶಯವನ್ನು ಧರ್ಮರಾಜ ಅಭಿವ್ಯಕ್ತಗೊಳಿಸಿದ್ದಾನೆ, ನನ್ನ ಮೂಲಕ ಹೇಳಿ ಕಳುಹಿಸಿದ್ದಾನೆ. ಸರಿ, ಹೇಳಿದ ಮಾತು ಧರ್ಮರಾಯ ಹೇಳಿರಬಹುದು, ನಿನಗೆ ಗೊತ್ತಿರಬಹುದು. ನೀನು ಕಾಣದಿದ್ದಾದರೂ ಅದು ನೀನು ತಿಳಿಯದಿದ್ದದ್ದೇನಲ್ಲ. ನಮ್ಮ ಅಪ್ಪಯ್ಯ ಮರೆತು ಗಳೆ ಮಗಳೇ ಅಂತ ಹೇಳಿದ್ರು, ಆದ್ರೂ ತಲೆ ಬಿಕ್ಕಿ ಹಾಕಿಕೊಂಡೇ ಹೋದ್ಲು. ಇವ್ರು ಮಾಡಿದಂತ ಪ್ರತಿಜ್ಞೆ ಒಂದೊಂದು ಇದೆ. ಭೀಮನನ್ನ ತೊಡೆಯನ್ನು ಮರೆಯುತ್ತೇನೆ ಅಂತ, ಅರ್ಜುನ ಕರ್ಣನ ರೀತಿ ಮಾಡ್ತೇನೆ ಅಂತ, ಇನ್ನೊಬ್ಬ ಶಕುನಿಯನ್ನು ಹೀಗೆ ಮಾಡ್ತೇನೆ ಅಂತ, ಇನ್ನೊಬ್ಬಳ ತಲೆ ಬಿಕ್ಕಿ ಹಾಕಿ ನಮ್ಮ ವಂಶದ ಮರ್ಯಾದೆ ತೆಗೆಲಿಕ್ಕೆ ಹುಚ್ಚಿಯಾಗೆ ತಿರುಗುತ್ತಾ ಇದ್ದಾಳೆ. ಇಷ್ಟೆಲ್ಲ ಶಪಥವನ್ನು ಇಟ್ಟುಕೊಂಡು ಎಂಥದ್ದು ಈಗ ನಾನು ಕೊಟ್ಟರೆ ಇಷ್ಟು ತೆಕ್ಕೊಂಡೆ ಅಂತ ಹಾಗಾಗುವುದಿಲ್ಲ. ಯಾಕಂದ್ರೆ ದ್ರೌಪದಿ ತಲೆ ಬಿಚ್ಚಿಕೊಂಡಿದ್ದಾಳೆ. ಒಂದು ತಲೆ ಬಿಚ್ಚುವುದನ್ನು ಅಂದ್ರೆ ಮುಡಿ ಕೇಶವನ್ನು ಬಿಚ್ಚಿಕೊಂಡಿರುವುದನ್ನು ಪ್ರತಿಜ್ಞೆಗೆ ಬದ್ಧವಾಗಿಸಿದವಳು. ಅವಳು ಮಾತ್ರ ಅಲ್ಲ, ಆಕೆ ರಾಜ್ಯಸಭೆಗೆ ಬರಲಿ ಅಂತ ಹೇಳಿದಾಗ ಅವಳು ಹೇಳಿದ ಉತ್ತರ ಏನು? ರಾಜಸ್ವಲೇ ಬರುವುದಕ್ಕೆ ಸಾಧ್ಯ ಇಲ್ಲವಾ? ಹೌದು. ಅವಳು ಮತ್ತೆ ತಲೆಯನ್ನು ಕಟ್ಟಿಕೊಳ್ಳುತ್ತಿದ್ದಳು, ಅಂದ್ರೆ ಕೂದಲನ್ನು ಕಟ್ಟಿಕೊಳ್ಳುತ್ತಿದ್ದಳು. ಎಲ್ಲಿ? ಎಲ್ಲಿ? ಹಸ್ತಿನಾವತಿಯಿಂದ ಹೊರಟ ಅವಳು ಇಂದ್ರಪ್ರಸ್ಥವನ್ನು ಹೋಗಿ ಸೇರಿಕೊಂಡ ಮೇಲೆ ಕಟ್ಟಿಕೊಳ್ಳುತ್ತಿದ್ದಳು. ಅಲ್ಲಿವರೆಗೆ ಹೋಗ್ಲಿಕ್ಕೆ ನೀನು ಬಿಡ್ಲಿಲ್ಲ, ಯಾಕಂದ್ರೆ ದಾರಿ ಮಧ್ಯದಿಂದ ಅವರನ್ನು ಹಿಂದೆ ಬರೆಸಿ ಮತ್ತೊಮ್ಮೆ ದ್ಯೂತ ಆಡಿದ್ದಿ. ಹೌದು. ಆದ್ರಿಂದ ಅವಳಿಗೆ ಕಟ್ಟುವುದಕ್ಕೆ ಅವಕಾಶ ಆಗಲಿಲ್ಲ. ಮರು ದ್ಯೂತ ಆಯ್ತು ಅಂತ ಹೇಳಿದ್ರೆ ವೈರ ಉಂಟು ಅಂತ ಅರ್ಥ. ಹೌದು. ಇಲ್ಲಿ ವೈರ ಇರುವುದರಿಂದ ಅದನ್ನು ಕಟ್ಟಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಆ ಶಪಥ ಊರ್ಜಿತವಾಗಿ ಉಂಟು ಅಂತ ಅರ್ಥ. ಮತ್ತೆ ಇನ್ನೊಂದು ಕೇಳ್ತೀಯ ಸುಯೋಧನ, ದ್ರೌಪದಿಯ ಮುಡಿಯನ್ನು ಕಟ್ಟಿಸುತ್ತೇನೆ, ಭೀಮಸೇನನ ಪ್ರತಿಜ್ಞೆಯನ್ನು ಹಿಂತೆಗೆದುಕೊಳ್ಳಬಹುದು, ಅದು ದೊಡ್ಡ ಪ್ರಶ್ನೆ ಅಲ್ಲ. ಯಾಕಂದ್ರೆ ಈ ಅಪರಾಧಗಳು ಎರಡು ಪಕ್ಷದಲ್ಲೂ ಘಟಿಸಿ ಹೋಗಿದೆ. ಈಗ ಅದಕ್ಕಿಂತ ಸ್ವಲ್ಪ ಈಚೆ ಸರಿದು ಹೇಳ್ತೇನೆ ನಾನು. ಈಗ ಧರ್ಮರಾಜನ ಮುಖವಾಗಿ ಅಲ್ಲ, ಇವೆ ಎರಡು ಪಂಗಡಗಳನ್ನು ಒಗ್ಗೂಡಿಸುವಂತಹ ಒಬ್ಬ ರಾಜಿಸೂತ್ರಧಾರಿಯ ಸ್ಥಾನದಲ್ಲಿ ನಿಂತು ಹೇಳ್ತೇನೆ. ಖಂಡಿತ ಹಕ್ಕಿದೆ ನಿನಗೆ. ಹೌದು. ನಾವಿತ್ತಂಡ ಸರಿ ಅಂತ ನಾನೇ ಹೇಳಿದ. ಸರಿ, ನಾವಿತ್ತಂಡ ಸರಿ ಅಂತ ಹೇಳಿದ ಮೇಲೆ ಪಾಲು ಮಾಡಿದ್ದನ್ನು ಒಪ್ಪಿಕೊಂಡಿದ್ದೆ. ಹೌದು. ಸರಿಯಲ್ಲ, ಈಗಲೂ ಇತ್ತಂಡಕ್ಕೂ ಸರಿಯಾಗಿ ಉತ್ತರ ಹೇಳ್ತೇನೆ. ಅಂದ್ರೆ ಇದು ಸ್ವತಂತ್ರವಾದದ್ದು. ಸರಿ, ಇಷ್ಟರವರೆಗಿನದ್ದು ಧರ್ಮರಾಜನದ್ದು, ಇದು ಸ್ವತಂತ್ರವಾದದ್ದು. ನಿನ್ನ ಮತ್ತು ಪಾಂಡವರ ವಿರೋಧ ಅಳಿದು ಹೋಗಬೇಕು, ನೀವು ಅನ್ಯೋನ್ಯರಾಗಿ ಬಾಳಬೇಕು ಅಂತಾದ್ರೆ ನೀವು ಕೆಲವನ್ನು ಮರೆಯುವೆ. ಅಪರಾಧಗಳು ಘಟಿಸಿದ್ದುಂಟು ಹೇಳಲಿಲ್ಲ, ವಿಷ ಕುಡಿಸಿದ್ದಿ, ಬೆಂಕಿ ಕುಡಿಸಿದ್ದಿ, ತುಂಬಿದ ರಾಜ್ಯಸಭೆಯ ಮಧ್ಯದಲ್ಲಿ ಅವಳ ಸೀರೆ ಎಳೆಸಿದ್ದಿ. ಬೆಂಕಿ ಕೊಡಿಸಲಿಲ್ಲ ಅಲ್ಲ, ಅವರ ಸ್ಪಷ್ಟ ಹೇಳ್ತೇನೆ, ಅವರನ್ನು ಸುಡುವ ಪ್ರಯತ್ನ ಮಾಡಿದ್ದು. ಹೌದಾ? ಅವರನ್ನು ಅರಗಿನ ಆಲಯ ಕಟ್ಟಿದ್ದು ಸುಡುವುದಕ್ಕೆ ಅಲ್ಲ. ಹೌದು ಅಲ್ಲ, ಉದ್ದೇಶ ಇತ್ತು. ಹೌದು. ಆದ್ರೆ ಅವರೇ ಬೆಂಕಿ ಕೊಟ್ಟು ಹೋಗಿದ್ದಾರೆ, ಆದ್ರಿಂದ ಅಪಾಯದಿಂದ ತಪ್ಪಿಕೊಂಡಿದ್ದಾರೆ ಅಂತ. ಸರಿ, ನಿನ್ನ ಉದ್ದೇಶ ಇದ್ದದ್ದು ಅವರನ್ನು ಕೊಲ್ಲುವುದೇ. ಅವರು ನಿರಪರಾಧಿಗಳನ್ನು ಕೊಂದು ಹೋದ್ರು. ಹೌದು. ಯಾವುದೋ ಬೇಡ್ರ ಹೆಂಗಸು, ಅವರು ಸತ್ತರು, ಅವರನ್ನು ಸಾಯಿಸಿದ್ದ ಅಪರಾಧವೇ. ಹೇಳಿದನಲ್ಲ, ಇಪ್ತಂಡದಲ್ಲೂ ಅಪರಾಧ ನಡೆದು ಹೋಗಿದೆ. ಆದುದರಿಂದ ಈ ಇಲ್ಲಿಗೆ ಕ್ಷಮಿಸಬೇಕು ಎನ್ನುವುದು ಸರಿ. ನೀ ಮಾಡಿದ ಅಪರಾಧವ ಕ್ಷಮಿಸುತ್ತ ಅವರು ಆರಾಮದಲ್ಲಿ ತಾಳ್ದ ದಣುವ, ಕಾಡಿನಲ್ಲಿ ತಾಳಿದಂತಹ ದಣಿವನ್ನು ಮಾತ್ರ ಅಲ್ಲ, ಈ ಹಿಂದೆ ಮಾಡಿಕೊಂಡಂತಹ ನಿರ್ಧಾರ ಸಾಹಸಗಳು ಏನುಂಟೋ ಅದೆಲ್ಲವನ್ನು, ಅಥವಾ ಈ ವೈರಕ್ಕೆ ಕಾರಣವಾದಂತಹ ಪ್ರಕ್ರಿಯೆಗಳನ್ನು, ಅದರ ಶಪಥಗಳನ್ನು, ಅವರು ಮಾಡಿದ ಅಪರಾಧವನ್ನು ನೀನು ಮರೆತು ಬಿಡಬೇಕು, ನೀನು ಮಾಡಿದ ಅಪರಾಧಗಳನ್ನು ಅವರು ಮರೆತು ಬಿಡುತ್ತಾರೆ. ಈಗ ಚಿಕ್ಕ ಪುಟ್ಟ ತಪ್ಪುಗಳು ಅವರಿಂದಲೂ ಘಟಿಸಿದೆ, ನಾನು ಒಪ್ಪುವುದಿಲ್ವಾ? ಧರ್ಮರಾಜ ಜೂಜಾಡಿದ್ದು ಸರಿ ಅಂತ ಹೇಳುವವಲ್ಲ ನಾನು. ಹೌದು. ಇಲ್ಲದೇ ಇದ್ರೆ ನೀನು ಕೇಳ್ತಿ, ಈಚೆ ಕಡೆಗೂ ಆಚೆ ಕಡೆಗೂ ಒಂದು ಅನುಕೂಲವಾಗಿ ಬೀಳ್ಬಹುದಿತ್ತಲ್ಲ ದಾಳ ಅಂತ ಕೇಳ್ತೀನಿ, ಸಹಜವಾಗಿ ಕೇಳ್ತೀನಿ. ನೀನು ಕೇಳುವವನೇ ಹಾಗೆ ಅಲ್ವಾ? ಹೌದು. ಹಾಗೆ ಕೇಳುವುದಕ್ಕೆ ಎಡೆಯಿಲ್ಲ, ಯಾಕೆ ಗೊತ್ತಾ?
ನನಗದು ಉದ್ದೇಶವಾಗಿದ್ರೆ ಸ್ವಲ್ಪ ಕಷ್ಟ ಬರಲಿ ಧರ್ಮರಾಜನ, ಯಾಕಂದ್ರೆ ಸ್ವಲ್ಪ ತಪ್ಪು ಅವನು ಮಾಡಿದ್ದಾನೆ. ಈ ರಾಜಿಸೂತ್ರಕ್ಕೆ ಬದ್ಧರಾಗುವಲ್ಲಿ, ಒಂದು ಕುಟುಂಬದ ಒಳಗಿನ ಒಂದು ನ್ಯಾಯವನ್ನು ತೀರ್ಮಾನಿಸುವಲ್ಲಿ ಅಣ್ಣ ತಮ್ಮಂದಿರೊಳಗೆ ಕಲಹ ಉಂಟಾದಾಗ ಸ್ವಲ್ಪ ಕ್ಷಮೆ ಇವರೂ ತಳೆಯಬೇಕು, ಸ್ವಲ್ಪ ಕ್ಷಮೆ ಅವರು ತಳೆಯಬೇಕು. ತಾ ಮರೆಯುತ್ತ ನೀನು ಮರೆಯಬೇಕು, ಅವರೂ ಮರೆತು ಬಿಡ್ತಾರೆ. ಈಗ ಭೀಮನ ಪ್ರತಿಜ್ಞೆ ಹೇಗುಂಟು, ಅರ್ಜುನನ ಪ್ರತಿಜ್ಞೆ ಹೇಗುಂಟು? ಆ ಪ್ರತಿಜ್ಞೆ ಇದ್ದ ಹಾಗೆ ಅಲ್ವಾ ನಿನ್ನನ್ನು ಉಳಿಸಿದ್ದು ಚಿತ್ರಸೇನನಿಂದ ಅವರು? ಹೌದು ಅಲ್ವಾ? ಹೌದು. ಮೊದಲಿಗೆ ಭೀಮ ಹೇಳಿದ್ದ, ನಾವು ಮಾಡುವುದನ್ನು ಯಾರೋ ಮಾಡ್ತಾ ಇದ್ದಾರೆ, ಒಳ್ಳೇದಾಯ್ತು ಅಂತ ಹೇಳಿದ್ದುಂಟು. ಆದ್ರೆ ಧರ್ಮರಾಜ ಏನು ಹೇಳಿದ, ಆ ಪಕ್ಷದ ನಾಯಕನಾಗಿ ಏನು ಹೇಳಿದ? ಇಲ್ಲ, ಬೇರೆಯವರು ಬಂದಾಗ ನಾವು 105 ಮಂದಿ ಒಟ್ಟು ಎನ್ನುವುದನ್ನು ಸ್ಪಷ್ಟ ಹೇಳಿದ್ದಾನೆ. ಅಂದ್ರೆ ಧರ್ಮರಾಜನ ಮಾತಿಗೆ ಬದ್ಧರಾಗುತ್ತಾರೆ ಉಳಿದವರು ಅಂತ ಅದರ ಅರ್ಥ. ಈಗಲೂ ಬಂದು ತಾ ಮರೆತು ಅಂದ್ರೆ ಧರ್ಮರಾಯ ಮರೆತು. ಹೌದು, ಧರ್ಮರಾಜನ ಮಾತಿಗೆ ಬದ್ಧರಾದಂತಹ ಪಾಂಡವರು ಮತ್ತೆ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ, ನಿನ್ನ ಎದೆಯನ್ನು ಬಗೆಯುವುದು, ಕರುಳನ್ನು ತೆಗೆಯುವುದು ಇತ್ಯಾದಿಯನ್ನು ಮಾಡುವುದಕ್ಕೆ ಭೀಮನು ಅರ್ಜುನನು ಇತ್ಯಾದಿಗಳು ಬರುವುದಿಲ್ಲ. ದ್ರೌಪದಿಯ ಮುಡಿಯನ್ನು ನಾಳೆ ಕಟ್ಟಿಸ್ತೇನೆ, ನಾನು ಕಟ್ಟಿಸ್ತೇನೆ, ಅಷ್ಟು ವಿಶ್ವಾಸ ಇಲ್ಲದೆ ಇಲ್ಲಿಗೆ ಬರಲಿಲ್ಲ. ಸರಿ, ಇದು ಕೃಷ್ಣನಾಗೆ ಹೇಳು. ಸರಿಯಪ್ಪ, ಕಟ್ಟಿಸುತ್ತೇನೆ ಅಂದ್ರೆ ಈ ವೈರದ ಭಾವವನ್ನೇ ಮರೆತು, ಚಿಕ್ಕ ಪುಟ್ಟ ವ್ಯತ್ಯಾಸಗಳೆಲ್ಲ ಆದ್ರೆ ಅದನ್ನೆಲ್ಲ ಉಳಿಸಿಕೊಂಡು ಅದನ್ನು ಬೆಳೆಸಿ ಅದನ್ನು ದೊಡ್ಡದು ಮಾಡುವುದು ವಿಹಿತವಲ್ಲ, ಒಪ್ಪಂದಕ್ಕೆ ಬದ್ಧರಾಗಬೇಕು. ಆದ್ದರಿಂದ ಮರೆತು ಎಲ್ಲವನ್ನು ಎಲ್ಲವರು ಒಗ್ಗೂಡಿ ಅಣ್ಣ ತಮ್ಮಂದಿರು ಸಹೋದರಿಯ ಬಾಳ್ವೆಯಿಂದ ಇರಬೇಕು ಎನ್ನುವುದು ಧರ್ಮರಾಜನ ಮುಖವಾಗಿ ಹೇಳುವ ಮಾತು ಹೌದು, ಕೃಷ್ಣ ಸ್ವತಂತ್ರವಾಗಿ ನಿನಗೆ ತಿಳಿಸುವಂತಹ ಮಾತು ಹೌದು. ಕೃಷ್ಣನ ಸ್ವತಂತ್ರ ಮಾತುಗಳಿಗೆ ಬೇರೆ ಕಾಲದಲ್ಲಿ ಉತ್ತರ. ಎಂದ ನಾಮ ಹಿಮನು ಧರ್ಮರಾಯನನ್ನು, ಹೌದು ಮಹಿಮ ಎಂಬ ಪಟ್ಟದಲ್ಲಿ ಮಹಿಮನೆ. ಅದಕ್ಕೆ ನೀನು ಕೊಡುವಂತ ಈ ಉದಾಹರಣೆ ನಲ್ಲಗಳೇವ ಹಾಗಿಲ್ಲ. ಚಿತ್ರಸೇನ ಬಂದನದ ಸಂದರ್ಭದಲ್ಲಿ ಅವನು ನಿಜವಾಗಿ ಮಹಿಮಾನ್ವಿತನಾದಂತ ವ್ಯಕ್ತಿಯಾಗಿ ಅದೇ ಸ್ಥಾನದಲ್ಲಿ ನೀನಿದ್ರೆ ನೀನೇನು ಹೇಳ್ತಿದ್ದಿ, ಒಳ್ಳೇದಾಯ್ತು ಅಂತ ಹೇಳುವ ಭೀಮನ ಮಾತನ್ನೇ ಹೇಳ್ತಿದ್ದಿ. ಯಾಕಂದ್ರೆ ನಿನ್ನ ಪ್ರತಿಪಕ್ಷೀಯರಲ್ಲಿ ಪ್ರಧಾನ ನೆನೆಸಿದ ನಿನ್ನ ಪ್ರಧಾನ ಶತ್ರುವಾದಂತಹ ಭೀಮ ಹೇಳುವುದು ಅದನ್ನೇ ಅಲ್ವಾ, ನೀನು ಅದನ್ನೇ ಮುಂದುವರಿಸ್ತಿದ್ದಿ. ಧರ್ಮರಾಜ ಹಾಗೆ ಹೇಳುವುದಿಲ್ಲ, 105 ಮಂದಿ ಒಟ್ಟಾಗಬೇಕು ನಾವು, ಹಾಗೆಗಳು ಬಂದಾಗ ಅದಕ್ಕೆ ಎಡೆಗೊಡಬಾರದು. ಆದ್ರಿಂದ ಚಿತ್ರಸೇನನಿಂದ ಬಿಡಿಸಿಕೊಂಡು ಬಾರದೆ ಇದ್ರೆ ಉಪವಾಸ ಅಲ್ವಾ ಹೇಳಿದೌದಾ? ಹಾಗಿದ್ರೆ ನಿನ್ನನ್ನು ಉಳಿಸುವಲ್ಲಿ ಈಗ ನಿನ್ನ ದೇಹದಲ್ಲಿ ಉಸಿರಾಟ ನಡೆಯುವುದು ಭೀಮಾರ್ಜುನರ ಕೊಡುಗೆ ಇದು. ಇಲ್ಲದೆ ಇದ್ರೆ ಚಿತ್ರಸೇನಿಂದ ನಮ್ಮ ಅಜ್ಜ ಇಷ್ಟು ದಿವಸ ನಿದ್ರೆ ಮಾಡ್ತಾ ಇರಲಿಲ್ಲ ಅಲ್ಲ. ನಿನ್ನ ಚಿತ್ರಸೇನ ಅಲ್ಲ, ನಮ್ಮ ಅಜ್ಜನಿಗೆ ಲೆಕ್ಕ. ನಿನ್ನ ಅಜ್ಜ ಇರುವಾಗಲೇ ಅಲ್ವಾ ಕಟ್ಟಿಕೊಂಡು ಹೋದದ್ದು? ಅಲ್ಲ, ಅಜ್ಜ ಬರಲಿಲ್ಲ ಘೋಷಯಾತ್ರೆಗೆ. ಇವರನ್ನೆಲ್ಲ ನೀನು ನಂಬಿಕೊಂಡಿದ್ಯಲ್ಲ, ನಿನ್ನ ಇವರೆಲ್ಲ ಇದ್ರು, ಅಜ್ಜ ಬರಲಿಲ್ಲ. ಅಲ್ಲ, ಅಲ್ಲಿಗೆ ಬರಲಿಲ್ಲ, ಆದ್ರೂ ಹಸ್ತಿನೆಯಲ್ಲಿದ್ರು. ಹಸ್ತಿನೆಯಲ್ಲಿದ್ರು ಗಂಧರ್ವ ಲೋಕವನ್ನು ನಡುಗಿಸಬಲ್ಲಂತಹ ಭೀಷ್ಮ ಇದ್ದಾನೆ ಅಂತ ಹೇಳಿ ಚಿತ್ರಸೇನ ನಿನ್ನನ್ನು ಬಿಟ್ಟು ಹೋಗಿದ್ದಾನ? ಇಲ್ಲಪ್ಪ, ನಾಲ್ಕು ಬೆಟ್ಟು ತಿಂದು ಬಿಡ್ತಿದ್ದ. ಇಲ್ಲೂ ಅಷ್ಟೇ, ಈ ಅರ್ಜುನಿಂದ ಬೆಟ್ಟ ತಿಂದು ಬಿಟ್ಟಿಸಿದ. ಅಲ್ಲ, ಇದ್ರೆ ಅಜ್ಜನಿಂದ ಬಿಟ್ಟಿಸಿದ್ದ. ಅಜ್ಜನಿಗೆ ನಮ್ಮ ರಕ್ಷಣೆಗೆ ವ್ಯವಸ್ಥೆ ಬೇಕಾದಷ್ಟಿತ್ತು. ಇತ್ತಪ್ಪ, ಆದ್ರೆ ಅಲ್ಲಿರ್ಲಿಲ್ಲ ಅಷ್ಟೇ. ಮಾತ್ರ ಅಲ್ಲ, ಮಾತ್ರ ಅಲ್ಲ, ನಿನಗೆ ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅದು ವಿಚಿತ್ರ ವಿದ್ಯೆ ಒಂದು ಹಾಗೆ. ಆದ್ರೆ ಭೀಮಾರ್ಜುನರಿಗೆ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಾಯಿತು. ಈಗ ಭೀಷ್ಮರು ಬರುವುದನ್ನು ಬದಿಗಿಡುವ. ನಿನಗೆ ನಿನಗೆ ಆತನ ಭೀಮನು ಬಂದಿದ್ದಾನೆ. ಬಂದಿದ್ದಾನೆ, ಹೌದು. ಭೀಮನು ಯುದ್ಧ ಮಾಡಿದ್ದಾನೆ, ನಕುಲ ಸಹದೇವರು ಯುದ್ಧ ಮಾಡಿದ್ದಾರೆ, ಯುದ್ಧ ಮಾಡಿದ್ದಾರೆ. ಆದ್ರೆ ಚಿತ್ರಸೇನನಿಂದ ಗಂಧರ್ವರು ಅನೇಕರಲ್ಲಿ ಯುದ್ಧ ಮಾಡಿ ಸೋಲಿಸಿದ್ದಾರೆ. ಈಗ ಒಂದು ಸಮೂಹದಲ್ಲಿರುವಂತಹ ಸೇನೆಯ ಅನೇಕರನ್ನು ಸೋಲಿಸುವಾಗ ಈ ಸಮೂಹದಿಂದ ಹೋದ ಎಲ್ಲವರು ಅದಕ್ಕೆ ಕಾರಣ ಆಗಿರುತ್ತಾರೆ. ಸರಿ, ಚಿತ್ರಸೇನನ ಯುದ್ಧದಲ್ಲಿ ಅರ್ಜುನ ಗೆದ್ದ, ಚಿತ್ರಸೇನನ ಯುದ್ಧದಲ್ಲಿ ಅರ್ಜುನ ಗೆದ್ದದ್ದು ಎಂಬುದು ಪರಮ ಸತ್ಯ ಒಂದು. ಹಾಗಾದ್ರೂ ಈಗ ಅರ್ಜುನನಾದ್ರೂ ನಿನಗೊಂದು ಕೊಡುಗೆ ಕೊಟ್ಟಿದ್ದಾನೆ ಎನ್ನುವುದನ್ನು ನೀನು ಮರೆಯಬೇಕು, ನೆನಪಿಟ್ಟುಕೊಳ್ಬೇಕೋ ಬೇಡುವ? ಅವ ಮನಸ್ಸಿತ್ತು. ಆವತ್ತು ದೇವಲೋಕಕ್ಕೆ ಹೋದುದರಿಂದ ಎಷ್ಟು ಲಾಭ ಆಯಿತು, ಅಲ್ಲಿ ಎಲ್ಲ ಚಲನ ವಲನ ಇತ್ಯಾದಿಗಳೆಲ್ಲ ಸಂಗ್ರಹವಾಯಿತು. ಅದಕ್ಕೆ ಮೇಲಾಗಿ ಅವನಿಗೆ ಚಾಕ್ಷುಷಿ ಅಂತಹ ವಿದ್ಯೆ ಸಿದ್ಧಿಯಾಯಿತು. ಮಾತ್ರವಲ್ಲ, ಅವ ಪಡೆದಂತಹ ಅಸ್ತ್ರಾದಿಗಳು ಉಪಯೋಗಕ್ಕೆ ಬಂತು, ನಿನಗೊಂದು ಪ್ರಯೋಜನ ಆಯಿತು ನೋಡು. ಅಷ್ಟು ಮಾತ್ರ ಅಲ್ವೋ, ಚಿತ್ರಸೇನನನ್ನು ಬಂಧಿಸಿರಿ ಆ ಧರ್ಮರಾಯನ ಎದುರಿನಲ್ಲಿ. ಚಿತ್ರಸೇನನನ್ನು ಬಂಧಿಸಿ ಅರ್ಜುನ ಕರೆತಂದಾಗ ಆ ಚಿತ್ರಸೇನ ಬಾಯಿ ತೆರೆದು ನನ್ನ ಕಿವಿಗೆ ಕೇಳಿಸುವಂತೆ ಹೇಳಿದ್ದಾನೆ. ಇಂದ್ರ ಹೇಳಿದ್ದಾನಂತೆ, ಅಲ್ಲಿ ಅರ್ಜುನ್ ಹತ್ರ ಪ್ರಾಮಾಣಿಕ ಯುದ್ಧ ಮಾಡಿಬಿಡ್ಬೇಡ, ಅವ ನನ್ನ ಮಗ ಅಂತ ಈ ಡೊಂಬರಾಟ ಅಲ್ಲ ಬಿಡು ಕೃಷ್ಣ. ಈಗ ಹಾಗಿದ್ರೆ ಚಿತ್ರಸೇನಿಗೆ ಅರ್ಜುನನಿಗೆ ಯುದ್ಧ ಆಗಲಿಲ್ಲ ಅಂತ ಹೇಳುದು? ಯುದ್ಧ ಆಗಿದೆ, ಚಿತ್ರಸೇನ ಸೋತ ಹಾಗೆ ಮಾಡಿದ್ದಷ್ಟೇ. ಯಾಕಂದ್ರೆ ಇಂದ್ರನಿಂದ ಅವರಿಗೆ ಆಜ್ಞೆಯಾಗಿದೆ, ಅರ್ಜುನ್ ನಲ್ಲಿ ಪ್ರಾಮಾಣಿಕವಾಗಿ ಯುದ್ಧ ಮಾಡಿಬಿಡ್ಬೇಡ, ಅವ ನನ್ನ ಮಗ. ಆಗಲಿ, ಆ
ನನಗೆ ಬರುವಂತಹ ಒಳ್ಳೆಯತನ ಇತ್ತು, ಅದು ನಿನಗೆ ಉಪಯೋಗ ಆಯ್ತು ಅನ್ನೋದನ್ನು ಒಪ್ಪುತ್ತೀಯ? ನನಗೆ ಉಪಯೋಗ ಅಲ್ಲಿ ಅದಾಯ್ತು. ಆಯ್ತು, ಅಲ್ಲ ಇದ್ರೆ ಬೇರೆ ರೀತಿಯಲ್ಲಿ ಪಡೆಯುತ್ತಿದ್ದೆ. ಅಲ್ಲ, ಬೇರೆ ರೀತಿಯಲ್ಲಿ ಪಡೆಯುವಲ್ಲಿವರೆಗೆ ಇಲ್ಲಿ ಉಳಿಯುತ್ತಿರಲಿಲ್ಲ. ನೀನು ಏನು ಆಗ್ತಿರಲಿಲ್ಲ, ನಿನ್ನನ್ನು ಕಟ್ಟಿಕೊಂಡು ಗಂಧರ್ವ ಲೋಕಕ್ಕೆ ಹೋಗುತ್ತಿದ್ದವ. ಆದುದರಿಂದ ಅದೆಲ್ಲವನ್ನು ನೀವು ಮರೆತು ಬಿಡಬೇಕು. ಮರೆತು ಅನ್ಯೋನ್ಯರಾಗಿರಬೇಕು ಮುಂದಿನಂತೆ, ಅಂದ್ರೆ ರಾಜಸೂಯ ಕಾಲದಲ್ಲಿ. ಅದಕ್ಕೆ ಮೊದಲು ಆ ಮರದ ಬುಡದಲ್ಲಿ ಹಿಡಿದು ಅಲುಗಾಡಿಸಿದ್ದು ಅಥವಾ ವಿಷ ಕೊಟ್ಟದ್ದು ಈ ಕಾಲಗಳೆಲ್ಲ ಬಾಲಾಪರಾಧ, ಅದಕ್ಕೆ ಶಿಕ್ಷೆ ಇಲ್ಲ. ಇಲ್ಲ, ಅದನ್ನೆಲ್ಲ ಮರೆತು ಬಿಡಬೇಕು. ನೀವು ಅನ್ಯೋನ್ಯರಾಗಿರ್ಬೇಕು. ಇಷ್ಟ ಹೇಳಿದ್ದ? ಹೌದು. ಏ ಕರ್ಣ, ಕೇಳಿದೇನ? ನನ್ನ ಬಲ, ನನ್ನ ಸಮೀಕರಣ, ನನ್ನ ಸಹಗೆಳೆಯರು, ಕರ್ಣ ಕೇಳಿದೇನೋ ಕೇಳಿದೇನೋ ಇವ ಹೇಳುವಂತ ಮಾತು. ಜೂಜಿನಲ್ಲಿ ಇದ್ದದ್ದನ್ನೆಲ್ಲ ಕಳ್ಕೊಂಡವರು ಅದಕ್ಕೆ ಸಂಧಾನಕ್ಕೆ ಕಳಿಸ್ತಾರಂತೆ. ಜೂಜಿನ ಮನೆಗಳು ಅಂತಲೇ ಕೆಲ ಉಂಟು, ಪೂರ್ತಿ ಕಳೆದವನಿಗೆ ಮತ್ತೆ ದಾರಿ ಖರ್ಚಿಗೆ ಅವನ ಮನೆಗೆ ಮುಟ್ಟುವಷ್ಟು ಕೊಟ್ಟು ಕಳಿಸ್ತಾರೆ. ಯಾಕೆ ನಾಳೆ ಪುನಃ ಆಡ್ಲಿಕ್ಕೆ ಬರಬೇಕು ಅಂತ. ನನಗೆ ಇವ ಪುನಃ ಆಡ್ಲಿಕ್ಕೆ ಬರಬೇಕಾದಂತ ಅಗತ್ಯವೂ ಇಲ್ಲ. ಹಾಗಾಗಿ ಜೂಜಿನಲ್ಲಿ ಮಹಿಯ ಸೋತವರಿಗೆ ಇನ್ನು ನಾನು ರಸೆಯನ್ನಿತ್ತೆ ಅಂತಲೇ ಆದ್ರೆ ನನ್ನ ಮಾತನ್ನೇ ನಾನು ಮುರಿದ ಹಾಗಾಗಲಿಲ್ವೋ? ಪಾರ್ಥಿವರು ಯುದ್ಧದಲ್ಲಿ ಬಡಿಬೇಕು, ಯುದ್ಧದಲ್ಲಿ ಬಡಿಬೇಕು. ಆ ಧೈರ್ಯ ಧರ್ಮರಾಯನಿಗಿಲ್ಲ. ಜಗತ್ತಿನಲ್ಲಿ ಪಡೆಯುವುದಕ್ಕೆ ಮೂರು ದಾರಿ. ಒಂದು ಬಲಾತ್ಕಾರದಿಂದ ಪಡೆಯುವುದು, ಆಗ್ಲಿಲ್ಲ ಅಂದ್ರೆ ಬೇಡಿ ಪಡೆಯುವುದು, ಸಿಕ್ಕಲಿಲ್ಲ ಅಂತೇಳಿ ಆದ್ರೆ ಕದ್ದುಕೊಳ್ಳುವುದು. ಕದ್ದುಕೊಳ್ಳಿಕ್ಕೂ ಧರ್ಮರಾಯನಿಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದ? ಇವನನ್ನು, ಈ ಕಳ್ಳನ್ನು ಕಳಿಸಿದ್ದಾರೆ. ಧರ್ಮರಾಯನಿಗೆ ಸ್ವತಃ ಕದ್ದುಕೊಳ್ಳಿಕ್ಕೆ ಗೊತ್ತಿಲ್ಲಪ್ಪ, ಒಳ್ಳೆಯವ. ಉಳಿದವರಿಗಿಂತ ಪೂರ್ತಿ ಅಲ್ಲದಿದ್ರು ಅಂತಹ ಧರ್ಮರಾಯ ಕೆಟ್ಟೆನು ಎಂದು ನನಗೆ ಎರಗಲು ಶ್ರೇಷ್ಠ ದಿಂಪುರವೆನವನ. ಉಳಿದ ನಾಲ್ಕು ಮಂದಿಯಲ್ಲೇ ನನಗೆ ವೈರ ಹೊರತು ಧರ್ಮರಾಯನಲ್ಲಿ ಅಂತಹ ವೈರವೇನೂ ಇಲ್ಲ. ಧರ್ಮರಾಯ ಒಬ್ಬ ನಾಲ್ಕು ಜನರನ್ನು ಬಿಟ್ಟು ತಮ್ಮ ಕೌರವ ಕೆಟ್ಟು ಹೋದೆ ಅಂತ ನನಗೆ ಹೇಳಲಿ. ಬರೇ ಮೂರು ಹೊತ್ತು ಊಟ ಹಾಕಿ ಬಿಡಾರ ಕೊಡ್ತೇನೆ ಅಂತಲ್ಲ, ಶ್ರೇಷ್ಠ ದಿಂ ಪರಿವನವನ ಅತ್ಯಂತ ಗೌರವದಿಂದ ಭೀಷ್ಮದ್ರೋಣರನ್ನು ಹೇಗೆ ಕಾಣ್ತೇನೆ ಹಾಗೆ ಕಂಡೇನು. ಇವನಿಗೆ ಕೊಡದಂತೆ ಇಷ್ಟೆಲ್ಲ ನೀನು ಮಾತಾಡುವುದು ಒಂದು ಪೊಡವಿಗ ಅಲ್ಲ ಅಲ್ವಾ? ಸ್ಥಳ ವರ ಮೃಗ ಸ್ಥಳ ವರಣ ಬಿಡು ಬಿಡಲೋ ಬಿಡು ಬಿಡಲೋ ಅವಂತಿ ನಗರವ ಒಡನೆ ಶಕ್ರ ಪ್ರಸ್ತವನು ಪುಡವಿಗೋ ಸುಗ ಬಳಗ
ಸಹಿತಲಿ ನೀ ಬಳಗ ಸಹಿತಲಿ ನಡೆಯಬೇಡ ಆಕೃತೋಪಮಲ್ಲಿಯ ಪ್ರಪಂಚದಲ್ಲಿ ಎಷ್ಟು ಮಂದಿಗಳು ಆಗಿ ಹೋದರು. ಪೊಡವಿಯನ್ನೊಬ್ಬ ಆಳುತ್ತಾನೆ, ಭೂಪತಿ ಎನ್ನುವ ಬಿರುದಿಗೆ ಪಾತ್ರನಾಗುತ್ತಾನೆ. ಕಾಲಾಂತರದಲ್ಲಿ ಅವನ ಮಗನೇ ಆ ಭೂಮಿಗೆ ಪತಿಯಾಗುತ್ತಾನೆ. ತಂದೆ ಯಾವ ಭೂಮಿಗೆ ಅಧಿಕಾರಿಯಾಗಿದ್ದನೋ, ಒಡೆಯನಾಗಿದ್ದನೋ, ಅದೇ ಭೂಮಿಗೆ ಮಗನೂ ಆಗುತ್ತಾನೆ, ಅವನ ಮಗನೂ ಆಗುತ್ತಾನೆ. ಹೀಗೆ ಒಂದು ಪರಂಪರೆಯೇ ಬೆಳೆದು ಬರುತ್ತದೆ. ಪೊಡವಿ 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 ಅಂತ ಹೇಳಿ ಭೂಮಿಗಾಗಿ ಅಂದ್ರೆ ಈ ಮಣ್ಣಿನ ಆಸೆಯಿಂದ ಎಷ್ಟು ಮಂದಿಗಳು ಈ ಪ್ರಪಂಚದಲ್ಲಿ ಆಗಿ ಹೋದ್ರು, ಮಾತ್ರವಲ್ಲ ಮಣ್ಣಾಗಿ ಹೋದ್ರು, ಅದನ್ನು ನೀನು ಗಮನದಲ್ಲಿಟ್ಟುಕೊಳ್ಳಬೇಕು. ಸುಯೋಧನ, ಹೀಗೆ ಪೊಡವಿಗಾಗಿ ಹಠ ಹಿಡಿದು ಯುದ್ಧವೇ ಬದ್ಧ ಅಂತ ಹೇಳಿ ನೀನು ಮುಂದುವರಿದಿ ಅಂತಾದ್ರೆ ನೀನೊಬ್ಬನೇ ಅಲ್ಲ, ನಿನ್ನ ಈ ಬಳಗ ಉಂಟಲ್ಲ, ಈ ಬಳಗ ಸಹಿತ ನೀನು ನಡೆಯುವೆ ಕೃತಾಂತನಲ್ಲಿಗೆ. ಓಹೋ, ನಿನ್ನ ಕರ್ಣ, ಇನ್ನು ದುಶಾಸನ, ಇನ್ನು ಶಕುನಿ, ಅಲ್ಲ ಜಯದ್ರಥ, ಇನ್ನೊಬ್ಬ ಮತ್ತೊಬ್ಬ, ಇದಿಷ್ಟು ಬಳಗವನ್ನು ಕೂಡ ನೀನು ಕೂಡಿಕೊಂಡೇ ಹೋಗುವಂತಹ ಸ್ಥಿತಿ ಬರುತ್ತದೆ. ಓಹೋ, ನಿನ್ನೊಬ್ಬನ ಈ ಭುವಿಯ ಆಸೆಯಿಂದ ಪರಿಣಾಮದಲ್ಲಿ ಅಂತಹ ಕೆಡುಕುಂಟಾಗುತ್ತದೆ. ಮತ್ತೆ ಯುದ್ಧವೇ ಬದ್ಧ ಅಂತ ಹೇಳಿದ್ರೆ ಇವರು ಎಂತಹ ಯುದ್ಧ ಮಾಡುತ್ತಾರೆ ಅನ್ನೋದು ನಿನಗೆ ಅರಿವಾಗಲಿಲ್ವ? ಈ ಹಿಂದೆ ಯುದ್ಧ ನಡೆದ ಕಾಲದಲ್ಲಿ ಅರ್ಜುನನಿಗೆ ನಿನ್ನನ್ನು ಉಳಿಸುವುದಕ್ಕೆ ಸಾಧ್ಯವಾಯಿತು, ಕರ್ಣನಿಗಾಗಲಿಲ್ಲ. ಈಗ ಇಂದ್ರಾನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಅನ್ನೋದನ್ನು ನಾನು ಒಪ್ಪಿಕೊಂಡು ಮುಂದುವರಿಸುತ್ತೇನೆ. ಪಾತ್ರನಾಗುವಲ್ಲಿಯೂ ಪಾತ್ರತೆ ಇತ್ತವನಲ್ಲಿ, ಕರ್ಣನಿಗದು ಇರಲಿಲ್ಲ. ಅಥವಾ ಸುಯೋಧನನಿಗೆ ಅನುಗ್ರಹ ಮಾಡಲಿಕ್ಕೆ ಹೋಗಿ ಇಂಥ ದೇವತೆಗಳು ಕಳುಹಿಸಿ ಕೊಡಲಿಲ್ಲ. ಈ ಎಲ್ಲ ಹಿನ್ನೆಲೆಯಿಂದ ಪಾಂಡವರು ದೈವಾನುಗ್ರಹಕ್ಕೆ ಪಾತ್ರರಾದವರು. ಅವರು ಹೋದ ಕಾಡವರ ಪಾಲಿಗೆ ಒಂದು ದೃಷ್ಟಿಯಲ್ಲಿ ನಾಡಾಗಿದೆ. ಅಕ್ಷಯ ಪಾತ್ರೆಯ ಅನ್ನ ಉಣ್ಣುವಂತಹ ಆ ಅರ್ಹತೆ ಯೋಗ್ಯತೆ ಬಂದದ್ದಿದ್ರೆ ಅದು ಪಾಂಡವರಿಗೆ ಮಾತ್ರ. ಇದೆಲ್ಲವುದರಿಂದ ನೀನು ಏನು ಅರ್ಥ ಮಾಡಿಕೊಳ್ಬೇಕು? ಏನು ಪಾಂಚಾಲರು, ಏನು ವಿರಾಟ, ಅವರು ಇವರಲ್ಲಿ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. ಇದರಿಂದಲೂ ಅರ್ಥವಾಗುತ್ತದೆ. ಚಕ್ರವರ್ತಿ ಪೀಠವೆನಿಸಿದಂತಹ ಹಸ್ತಿನಾವತಿಯಲ್ಲಿ ನೀನು ಕುಳಿತಿದ್ದಿ. ಈ ಪೀಠಕ್ಕೆ ಭೀಷ್ಮರ ಕಾಲದಿಂದಲ್ಲ, ಅದಕ್ಕಿಂತಲೂ ಹಿಂದಿನಿಂದ ಸಡ್ಡು ಹೊಡೆದು ನಿಂತಹ ಎರಡು ರಾಷ್ಟ್ರಗಳು ಅಲ್ಲವೇ? ಗುಪ್ತಗಾಮಿನಿಯಾಗಿ ಆ ಕುರು ಪಾಂಚಾಲರ ವೈರ ಎನ್ನುವುದು ಬೆಳೆದು ಬಂದಿದೆ. ನಿಜ, ಅಂತಹ ಪಾಂಚಾಲರು ಪಾಂಡವರ ಕಡೆಯಲ್ಲಿದ್ದಾರೆ. ಮೇಲಾಗಿ ಈ ಪಾಂಡವರು ಇದ್ದಾರೆ. ಶಿವದತ್ತವಾದಂತಹ ಶಕ್ತಿಗಳು, ಮಯದತ್ತವಾದಂತಹ ಶಕ್ತಿಗಳು, ಇದೆಲ್ಲವಂದ್ರೆ ಇದರಲ್ಲಿ ನಿನ್ನ ಯಾವುದೇ ಶಕ್ತಿ ಇದ್ದರೂ, ನಿನ್ನ ಯಾವನೇ ವ್ಯಕ್ತಿ ಇದ್ದರೂ ಉಪಯೋಗಕ್ಕೆ ಬರಲಿಕ್ಕಿಲ್ಲ. ಪೊಡವಿಗೋಸುಗ ಬಳಗ ಸಹಿತ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು. ಕುಶಸ್ಥಳ, ವೃಕಸ್ಥಳ, ವಾರಣಾವತ, ಅವಂತಿ ನಗರ, ಶಕ್ರಪ್ರಸ್ಥ, ಈ ಐದು ಗ್ರಾಮವನ್ನಾದರೂ ತನಗೆ ಅರ್ಧ ರಾಜ್ಯವನ್ನು ಪಡೆಯುವುದಕ್ಕೆ ಹಕ್ಕಿಲ್ಲ ಅಂತ ಧರ್ಮರಾಜ ಹೇಳುವುದಲ್ಲ. ಈ ಐದು ಗ್ರಾಮವನ್ನು ಕೊಟ್ಟರೂ ನಮ್ಮದ್ದು ಬಂತು ಅಂತ ಹೇಳಿ ಸಂತೋಷದಿಂದ ಒಪ್ಪಿಕೊಳ್ಳುವಂತಹ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಹೌದು, ಆದುದರಿಂದ ಇದು ಅವ ಮಾಡುವಂತಹ ಒಂದು ದಾಕ್ಷಿಣ್ಯದ ವ್ಯವಹಾರ. ಹೌದಪ್ಪ, ನಿನಗಾಗಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ, ಇದನ್ನಾದರೂ ಸ್ವೀಕರಿಸು. ಪಾಂಡವರಲ್ಲಿ ಅನ್ಯೋನ್ಯನಾಗಿರುವುದಕ್ಕೆ ಇನ್ನಾದರೂ ನೀನು ಮನ ಮಾಡು, ಅವರದ್ದನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಸಾಕು. ಈಗ ನಿನ್ನದ್ದನ್ನು ಬಿಟ್ಟು ಕೊಡಬೇಕು ಅಂತ ಅವರು ಕೇಳುವುದಲ್ಲ. ಒಂದು ಶಿಷ್ಟಾಚಾರ ಅಂತ ಇರ್ತದೆ. ಒಂದು ವಸ್ತುವನ್ನೊಬ್ಬನಲ್ಲಿ ನ್ಯಾಸವಾಗಿ ಕೊಟ್ರೆ ಅವ ತೆಗೆದ ಅದನ್ನು ತನ್ನ ಮನೆಯ ಕೋಣೆಯೊಳಗೆ ಇಟ್ಟಿರ್ತಾನೆ. ಇಟ್ಟಲ್ಲಿಂದ ಕೊಟ್ಟವನು ಹೋಗಿ ಎಳೆದು ಬೀಗ ಮುರಿದುಕೊಂಡು ಹೋಗುವುದಲ್ಲ, ಅದಕ್ಕೊಂದು ಶಿಷ್ಟಾಚಾರ ಅಂತ ಉಂಟು. ಯಾವಾತನಲ್ಲಿ ಅದು ನ್ಯಾಸವಾಗಿ ಉಂಟೋ ಅಂಥವನಿಂದಲೇ ಅದನ್ನು ಸಂಗ್ರಹಿಸಿ ಅವನಲ್ಲಿ ಕೇಳಿ ಪಡೆದುಕೊಳ್ಳುವಂತಹ ಶಿಷ್ಟ ಆಚಾರಕ್ಕೆ ಬದ್ಧರಾಗಿ ನನ್ನ ಮೂಲಕ ಈ ರಾಯಸವನ್ನು ಕಳುಹಿದವರಿದ್ದಾರೆ. ನೀನು ಐದು ಗ್ರಾಮವನ್ನಾದರೂ ಕೊಟ್ಟರೆ ಸಾಕು, ಅರ್ಧ ರಾಜ್ಯ ಬೇಡ. ಸ್ವಲ್ಪ ಚರ್ಚೆ ಮಾಡಿದ್ರೆ ಮೂರು ಸಾಕು. ಇಲ್ಲ, ಐದು ಬರ್ತಿಬೇಕು, ಕೊಟ್ಟರೆ ಕೊಂಡು ಹೋಗ್ತೀವಿ. Oh, my God.
ನೀನು ಕೇಳಿದಂತಹ ಐದು ಗ್ರಾಮಗಳು ಸರಿ ಅಧಿಕಾರ ವ್ಯಾಪ್ತಿಯ ಪೂರ್ತಿ ಪಟ್ಟಣ ಅಲ್ಲ, ಗ್ರಾಮ ಎಂಬುದಾಗಿ ಲೆಕ್ಕ ಹಿಡಿದ್ರು ಕೂಡ ಒಂದೊಂದು ನಮ್ಮ ಆಯಕಟ್ಟಿನ ಪ್ರದೇಶ. ಉದಾಹರಣೆಗೆ ಯಯಾತಿಯ ಕಾಲದಲ್ಲಿ ಅವಂತಿ ರಾಜಧಾನಿಯಾಗಿತ್ತು. ಹೌದು, ಮೂಲದಲ್ಲಿ ಈ ಶಕ್ರಪ್ರಸ್ಥವೇ ಪ್ರಧಾನ ಕೇಂದ್ರವಾಗಿತ್ತಂತೆ. ಹಾಗಾಗಿ ನಮ್ಮ ಆಯಕಟ್ಟಿನ ಜಾಗಗಳನ್ನು ಕೇಳ್ತಿ. ಇದು ಹೇಗೆ ಗೊತ್ತುಂಟ? ಒಬ್ಬನಿಗೆ ಮರಣದಂಡನೆ ಶಿಕ್ಷೆ ಇದನ್ನು ಕಡಿಮೆ ಮಾಡಲಾಗಿದೆ. ಅವನ ಎರಡು ಕಣ್ಣುಗಳನ್ನು ತೆಗೆಯಿರಿ, ಅವನ ಎರಡು ಕೈಗಳನ್ನು ಎರಡು ಕಾಲುಗಳನ್ನು ಕತ್ತರಿಸಿಬಿಡಿ, ಅಲ್ಲಿಯವರೆಗೆ ಅವನ ಮರಣದಂಡನೆಯನ್ನು ಕಡಿಮೆ ಮಾಡಲಾಗಿದೆ ಅಂತ. ಹೌದು, ಇದು ಕಡಿಮೆ ಮಾಡಿದ್ದಕ್ಕಿಂತ ಹೆಚ್ಚಿನ ಚಿತ್ರವಧೆ. ಇಂತಹ ಐದು ಗ್ರಾಮವನ್ನು ಕೊಟ್ಟು ಅಪಾಯವನ್ನು ಸೆಳಕೊಳ್ಳುವವನಲ್ಲ ಹೇಳಿ ಕೇಳಿದ್ದು. ಸತ್ಯವಿರಬಹುದು ಎಂಬಂತಹ ಒಂದು ಭಾವನೆಯೂ ಇದೆ. ಅಂದು ವಾಮನಾವತಾರದಲ್ಲಿ ಬಂದವನು ನೀನೇ ಅಂತೆ. ಪೂರ್ಣ ನಂಬಿಕೆ ಬರಲಿಲ್ಲ, ಇಲ್ಲ ಬೇಡ, ಬರುವಲ್ಲಿವರೆಗೆ ನಾನು ಬಿಡುವುದು ಬಿಡೋದು ಬೇಡ. ಹಾಗಾಗಿ ನೀನು ಬಿಡಬಾರದು. ಮೂರು ಪಾದದ ಆ ಒಂದು ಆಶಯವನ್ನು ಬೇಡಿ ಕೊಟ್ಟನೆಂಬುದಾಗಿ ಆ ಬಲಿ ಹೇಳಿದಾಗ ಚೋಣಿಯ ತ್ರಿಪಾದ ಗೈದ ಈ ನಿನ್ನ ಮಾಯದ ಮೋಡಿಯನ್ನು ನನ್ನಲ್ಲಿ ತೋರಿಸಿಕ್ಕೆ ಬಂದಿಯ, ಭಾರಿ ಅದು ಮಾಡ್ತೇನೆ. ಏನು ಮುಗ್ಧೆಯ ಡೊಂಕು ತಿದ್ದುತ್ತೇನೆ, ಬೆಟ್ಟವನ್ನೆತ್ತಿದ್ದೇನಲ್ಲ ತಿದ್ದಿದ್ದೇನೆ. ಅಂದ್ರೆ ಇಂಥ ಎಲ್ಲ ಸಾಮರ್ಥ್ಯ ಇರೋ, ಇದೆಲ್ಲ ಡೊಂಬರಾಟ ಹೌದಾ ಅಲ್ವ ಅಂತ ನನ್ನ ಸಭಿಕರಿಗೆ ನಾನು ತೋರಿಸ್ತೇನೆ. ಏ ದುಶ್ಯಾಸನ ಕರ್ಣ ಬಂದಿರ ಕಟ್ಟಿಯಾಗಿ ಪತಿ ಮಾತ್ರವಲ್ಲ, ನನ್ನ ಪಾಲಿಗೆ ಪುರುಷ ರತ್ನ ನೀವು. ಯಾಕಂದ್ರೆ ಯಾವಾತ ಒಬ್ಬಳಿಗೆ ಹೆಣ್ಣಿಗೆ ತನ್ನ ಗಂಡನು ರತ್ನಪ್ರಾಯವಾಗಿರ್ತಾನಂತೆ. ನಿಜ, ಯಾಕಂದ್ರೆ ಗಂಡನು ಎಷ್ಟು ಸಮಯ ಬದುಕಿರ್ತಾನೋ ಅಷ್ಟು ಸಮಯ ಅವಳು ಆ ತನ್ನದಾದಂತಹ ಆವನ್ನು ಅಲಂಕಾರದಿಂದ ಮಾಂಗಲ್ಯವತಿಯಾಗಿ ಬಾಳ್ಲಿಕ್ಕೆ ಸಾಧ್ಯ ಉಂಟು ಸ್ವಾಮಿ. ಸರಿ, ಅದು ಇಷ್ಟು ಸಮಯ ನೀವು ಉಳಿಸಿಕೊಂಡದ್ದೇ ನಾನು ಬಹಳವಾಗಿ ಪುಣ್ಯ ಮಾಡಿದ್ದೇನೆ ಅಂತ ಹೇಳಬೇಕು. ಆದ್ರೆ ಈಗ ನಾನು ನೋಡುತ್ತಾ ಇದ್ದ ಹಾಗೆ ಅದನ್ನು ಈ ಹೊತ್ತು ನಾನು ಕಳೆಗೊಳ್ಳುವಂತಹ ಪರಿಸ್ಥಿತಿ ಬಂದು ಹೋಗ್ತದೋ ಏನೋ ಎನ್ನುವಂತಹ ಒಂದು ಭಯ ನನ್ನನ್ನು ಆವರಿಸ್ತಾ ಉಂಟು ಸ್ವಾಮಿ. ಯಾಕೆ ಭೀತಳಾದೆ ಸ್ವಾಮಿ? ನಿಮ್ಮಲ್ಲಿ ನಾನು ಬೇಡಿಕೊಳ್ಳೋದು ಇಷ್ಟೇ, ನನ್ನ ಓಲೆ ಭಾಗ್ಯವನ್ನು ತಾವು ಉಳಿಸಿಕೊಡಬೇಕು, ನನ್ನ ಮಾಂಗಲ್ಯವನ್ನು ನೀವು ಉಳಿಸಿಕೊಡಬೇಕು. ಅಲ್ಲದೆ ಇಲ್ಲಿ ನಡೆದಂತಹ ಈ ಘಟನೆಯನ್ನು ನಾನು ಇಷ್ಟು ಹೊತ್ತು ಬಹಳವಾಗಿ ನೋಡುತ್ತಾ ಇದ್ದೆ, ಕೇಳುತ್ತಾ ಇದ್ದೆ.
ಖಂಡಿತ ಇದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ. ಓ, ನೀವಂತೂ ಇದರಲ್ಲಿ ಏಳಿಗೆಯಾಗುವುದಿಲ್ಲ. ಹೆಚ್ಚೇಕೆ, ನೀವು ಹೀಗೆ ನಡೆದುಕೊಂಡ್ರೆ ಬದುಕುವಂತಹ ದಾರಿಯೇ ಕಾಣುವುದಿಲ್ಲ ಸ್ವಾಮಿ. ಯಾಕಂದ್ರೆ ಈಗ ನೀವು ನೋಡಿ, ಮಾತನಾಡುತ್ತಾ ಇದ್ದ ಹಾಗೆ ಹರಿಯನ್ನು ಕಟ್ಟಲಿಕ್ಕೆ ಹೋಗಲಿಲ್ವಿ, ಹೊರಟೆ. ಕೆಲವು ಮಂದಿಗಳೆಲ್ಲ ನಿಮ್ಮ ತಮ್ಮಂದ್ರು ಹಗ್ಗ ತೆಕ್ಕೊಳ್ಳಿಲ್ವಿ, ಅವರಲ್ಲೇ ಏನೇನೋ ಭ್ರಮಾಲೀನರಾದ್ರು. ಹೌದಲ್ಲ, ಇವ ಕಟ್ಟುವುದಕ್ಕೆ ಸಿಕ್ಕಲಿಲ್ಲ, ಆದ್ರೆ ಹಗ್ಗ ತೆಕ್ಕೊಂಡದ್ದೇ ಬಂತು, ನಿಷ್ಪ್ರಯೋಜನ. ಹೌದು, ಎಲ್ಲಿ ನೋಡಿದ್ರು ಕೃಷ್ಣನೇ ಅಲ್ವೇ? ಪ್ರತಿಯೊಬ್ಬರಿಗೂ ಆತೊಬ್ಬ ವಿರಾಟ್ ಮೂರ್ತಿಯಾಗಿ ಕಾಣಿಸಿಕೊಂಡಂತೆ ಅಲ್ವೇ? ನಾನು ನೋಡುವುದಕ್ಕೆ ಹೋಗಲಿಲ್ಲ. ನೀವು ನೋಡುವುದಕ್ಕೆ ಹೋಗುವುದಿಲ್ಲ, ನಿಮ್ಗೆ ಅದನ್ನು ನೋಡ್ಲಿಕ್ಕೆ ಮನಸ್ಸಿಲ್ಲ ಅಂತ ನನಗೆ ಗೊತ್ತಾಯ್ತು. ಯಾಕಂದ್ರೆ ಅದಕ್ಕೆ ಮೊದಲು ನೀವು ಅವನನ್ನು ಬೇಕಾದಷ್ಟು ರೀತಿಯಲ್ಲಿ ದೂರಿದ್ದೀರಿ, ಬೈದಿದ್ದೀರಿ, ಹಾಗಾಗಿ ಮತ್ತೆ ಹೇಗೆ ನೋಡುವುದು? ಹಾಗೆ ಅದನ್ನು ಎಲ್ಲ ನಾವು ಹೌದು ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಕೃಷ್ಣನಂತೂ ದೇವನೇ ಹೌದು. ಪಾಂಡವರ ವಿಷಯದಲ್ಲೂ ನಾನು ಸ್ವಲ್ಪ ಕನಿಕರವನ್ನು ತೋರಿಸಬೇಕು ಎಂಬ ಧ್ವನಿ. ಇಷ್ಟಕ್ಕೆ ಕಾರಣ ಈ ಕೃಷ್ಣನಲ್ಲಿ ಏನೋ ವಿಶೇಷವನ್ನು ಕಂಡಿದ್ದೆ ಸ್ವಾಮಿ. ಕಂಬು ಬಿದಮ ಮಹಿಮಯ ಕಣ್ಣಾರೆ ನೋಡಿ ಮುಂದೆ ಯುದ್ಧವ ಮಾಪಯ ಸ್ವಾಮಿ. ಏನೇ? ಶ್ರೀಕೃಷ್ಣನು ಸಾಮಾನ್ಯದವನಲ್ಲ. ಓ, ಅವನನ್ನು ಕಂತುಬಿತ್ತನೆಂದು ಎಲ್ಲವರು ಹೇಳುವುದಿಲ್ಲವೆ? ಸಕಲ ಜೀವರಾಶಿಗಳ ಆ ಒಂದು ಮನಸ್ಸನ್ನು ಈಡೇರಿಸಿಕೊಡುವಂತಹ ವ್ಯಕ್ತಿ ಹಾಗೆ ಇರುವಂತಹ ಅವನು ಮನಸ್ಸಿಜ ಪಿತನು. ಹೌದು ಹೌದು, ಹಾಗೆ ಕಂತು ಪಿತನಾದಂತಹ ಅವ ಸಾಮಾನ್ಯವನೇನು ಅಲ್ಲ ಸ್ವಾಮಿ. ಓ, ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಜಯ ಅಂತ ಹೇಳ್ತಾರೆ. ಯಥಾ ಧರ್ಮ ತಥಾ ಜಯ, ಯಥಾ ಧರ್ಮ ತಥಾ ಕೃಷ್ಣ, ಎಲ್ಲಿ ಅಲ್ಲಿ ಧರ್ಮ ತಥಾ ಜಯ. ಹೌದು, ಹೀಗೆ ಹೇಳ್ತಾರೆ ಹೇಳ್ತಾರೆ. ಹಾಗೆ ಇರುವಾಗ ಕೃಷ್ಣ ಇರುವುದೆಲ್ಲಿ? ಪಾಂಡವರ ಪಕ್ಷದಲ್ಲಿ ಅಲ್ವಿ. ಹೌದು, ಪಾಂಡವರ ಪಕ್ಷದಲ್ಲಿ ಕೃಷ್ಣನೊಬ್ಬ ಇದ್ದಾನೆ ಎಂದಾದ ಮೇಲೆ ಉಳಿದವರಿಗೆ ಜಯವೊಂದು ಲಭಿಸುವುದಾದ್ರೆ ಹೇಗೆ ಸ್ವಾಮಿ? ಈಗ ಒಂದು ನಿರ್ಧಾರಕ್ಕೆ ಬರಬೇಕು. ಏನು? ಆ ಹೊತ್ತು ಕುಲಾಲ ಭವನದಲ್ಲಿ ಪಾಂಡವರ 5 ಮಂದಿ ತಾಯಿಯಾದಂತಹ ಕುಂತಿ ಸೇರಿರುವಂತಹ ಹೊತ್ತಿನಲ್ಲಿ ಕೃಷ್ಣನು ಅಲ್ಲಿಗೆ ಹೋದಂತಹ ವೇಳೆ ಆ ತಾಯಿಯಾದವಳು 5 ಮಂದಿಯನ್ನು ತನ್ನ ಪಾದಕ್ಕೆ ಅರ್ಪಿಸಿ ಅವರನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡಾವಾಗ ಮಮ ಪ್ರಾಣ ಹಿ ಪಾಂಡವ ಎಂದು ಹೇಳಲಿಲ್ವೇ ಆತ? ಹೇಳಿದ್ದ. ಹಾಗಾಗಿರುವಾಗ ಅಷ್ಟು ಹೇಳಿದಂತಹ ವ್ಯಕ್ತಿ ಇನ್ನು ಅವರನ್ನು ಬಿಟ್ಟು ಹಾಕುತ್ತಾನೆ ಸ್ವಾಮಿ? ಸಮಸ್ಯೆಯ ಮುಖವನ್ನು ಹೇಳಿದೆ. ಇದಕ್ಕೆ ಪರಿಹಾರ ಏನು? ಪರಿಹಾರವೇ ಈ ರಾಜ್ಯವನ್ನು ಕೊಟ್ಟರೆ ಅವರದ್ದು ಅಂತ ನಾನು ಕೇಳಿಕೊಳ್ಳುವುದು. ಕೃಷ್ಣನಂದಂತಹ ಮಾತನ್ನು ಕೇಳಿ ಪಾಂಡವರಿಗೆ ನಾನು ರಾಜ್ಯವನ್ನು ಕೊಡಬೇಕು ಸ್ವಾಮಿ? ಹಿರಿಯರನ್ನು ಕೇಳಿಲ್ವೇ ನೀವು? ಭಾನುಮತಿ, ದಾಂಪತ್ಯ ಜೀವನದ ಈ ಕ್ಷಣದವರೆಗೆ ನಿನ್ನಲ್ಲಿ ಎಲ್ಲೂ ಕೂಡ ನಾನು ಮೌಢ್ಯವನ್ನು ಗುರುತಿಸಿದ್ದಿಲ್ಲ. ನಿನ್ನ ಹೃದಯ ಸಾಮ್ರಾಜ್ಯವನ್ನು ಆಳುವಂತಹ ನಾನು ಈ ಭೂ ಸಾಮ್ರಾಜ್ಯವನ್ನು ಆಳಬೇಕಿದ್ರೆ ಅವರಿಗೆ ಕೊಡುವುದನ್ನು ಕೊಡಬೇಕು ಎಂಬಂತಹ ಸೂಚನೆಯನ್ನು ಕೊಡ್ತಾ ಇದ್ದಿ. ಹೌದು, ಅಂದ್ರೆ ಬಲುಭಾಗ್ಯದ ಜೀವನವನ್ನು ಹೊಂದುವುದಕ್ಕೆ ನೀನೀ ಸೂಚನೆಯನ್ನು ಕೊಡ್ತಾ. ಸ್ವಾಮಿ, ಇನ್ನು ಒಮ್ಮೆ ಹೇಳ್ತೇನೆ ನಾನು. ನೋಡಿ, ಆ ಸೀತೆಯೊಬ್ಬಳನ್ನು ರಾವಣ ಬಯಸಿದ. ಹೌದು, ಸೀತೆ ಏನು? ಭೂಮಿ ಪುತ್ರಿ. ಹೌದು, ಈಗ ನೀವು ಏನನ್ನು ಬಯಸ್ತೀರಿ? ಭೂಮಿಯನ್ನು. ಹೌದು, ಹಾಗಾದ್ರೆ ತಾಯಿಯನ್ನು ತಾವು ಬಯಸಿದ ಹಾಗೆ ಆಗುತ್ತದೆ. ಒಳ್ಳೆ ಯೋಚನೆ ಮಾಡಬೇಕು, ನೀವು ತಿಳಿದವರು. ಹಾಗಾಗಿರುವಾಗ ನಾನು ಹೇಳುವುದು ನೋಡಿ, ಸೀತೆಯನ್ನು ಬಯಸಿ ರಾವಣ ಸತ್ತು ಹೋದ, ಭೂಮಿ ಪುತ್ರಿಯಾದಂತ ಅವಳು ಭೂಮಿಯನ್ನು ನೀವು ಕೊಡುವುದಿಲ್ಲ, ತಾನೇ ಸ್ವಾಧೀನ ಮಾಡಿಕೊಳ್ತೇನೆ ಅಂತ ಹೇಳಿ ಯುದ್ಧಕ್ಕೆ ಹೊರಟರೆ ನೀವು ಹಾಗೆ ಆಗುದಲ್ವೇ ಸ್ವಾಮಿ? ಅದಕ್ಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ, ನನ್ನ ಮಾತನ್ನು ಪಾಲಿಸಿಕೊಡಿ. ನನ್ನ ಮೇಲಿರುವಂತಹ ಅಗಾಧ ಪ್ರೀತಿ, ಆ ಶಬ್ದವನ್ನು ಉಪಯೋಗಿಸುವುದಕ್ಕೂ ನಿನ್ನನ್ನು ಬಿಡುವುದಿಲ್ಲ.
ನೀವು ಹಾಗೆ ಆಗುವುದಲ್ವ ಅಷ್ಟನ್ನೇ ಹೇಳ್ತೀನಿ. ಅಂದ್ರೆ ನಾನು ಮರಣವನ್ನು ಹೊಂದಿಯೇನು ಅಂತ. ಈ ಭೂಮಿಯಲ್ಲಿ ಯಾವ ಸುಖಗಳಿಗಾಗಿ ನಾವು ಆಶಿಸ್ತಾ ಇದ್ದೇವೋ ಇದಕ್ಕಿಂತ ಬಹುಪಾಲು ಹಿರಿದಾದಂತಹ ಅನನ್ಯವಾದಂತಹ ಸುಖ ಸ್ವರ್ಗದಲ್ಲಿ ಕಾದಿದೆ. ಆದ್ದರಿಂದ ಅಡಿಯ ಮುಂದಿದೆ ಸ್ವರ್ಗ, ಅಡಿಯ ಹಿಂದಿದೆ ನರಕ. ಆದ್ದರಿಂದ ನಾನು ಹೆಜ್ಜೆಯನ್ನು ಮುಂದಿಟ್ಟಾ ಇದೆ. ಸಮರ ಸಮರ ಎಂಬುದಾಗಿ ಕರೆಯುವಾಗ ಅದು ಮರಣ ಸಹಿತವಾದ್ದು ಎಂಬಂತಹ ಅರ್ಥ ಇದೆ. ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮಡಿದೆ ಅಂತೇಳಿ ಆದರೆ ಸ್ವರ್ಗದ ಸುಖವನ್ನು ಪಡೆಯುತ್ತೇನೆ. ಈ ಮಾತನ್ನು ನನ್ನಲ್ಲಿ ಇನ್ನು ಆಡಬೇಡ ಭಾನುಮತಿ, ಆಡಬೇಡ. ಬರಿದೆ ಸಾಯದೆ ಪಾದಗೆ ಬರಿದೆ ಸಾಯದೆ ಕುರಿದು ಪಾಂಡವರು ಬರಿದ ಎಲ್ಲವೋ ಪಾತಕಿ ಹೇಳು, ಬರಿದೆ ಸಾಯಬೇಡ. ಸರಿ, ಒಂದು ಕಾರಣವಿದ್ದು ಸತ್ತರೆ ಅದಕ್ಕೆ ಅರ್ಥ ಉಂಟು. ಹೌದು, ಅದಕ್ಕೊಂದು ಉದ್ದೇಶ ಇರುತ್ತದೆ. ಹೌದು, ಬರಿದೆ ಸಾಯುವುದಂದ್ರೆ ಹೀಗೆ, ಹಾ ನನ್ನನ್ನು ಕಟ್ಟಲಿಕ್ಕೆ ನೀನು ಹಗ್ಗ ತರಲಿಕ್ಕೆ ಹೇಳಿದ್ದು? ಪ್ರಯತ್ನಿಸಿದ್ದು. ಹೌದು, ಕಟ್ಟಿದೆಯಾ? ಇಲ್ಲ. ನಾನೇನಾಗಿ ಕಂಡೆ ಇಲ್ಲಿದ್ದವರೆಲ್ಲವರಿಗೂ? ವಿಶ್ವ ವಿರಾಟ್ ಸ್ವರೂಪಿಯಾಗಿ ಕಂಡೆಯಂತೆ. ಹೌದಾ? ಹಾಗಿದ್ರೆ ಈಗ ನೀನು ಮೊದಲು ನಂಬಿದಂತಹ ನಂಬಿಕೆಗಳೆಲ್ಲ ಏನಾಗಿ ನಿಂತಿತ್ತು? ಎಂತದ್ದು, ನಾನು ಡೊಂಬರಾಟ ಆಡ್ಲಿಕ್ಕೆ ಇದ್ದವ ಅಂತ ಹೇಳಿದ್ದ ನೀನು? ಯಾತು ದಾನರ ವೈ ಅಲ್ಲ, ಡೊಂಬರಾಟ ಆಡ್ಲಿಕ್ಕೆ ಇದ್ದವ ಅಂತ ಹೇಳಿದ್ದ. ಹೌದು, ಜಾದು ಎನ್ನುವುದನ್ನು ಯಾತು ಅಂತ ಹೇಳ್ತಾರೆ. ಹೌದು, ಆಗಲಪ್ಪ, ಅದೇ ಹೌದಾ? ಇದು ಡೊಂಬರಾಟವ ಇಲ್ಲಿ ನಡೆದದ್ದೀಗ ಅಲ್ಲ. ಹಾಗಿದ್ರೆ ಕೃಷ್ಣ ಡೊಂಬರಾಟ ಆಡುವವ ಅಲ್ಲ ಎನ್ನುವುದನ್ನು ಈಗ ಒಪ್ಪಿಕೊಳ್ತೀಯೋ? ಪರೀಕ್ಷಿಸಿ ಒಪ್ಪಿಕೊಂಡಿದ್ದೇನೆ. ಸರಿ, ಒಳ್ಳೇದಾಯ್ತು, ಒಳ್ಳೇದಾಯ್ತು, ಪರೀಕ್ಷಿಸಿಯೇ ಒಪ್ಪಬೇಕು. ಹೌದು, ಡೊಂಬರಾಟವಲ್ಲ ಕೃಷ್ಣನದ್ದು, ಅಲ್ಲ ವಿಶ್ವ ವಿರಾಟ್ ಸ್ವರೂಪಿಯಾಗಬಲ್ಲವ. ಆದ್ರಿಂದ ಈ ಹಿಂದೆ ಮಾಡಿದ್ದು ಕುಬ್ಜೆಯ ಡೊಂಕನ್ನು ತಿದ್ದುವುದು ಡೊಂಬರಾಟ ಅಲ್ಲ. ಅಲ್ಲ, ಡೊಂಬರಾಟದವನೊಬ್ಬನಿಗೆ ಒಂದು ದೇಹದಲ್ಲಿದ್ದ ಊನವನ್ನು ತಿದ್ದುವುದಕ್ಕೆ ಆಗುತ್ತದೆ ಅಂತ ಆದ್ರೆ ಸಾವಿರ ಸಂಖ್ಯೆಯ ಊನಾಂಗರು ಈ ಪ್ರಪಂಚದಲ್ಲಿ ಇದ್ದಾರೆ. ಡೊಂಬರಾಟದವರನ್ನು ಬಳಸಿಕೊಂಡ್ರೆ ಸಾಕಾಗುತ್ತಿತ್ತು. ಹಾಗೆ ಬಳಸ್ತಾರಾ? ಸಾಕಾಗುತ್ತದ? ಇಲ್ಲ, ಕುಬ್ಜೆಯ ಡೊಂಕನ್ನು ತಿದ್ದುವಲ್ಲಿ ಮಹಾತ್ಮ್ಯವನ್ನು ಅಭಿವ್ಯಕ್ತಗೊಳಿಸಿದ್ದೇನೆ. ನಿಜ, ಬೆಂಕಿಯನ್ನು ಕುಡಿದವ ನಾನು. ಬೆಂಕಿಯನ್ನು ತಿಂದದ್ದಲ್ಲ, ಬೆಂಕಿಯನ್ನು ಕುಡಿದವ ನಾನು. ಸರಿ, ಕಾಡ್ಗಿಚ್ಚನ್ನು ಕುಡಿದವ. ಇಂತಹ ಅಗಣಿತ ಘಟನಾ ಪಟು ಅನ್ನಿಸಿದಂತಹ ಕೃಷ್ಣನ ಮಹಾತ್ಮ್ಯವನ್ನು ಒಪ್ಪದೆ ಬಾಯಿ ಬಂದ ಹಾಗೆ ನಿಂದಿಸಿ ಏನು ಅಲ್ಲ ಕೃಷ್ಣ ಡೊಂಬರಾಟದವ ಅಥವಾ ಇಂಥ ಜಾದು ಇತ್ಯಾದಿಗಳನ್ನೆಲ್ಲ ಆಡುವುದಕ್ಕೆ ಮುಂದಾಗಿದ್ದೀಯಲ್ಲ, ಈಗ ಅರ್ಥವಾಯಿತೋ? ಪತನ ಹೇತುವಾದ ಕಾರ್ಯವನ್ನು ಮಾಡುವವನಿಗೆ ಪಾತಕಿ ಅಂತ ಹೆಸರು. ಹೌದು, ನೀನು ಅದನ್ನು ಈಗ ಮಾಡುತ್ತಾ ಇದ್ದಿ. ಎಲ್ಲವೋ ಪಾತಕಿ, ಬರಿದೆ ಸಾಯಬೇಡ. ಸರಿ, ಈಗ ಈ ಪ್ರಪಂಚದಲ್ಲಿ ಸಾವಿಗೆ ಒಂದು ಸರಿಯಾದ ಕಾರಣ ಬೇಕು. ಹೌದು, ಸಾವು ಉಂಟು. ಹುಟ್ಟಿದವನಿಗೆ ಜನ್ಮ ಸಿದ್ಧವಾದದ್ದು ಅಂತ ಹೇಳಿ ಹುಟ್ಟಿ ನಾಲ್ಕು ದಿನದಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ. ಸಾರ್ಥಕ ಸಾವು ಬೇಕು. ಸಾರ್ಥಕ ಸಾವು ಬೇಕು ಅಂತ ಆದ್ರೆ ಸರಿಯಾದ ದಾರಿಯಲ್ಲಿರ್ಬೇಕು. ಹೌದು ಅಲ್ವಾ? ಸಾವಿನಲ್ಲೂ ಸರಿಯಾದ ಹಾದಿಯಲ್ಲಿರ್ಬೇಕು. ಹೌದು, ಅಂತದ್ದನ್ನು ನೀನು ಬಯಸು. ಪಾಂಡವರ ಅರ್ಧ ರಾಜ್ಯವನ್ನು ಅವರಿಗೆ ಕೊಡದೆ ಕೊನೆಗೆ ಐದು ಐದು ಗ್ರಾಮವನ್ನಾದರೂ ಕೊಡು ಅಂತ ಹೇಳಿದ್ರೆ ಅದನ್ನೂ ಒಪ್ಪದೆ ಅದನ್ನೂ ತಾನಾಳುತ್ತೇನೆ ಎನ್ನುವಂತಹ ಸ್ವಾರ್ಥದ ಪರಿಣಾಮ ಏನಾಗುತ್ತದೆ? ಸುಯೋಧನ, ಸಾಮ ಎಂಬುದು ರಾಜನೀತಿಗೆ ತಾ ಮನೋಹರ ರೂಪ. ಹೌದು, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರ ಇದು. ಸರಿ, ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ಸಾ ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯವಾದುದು. ಹೌದು, ಹೊಡೆದಾಟ ಬಡಿದಾಟವನ್ನಷ್ಟೇ ಮಾಡಬೇಕು ಅಂತಾದ್ರೆ ಅದು ಯಾರು ಮಾಡಬಹುದು? ಕುಡುಕರು ಮಾಡಬಹುದು, ದಾರಿ ಹೋಕರು ಮಾಡಿಕೊಳ್ಳಬಹುದು. ಹೌದು ಅಲ್ವೇ? ಹಾ, ಆದರೆ ಸಾಮ ಅದು ರಾಜನೀತಿಯಲ್ಲಿ ಪ್ರಧಾನವಾದುದು. ನಿಜ, ಸಾಮ
ದಾನ ಭೇದ ದಂಡ ಈ ನಾಲ್ಕು ಅಂಗಗಳನ್ನು ರಾಜನೀತಿಜ್ಞರೇ ನಮಗೆ ಸೂಚಿಸಿದ್ದಾರೆ. ಮೊತ್ತ ಮೊದಲಿಗಿರುವುದು ಸಾಮ. ಹೌದು, ಸಾಮ ತಪ್ಪಿದ್ರೆ ಮತ್ತೆ ಮುಂದಿನದ್ದು. ಆದ್ರಿಂದ ಸಾಮಕ್ಕೆ ನೀನು ಒಪ್ಪು, ಸಂಧಿಗೆ ಒಪ್ಪು ಎನ್ನುವುದನ್ನು ಎಚ್ಚರಿಸಿ ಹೇಳಿದ್ರೆ ನೀನು ಕೇಳುತ್ತಾ ಇಲ್ಲ. ಇಲ್ಲ, ಬರಿದೇ ಸಾಯದಿರು. ಈಗಲಾದ್ರೂ ಹೇಳ್ತೇನೆ, ಒಲಿದು ಪಾಂಡವ ಕೂಡಿಕೋ. ಅವ ಅಲ್ಲಿ ಹೋದು ಅವಧಿ ಪೂರ್ಣ ಮಾಡಲಿಲ್ಲ, ಇವ ಅಜ್ಞಾತವಾಸದ ಅವಧಿ ಪೂರ್ಣ ಮಾಡಲಿಲ್ಲ ಎನ್ನುವಂತಹ ಈ ಕ್ಷುಲ್ಲಕ ಕಾರಣಗಳನ್ನು ಎತ್ತಿ ಹಿಡಿಯುವುದಲ್ಲ. ಪಾಂಡವರು ನಿಮ್ಮವರು ಎನ್ನುವ ಭಾವವನ್ನು ತಳೆದು ಅನ್ಯೋನ್ಯ ಭಾವನೆಯಿಂದ ಅವರೊಂದಿಗೆ ಬಾಳುವುದನ್ನು ನೀನು ಕಲಿ. ತಾನು ಬದುಕಬೇಕು, ಇನ್ನೊಬ್ಬರನ್ನು ಬದುಕಗೊಡಬೇಕು ಎನ್ನುವಂತಹ ನ್ಯಾಯವನ್ನು ಪಾಲಿಸುವುದಕ್ಕೆ ನೀನು ಸಿದ್ಧನಾಗಬೇಕು. ಆದ್ದರಿಂದ ಉಳಿದು ಪಾಂಡವರುಗಳ ಕೂಡಿಕೋ. ಹಾಗೆ ಕೂಡಿಕೊಂಡಿಂತಾದ್ರೆ ಸರ್ವಥಾ ಕುಳುಗುಳದಿ ನಿನ್ನನ್ನು ಕೊಲಿಸಲಾರೇನು, ಇಲ್ಲವಾದ್ರೆ ನಿನ್ನನ್ನು ಕೊಲಿಸುತ್ತೇನೆ ಎನ್ನುವುದು ಇಲ್ಲಿಯ ಧ್ವನಿ. ಧ್ವನಿ ಮಯನಿತ್ತ ರುದಿರೋದ್ಗಾರಿ ಭೀಮನ ಕೈಯಲ್ಲಿ ಕುಣಿಯುತ್ತಾ ಹರಿಯುತ್ತದೆ. ಇಂತಹ ಒಂದು ರಣಮಾರಣವನ್ನೇ ನೀನು ಬೇಕು ಅಂತ ಹೇಳಿ ಬಯಸುವುದಕ್ಕೆ ಅರ್ಥವಾದರೂ ಏನುಂಟು? ಎಲ್ಲೆಡೆಯಲ್ಲೂ ಹೆಣದ ರಾಶಿ ಬಿದ್ದೀತು ಈ ಭುವಿಯಲ್ಲಿ, ಅದಕ್ಕೆ ಎಡೆಯನ್ನು ಕೊಡಬೇಡ, ಈಗಲಾದರೂ ಒಪ್ಪು. ಕೃಷ್ಣ, ನೀನು ಹೇಳಿದ ಮಾತುಗಳೆಲ್ಲವೂ ನನಗೆ ಅರ್ಥವಾಗಿದೆ. ಅಹಂಕಾರದಿಂದ ಇಳಿಸುವುದಕ್ಕಾಗಿ ನನ್ನ ಸಿಂಹಾಸನ ಸಹಿತವಾಗಿ ಬೀಳಿಸಿದ್ದೆ. ಆ ಕಾಲಕ್ಕೂ ಸಿಂಹಾಸನವನ್ನು ನಾನು ಬಿಡಲಿಲ್ಲ. ಯಾಕಂದ್ರೆ ಧರಾಧಿಪನಾಗಿಯೇ ಬದುಕುತ್ತೇನೆ, ಧರಾಧಿಪನಾಗಿಯೇ ಸಾಯ್ತೇನೆ, ಇದು ನನ್ನ ತೀರ್ಮಾನ. ಆದ್ರೆ ನಿನ್ನ ಎಚ್ಚರಿಕೆಯ ಮಾತುಗಳು ಸರಿಯಾಗಿ ನನ್ನ ಮನಸ್ಸಿನಲ್ಲಿ ಬೆಳಕನ್ನು ಎಚ್ಚರಿಸಿದೆ. ಕೃಷ್ಣ, ಬರಿದೇ ಸಾಯದಿರು. ಈಗ ನಾನೇನೋ ಪಾಂಡವರಿಗೆ ಇದನ್ನು ಕೊಟ್ಟೆ ಅಂತೇಳಿ ಆದ್ರೆ ಕೌರವನ ಆ ಕೌರವತ್ವ ಎಲ್ಲಿಗೆ ಹೋಯಿತು? ಛಲದಳು ದುರ್ಯೋಧನ, ದುರ್ಯೋಧನದಿಂದ ಅವನ ಛಲವನ್ನು ಹೊರಪಡಿಸುವುದಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಎದುರಿನಲ್ಲಿ ನಿಂತು ಇಕೋ ಪಾಂಡವರಿಗೆ 5 ಗ್ರಾಮವನ್ನಾದರೂ ಕೊಡು ಕೊಡು ಎಂಬುದಾಗಿ ಈ ಕೃಷ್ಣ ಮೂರ್ತಿ ಆಡ್ತಾ ಇದ್ರೆ ನಿಜವಾದಂತಹ ಆದಿ ಚೈತನ್ಯವಾಗಿ ನನ್ನ ಹೃದಯದಲ್ಲಿ ಕಾಣಿಸಿಕೊಳ್ಳುವಂತಹ ಆ ಶ್ರೀಮನ್ನಾರಾಯಣ ಮೂರ್ತಿಯಾಗಿ ಇರುವಂತಹ ಕೃಷ್ಣ ಹೇಳ್ತಾನೆ, ಪಾಂಡವರಿಗೆ ಒಂದಂಗುಲದ ಭೂಮಿಯನ್ನು ಕೊಡಬೇಡ ಕೊಡಬೇಡ ಅಂತ. ಹಾಗಾದ್ರೆ ಒಳಗೊಂದು ಹೊರಗೊಂದು ನೀನು ಮಾಡ್ತಾ ಇದ್ದೆ, ನಿನ್ನನ್ನು ಕೂಡ ಈ ಯಾತುದಾನರು ಶರಣು ಬಂದಾಗ ಅವರಿಗೆ ಸದ್ಗತಿಯನ್ನು ನೀನು ಕೊಟ್ಟಿದ್ದಿ ಎಂಬುದನ್ನು ನಾನು ತಿಳಿದಿದ್ದೇನೆ. ಯಾಕಂದ್ರೆ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾದಂತಹ ನಿರುತಿ ಯಾತುದಾನ ಪಂಗಡಕ್ಕೆ ಸೇರಿದವ. ಅಂತಹ ಯಾತುದಾನ ಪಂಗಡಕ್ಕೆ ಸೇರಿದ ನಿರುತಿ ಶ್ರೀಮನ್ನಾರಾಯಣನಿಗೆ ಶರಣು ಬಂದಾಗ ಅವನನ್ನು ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬರನ್ನಾಗಿ ಮಾಡಿದ್ದಾನಂತೆ. ಅಂದ್ರೆ ನೀನು ಒಲಿದರೆ ಕೊರಡು ಕೊನರುವುದು, ನನ್ನನ್ನು ಎಷ್ಟು ಎತ್ತರಕ್ಕೂ ನೀನು ಕೊಂಡು ಹೋಗಬಲ್ಲೆ. ಪರ್ಯಾಯವಾಗಿಯೇ ನೀನು ಹೇಳಿದ್ದೀಯ, ನೀನು ಆಶಿಸಿದ್ರೆ ನಾನು ಕ್ಷಣ ಮಾತ್ರ ಭೂಮಿಯಲ್ಲಿ ಉಳಿಯಲಾರೇನು, ಇದನ್ನೂ ಕೂಡ ನಾನು ಬಲ್ಲವನು. ನೀನು ಒಂದು ವೇಳೆ ನನ್ನ ಬೆಂಗಡೆಯಲ್ಲಿದ್ದು ಈ ಮಾತು ಹೇಳಿದ್ರೆ ಆಗ್ತಿತ್ತು. ಕೃಷ್ಣ, ಕತ್ತಲೆಯ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗುವಾಗ ಹಿಂದಿನಿಂದ ಬೆಳಕು ಯಾರಾದ್ರೂ ಹಿಡಿದ್ರೆ ದಾರಿ ಸುಗಮವಾಗಿ ಕಾಣುತ್ತದೆ. ಕೃಷ್ಣ, ಅದೇ ಕತ್ತಲೆಯಲ್ಲಿ ರಾಜಬೀದಿಯಲ್ಲೇ ನಾವು ನಡ್ಕೊಂಡು ಹೋಗಲಿ, ಪ್ರಖರವಾದ ಬೆಳಕು ಎದುರಿಂದ ಕಣ್ಣಿಗೆ ಹೊಡೆಯಿತು ಅಂತಲೇ ಆದ್ರೆ ಇರುವ ದಾರಿಯು ಕಾಣದಾಗಿ ಕತ್ತಲಲ್ಲಿ ತಡವರಿಸಿದಂತಾಗ್ತದೆ. ಹಾಗೆ ನೀನು ನನ್ನ ಕಣ್ಣೆದುರಿನಲ್ಲಿ ಬೆಳಗುವಂತಹ ಬೆಳಕು, ನೀನೊಂದು ಅನನ್ಯ ಚೈತನ್ಯ, ನೀನೊಂದು ಅತಿ ಪ್ರಕಾಶಮಾನವಾದಂತಹ ವಸ್ತು, ಇದನ್ನು ನಾನು ತಿಳಿದಿದ್ದೇನೆ. ಆದ್ರೆ ನನ್ನ ತನವನ್ನು ನನಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತನದ ಬಗ್ಗೆ ಹೇಳುವುದಿದ್ರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಎಂಬುದು ನನಗೆ ಅರ್ಥವಾಗಿದೆ, ಅದು ನನಗೆ ರುಚಿಸುವುದಿಲ್ಲ. ಕೃಷ್ಣ, ಅಧರ್ಮ ಏನು ಎಂಬುದು ನನಗೆ ಗೊತ್ತಿದೆ, ಅದನ್ನು ಬಿಡುವುದಕ್ಕೆ ನನಗೆ ಆಗ್ತಾ ಇಲ್ಲ. ಆ ರೀತಿ ನನ್ನನ್ನು ನೀನೇ ಬಂಧಿಸಿದ್ಯ. ಅಂತಹ ಓ ಮುರಾಂತಕ, ಅಥವಾ ಮಾಯಾಮಾಜ ಎಂಬುದನ್ನು ತಿಳಿದು ನಿನ್ನಲ್ಲಿ ನಾನು ಹೇಳುವುದು, ನೀನೊಂದು ಅನಂತ ಚೇತನ ಎಂಬುದು ನನಗೆ ಗೊತ್ತಿದೆ.
ಇದರಲ್ಲಿ ಒಂದಿಷ್ಟು ಕಲ್ಮಶ ಇಲ್ಲ ಎಂಬುದನ್ನು ನಾನು ತಿಳಿದಿದ್ದೇನೆ. ಅಂದ ಮಾತ್ರಕ್ಕೆ ನಿನ್ನನ್ನು ಪೂಜಿಸುವಂತಹ ನನ್ನ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡಬೇಡ. ದೇವರನ್ನು ಭಕ್ತಿಯಿಂದಲೂ ಅರ್ಚಿಸಬಹುದು, ಶಕ್ತಿಯಿಂದಲೂ ಅರ್ಚಿಸಬಹುದು. ಮಳೆ ಬೆಟ್ಟದ ತುದಿಯ ಮೇಲೆ ಬಿತ್ತು ಅಂತೇಳಿ, ಆದ್ರೆ ಒಂದು ತೊರೆ ಬಲದ ಬದಿಗೂ ಒಂದು ತೊರೆ ಎಡದ ಬದಿಗೂ ಪ್ರವಹಿಸಬಹುದು. ಕೊನೆಗೂ ಆ ಎರಡು ತೊರೆಗಳು ಹೋಗಿ ಸಮುದ್ರವನ್ನೇ ಸೇರ್ತದೆ ಹೊರತು ಬೇರೆ ಅಲ್ಲ. ಹಾಗಾಗಿ ಶಕ್ತಿ ಮಾರ್ಗದಿಂದ ನಿನ್ನನ್ನು ಎದುರಿಸಲಿ, ಭಕ್ತಿ ಮಾರ್ಗದಿಂದ ನಿನ್ನನ್ನು ಪೂಜಿಸಲಿ, ಕೊನೆಗೂ ನಿನ್ನನ್ನೇ ಸೇರ್ತೇನೆ ಎಂಬಂತ ಧೈರ್ಯ ಇದೆ. ಆಗ ಯಾವುದು ಹತ್ತಿರದ ದಾರಿ ಎಂಬುದಾಗಿ ಹುಡುಕಬೇಕಾದಷ್ಟೇ. ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲ. ಅತ್ಯಂತ ಬೇಗನೆ ಮೋಕ್ಷವನ್ನು ಪಡೆಯಬೇಕಿದ್ರೆ ನಿನ್ನನ್ನು ಕೆಣಕಬೇಕು. ಆ ರೀತಿಯ ಹಿಂದೆ ರಾವಣಾದಿಗಳು ಮೋಕ್ಷವನ್ನು ಪಡೆದರು, ಅವರ ಆದರ್ಶ ಅಂತಲ್ಲ, ಆದರೆ ಆ ರೀತಿ ಬೇಗನೆ ಮೋಕ್ಷವನ್ನು ಸೇರುವಂತಹ ಕಾಂಕ್ಷೆಯಲ್ಲಿ ನಾನಿದ್ದೇನೆ. ಆದ್ದರಿಂದ ನೀನು ಬರಿದೆ ಕೊಲಿಸಲಾರೆ ಎಂಬಂತ ವಿಶ್ವಾಸದೊಂದಿಗೆ ಖಂಡಿತ ನಾನು ಸಾಯ್ತೇನೆ ಅಂತ ನನಗೆ ಗೊತ್ತು. ನಾಳೆ ಪಾಂಡವರ ಸೇನೆಯನ್ನು ಹಿಡ್ಕೊಂಡು ಬರಲಿ ಅಥವಾ ನೀನು ಕರ್ಕೊಂಡು ಬಾ, ಭೀಕರವಾದಂತಹ ಯುದ್ಧವಾಗಲಿ, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕಿರೀಟ ಹೊತ್ತವರು ಇಲ್ಲಿ ಶವಗಳಾಗಿ ಬಿದ್ದಾಗ ಅಂತಹ ಕಿರೀಟಗಳ ರಾಶಿಯ ಮೇಲೆ ಕೌರವನ ಕಿರೀಟವು ಕತ್ತು ಸಹಿತವಾಗಿ ಶಿರ ಸಹಿತವಾಗಿದ್ದೀತು ಕೃಷ್ಣ, ನಿನಗೆ ಕೊನೆಯ ದೇಣಿಗೆಯಾಗಿ. ಅದಕ್ಕೆ ಪೂರಕವಾಗುವಂತೆ ಇದು ಹೊನ್ನ ಹರಿವಾಣ, ನನ್ನ ನಿಷ್ಕಲ್ಮಶ ಹೃದಯ. ಇದರಲ್ಲಿ ಐದು ವೀಳ್ಯದೆಲೆಯನ್ನಿಟ್ಟಿದ್ದೇನೆ. ನನ್ನ ಪಂಚೇಂದ್ರಿಯಗಳು ಪಂಚ ಜೀವ ಎಂಬುದಾಗಿ ತಿಳಿದುಕೋ. ಅದರಲ್ಲಿ ಒಂದೇ ಒಂದಡಿಕೆ ಇಟ್ಟಿದ್ದೇನೆ, ಒಂದೇ ಕಣ್ಣುಳ್ಳಂತ ಅಡಿಕೆ, ಏಕಾಗ್ರ ಚಿತ್ತನಾಗಿ ನಿನ್ನನ್ನೇ ಸೇರುವಂತಹ ಬಯಕೆಯಿಂದ. ಆಗ ಬಹಳ ದೌಷ್ಟ್ಯದ ಶಬ್ದದಲ್ಲಿ ಹೇಳಿದೆ, ನಡೆಯಲೋ ಮುರಾರಿ ಅಂತ. ಈಗ ಅಷ್ಟೇ ದೀನನಾಗಿ, ಕುಬ್ಜನಾಗಿ, ನಿನ್ನ ಭಕ್ತನಾಗಿ, ಮೋಕ್ಷಾಕಾಂಕ್ಷಿಯಾಗಿ ಇದೋ ಈ ರಣವೀಳ್ಯವನ್ನು ಕೊಡ್ತೇನೆ, ಸ್ವೀಕರಿಸು ಕೃಷ್ಣ. ಸ್ವೀಕರಿಸಿದ್ದೇನೆ ಮಾತ್ರವಲ್ಲ, ಹಸ್ತಿನಿಯ ಸಭೆಯಲ್ಲಿ ತುಂಬಿರುವಂತಹ ಸಭಾಸದರು ಹಿರಿಯರಲ್ಲಿ ನನ್ನ ಒಂದು ಪ್ರಾರ್ಥನೆ ಇದೆ. ರಾಜಚಾವಡಿಯಲ್ಲಿ ಸೇರಿದಂತಹ ಗುರುಹಿರಿಯರಿಗೆ ತಲೆವಾಗಿ ಈ ಕೃಷ್ಣ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. ಮರಣವಂ ಬಯಸಿರ್ಪ ಈ ಖಳ, ಧರ್ಮ ಏನು ಅಂತ ಗೊತ್ತುಂಟು ಅಂತ ಹೇಳ್ತಾನೆ, ಅದರಲ್ಲಿ ತನಗೆ ಪ್ರವೃತ್ತಿ ಇಲ್ಲ ಅಂತ ಹೇಳ್ತಾನೆ. ಅಧರ್ಮ ಯಾವುದು ಅಂತ ತಿಳಿದಿದ್ದೇನೆ, ಅದರಿಂದ ನಿವೃತ್ತಿ ಇಲ್ಲ ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ಹೇಳುವುದಿದ್ರೆ ಮರಣವಂ ಬಯಸಿರ್ಪ ಈ ಖಳ, ಮರಣವನ್ನೇ ಬಯಸಿ ರಣವೀಳ್ಯವನ್ನು ಕೊಡುವುದಕ್ಕೆ ಮುಂದಾಗಿದ್ದಾನೆ. ಕೇವಲ ಅವನೊಬ್ಬನಿಗಲ್ಲ, ಅವನನ್ನು ಅನುಸರಿಸಿ ಬರುವಂತಹ ಯಾವತ್ತೂ ಈ ಭೂತಲದಲ್ಲಿರುವಂತಹ ಕ್ಷತ್ರಿಯರ ಸಮಾಜದಲ್ಲಿ ಒಬ್ಬನೂ ಉಳಿಯದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನದಲ್ಲಿದ್ದಾನೆ. ಆ ಕಾಲಕ್ಕೆ ಕೌರವ ಪಕ್ಷೀಯರಷ್ಟೇ ಅಲ್ಲ, ಪಾಂಡವ ಪಕ್ಷೀಯರಾದಂತಹ ಕೆಲವರು ಸತ್ತು ಹೋಗುವುದಕ್ಕೆ ಸಾಧ್ಯ ಉಂಟು. ಇಂತಹ ಒಂದು ಅನೇಕ ಮಂದಿಯ ಸಾವಿಗೆ ಕಾರಣವಾಗುವ ರಣಮಾರಣವನ್ನು ಇವ ಬಯಸಿರ್ಪ. ಈಗಲೂ ಹೇಳ್ತೇನೆ, ರಣವೀಳ್ಯವನ್ನು ನಾನು ಸ್ವೀಕರಿಸಿ ಆಯಿತು. ನೀವೆಲ್ಲ ಮುತ್ಸದ್ದಿಗಳು ಹಿರಿಯರು ಈ ಸಭೆಯಲ್ಲಿದ್ದೀರಿ, ಅವನಿಗೆ ಇನ್ನಾದರೂ ಹಿತ ನುಡಿಯನ್ನು ಹೇಳಿ ಈ ರಣವೀಳ್ಯವನ್ನು ಮತ್ತೆ ಹಿಂದೆ ಪಡೆಯಬಾರದು ಎನ್ನುವಂತಹ ನಿಯಮವೇನೂ ಇಲ್ಲ. ಇಂತಹ ಮಾರಕವಾದಂತಹ ಯುದ್ಧವನ್ನು ನಡೆಯುತ್ತದೆ ಅಂತಾದರೆ ಅದನ್ನು ತಡೆಹಿಡಿಯುವ ಕಾರಣಕ್ಕಾಗಿಯೇ ರಣವೀಳ್ಯವನ್ನು ಹಿಂದೆ ಪಡೆಯಬಹುದು. ಒಂದು ಯುದ್ಧ ಪ್ರಾರಂಭವಾಗಿ ಎಷ್ಟೋ ಸಮಯದ ಆನಂತರವೂ ಮರಳಿ ರಣವೀಳ್ಯವನ್ನು ಪಡೆಯಬಹುದು. ಆದ್ದರಿಂದ ಭೀಷ್ಮರೋ ದ್ರೋಣರೋ ಕೃಪರೋ ಇಂತಹ ಮುತ್ಸದ್ದಿಗಳಾದ ಹಿರಿಯರು ನೀವೆಲ್ಲವರೂ ಹೇಳಿ ಇನ್ನಾದರೂ ಆ ಒಂದು ಪ್ರಯತ್ನವನ್ನು ನೀವು ಮಾಡಬೇಕೆಂದು ಕೃಷ್ಣ ಹಸ್ತಿನೆಯ ಸಭೆಯಲ್ಲಿ ನಮ್ರನಾಗಿ ವಿನಂತಿಸಿಕೊಳ್ಳುತ್ತಾನೆ. ಬರುತ್ತೇನೆ. ಕಲಾವಿದರಿಗೂ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಅದರಲ್ಲಿ ಪಾಲ್ಗೊಂಡು ರಸ ಸ್ವಾದಿಸಿದ ಕಲಾ ಅಭಿಮಾನಿಗಳಿಗೆ ಕೂಡ ವಂದನೆಗಳು, ಧನ್ಯವಾದಗಳು. Thank you.
ಹೇಳಿ.